ಇವಳದು ಈಗ ಪಾಪವಾಗಿದೆ ಆ ಒಂದು ವಿಷಯದಲ್ಲಿ, ನಾನು ಒಬ್ಳಿಗೆ ಸಾರಿ ನಮಗೆ ಈಗ ಪಾಪವಾಗಿದೆ. ಅದನ್ನೇ ತಾನೇ ರೀ ನಾನು ಹೇಳ್ದೆ ಪ್ರತೀಕ್ ಸರ್ ನೋಡಿ, ಇದೇ ಮಾಡಿ ಕಾಂಟೆಂಟ್, ನಮಗ ಒಳ್ಳೆ ಕಾಂಟೆಂಟ್. ಹೌ ವಾಸ್ ದ ಫಸ್ಟ್ ಮೀಟ್, ಏನ್ ಅನಿಸ್ತು ನಿಮ್ಗೆ ಫಸ್ಟ್ ನೋಡ್ ಕೂಡ್ಲೆ? ಹುಚ್ಚನ್ ತರ ಇದ್ದೆ, ಸೊ ಆ ಹುಚ್ಚನ ಇವಳಿಗೆ ಅಟ್ರಾಕ್ಟ್ ಮಾಡದ್ನಂತೆ, ಸೊ ಹಂಗೆ ಮೀಟ್ ಆಗಿದ್ದೆ. ಯಾ ಫಸ್ಟ್ ಮೀಟ್ ಆಗಿ ಅದನ್ನೇ ಕೇಳ್ತಾ ಇರೋದು ಅವ್ರು. ಸೊ ಆ ಟೈಮಲ್ಲಿ ಮೂಲಲ್ಲಿ ಎಲ್ಲೋ ಎದುರು ಬಿಟ್ಕೊಂಡು ಅಯ್ಯೋ ಆಗ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ನಾನು ಎಲ್ಲೋ ಪಾಯಿಂಟ್ ಔಟ್ ಮಾಡಿ ಕಾಣಿಸಿದ್ದೀನಿ. ಓ ಈ ಹುಡುಗ ಎಲ್ಲೋ ಇಂಟ್ರೆಸ್ಟಿಂಗ್ ಅನ್ಸ್ತಾ ಇದ್ದಾನೆ ಅಂತ, ಬಟ್ ನಾನು ಬಂದು ನಾನು ಹೇಳ್ಬೇಕಾಗಿರೋದಲ್ಲ, ಇಟ್ ವಿಲ್ ಬಿ ಆಲ್ವೇಸ್ ಪ್ರತೀಕ್ಸ್ ಇಂಟರ್ವ್ಯೂ ಎಲ್ಲೋದ್ರು. ಸರಿ ಹೇಳ್ರಿ, ಏನ್ ಹೇಳ್ಬೇಕು ಈಗ? ಕಾಂಟೆಂಟ್ ಒಳ್ಳೆ ಮಜಾ ಇದೆ ಅಲ್ಲ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವತ್ತು ನಮ್ ಜೊತೆ ಇದಾರೆ ಕಾಂಟೆಂಟ್ ಕ್ರಿಯೇಟರ್ಸ್, ಡೆಬ್ಯೂ ಡೈರೆಕ್ಟರ್, ರೈಟರ್ ಪ್ರತೀಕ್ ಪ್ರೋ ಮತ್ತೆ ಮೌಲ್ಯ. ಹಾಯ್. ಹಲೋ. ಹಾಯ್, ನಮಸ್ಕಾರ, ವೆಲ್ಕಮ್ ಟು ಸಂಜಯ್ ಶೋ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ದೇರ್ ಇಸ್ ಫುಲ್ ಎನರ್ಜಿ. ಹೌದು, ಯೆಸ್ ಯೆಸ್. ಡೌನ್ ಆಗ್ಬಿಟ್ಟಿದೆ. ಯಾಕೆ? ಕೆಲಸ ತುಂಬಾ ಕೆಲಸ ಆಗಿದೆ. ತುಂಬಾ ಕೆಲಸ, ಜಾಸ್ತಿ ಕೆಲಸ. ಹತ್ರ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಜಾಸ್ತಿ ಕೆಲಸ. ಎಲ್ಲಾ ಮುಗಿತು ಈಗ, ಅದ್ ಬಿಟ್ಟು ಈಗ ಸಿನಿಮಾ ರಿಲೀಸ್ ರಿಲೀಸ್ಗೆ ನಾನ್ ಅನ್ಕೊಂಡೆ ಸಿನಿಮಾ ಮಾಡೋದೇ ಕಷ್ಟ ಅಂತ, ರಿಲೀಸ್ ಮಾಡೋದು ಇನ್ನೂ ಕಷ್ಟ ಅಂತ ಈಗ ಗೊತ್ತಾಗ್ತಾ ಇದೆ. ಮತ್ತೆ ಇಂಟರ್ವ್ಯೂ ಕೊಡೋದೇ ಒಂದು ಟಾಸ್ಕ್, ಗೋಯಿಂಗ್ ಟು ಪ್ಲೇಸಸ್ ವಿತ್ ಎನರ್ಜಿ ಇಂದ ಕೊಡಬೇಕಲ್ಲ. ಕರೆಕ್ಟ್, ಎವ್ರಿ ಟೈಮ್ ಅಂದ್ರೆ ಕೊಡಬೇಕು, ನೀಟಾಗಿ ಕೊಡಬೇಕು. ಕರೆಕ್ಟ್, ಬರೀ ಆಡಿಯೋ ಬೇರೆ ಬರುತ್ತೆ, ಬಟ್ ಇಟ್ಸ್ ಓಕೆ, ನಮ್ಮ ಹತ್ರ ವಿಡಿಯೋ ಕೂಡ ಇದೆ. ಸೊ ನೀವು ಫಸ್ಟ್ ಮದುವೆ ಆದ್ಮೇಲೆ ಕಾಂಟೆಂಟ್ ಕ್ರಿಯೇಷನ್ ಶುರು ಮಾಡಿದ, ಬೋತ್ ಆಫ್ ಯು ಟುಗೆದರ್? ಸಪ್ರೇಟ್ ಆಗಿ ಮಾಡ್ತಿದ್ವಿ. ಇಟ್ಸ್ ನಾಟ್ ಲೈಕ್ ಪರ್ಟಿಕ್ಯುಲರ್ಲಿ ಕಾಂಟೆಂಟ್ ಕ್ರಿಯೇಷನ್ ಆ ತರ ಏನು ಇರಲ್ಲ. ಇಟ್ಸ್ ಜಸ್ಟ್ ಲೈಕ್ ವಿ ಹ್ಯಾವ್ ಡ ಅಕೌಂಟ್ ಆ ತರ. ಓಕೆ. ಅದಾದ್ಮೇಲೆ ಮದುವೆ ಆದ್ಮೇಲೆ ಇಟ್ಸ್ ಲೈಕ್ ಅನಿವಾರ್ಯತೆ ಅಂತ ಹೇಳ್ಬೋದು. ಅನಿವಾರ್ಯವಾಗಿ ಅಂದ್ರೆ ಅವ್ರು ಮುಂಚೆ ಅವ್ರು ಮಾಡ್ತಾ ಇದ್ರು, ಬಟ್ ನಂದು ಮಾಮೂಲಿ ಎಲ್ಲರಿಗೂ ಇರುತ್ತಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ ಆ ತರ ಇತ್ತು, ಬಟ್ ನಾನು ಮಾಡ್ತಿರ್ಲಿಲ್ಲ. ಓಕೆ. ನಾನು ಮಾಡಕ್ ಶುರು ಮಾಡಿದ್ದು ಓನ್ಲಿ ಬಿಕಾಸ್ ಆಫ್ ಕೊರೋನಾ. ಯಾಕಂದ್ರೆ ನಂದು ಇಂಡಸ್ಟ್ರಿಲಿ ಕೆಲಸ ಆಗ್ತಾ ಇತ್ತು, ನಾನು ಪಡ ನಾನು ಮಾಡ್ತಾ ಇದ್ದೆ. ಸೊ ನನಗೆ ಬೇರೆ ಒಂದು ಕತೆ ಹೇಳ, ಸಿನಿಮಾ ಬಂದು ಒಳ್ಳೆ ಇಂಡಸ್ಟ್ರಿ ಸಿನಿಮಾ ಅಥವಾ ಹೀರೋ ಬಂದ ಅಂತ ಒಂದು ನಾಲ್ಕೈದು ಸಿನಿಮಾ ಅಡ್ವಾನ್ಸ್ ಆಗಿ ಒಂದು ಎರಡು ಮೂರು ಸಿನಿಮಾ ಇನ್ನು ಶೂಟು ಆಗಿತ್ತು, ಒಂದು ಎರಡು ಶೆಡ್ಯೂಲು. ಕೊರೋನಾ ಬಂದು ಮತ್ತೆ ಎಲ್ಲ ವಾಪಸ್ ಕಿತ್ಕೊಂಡ್ಬಿಡ್ತು. ಆ ಒಂದು ಮೂರು ವರ್ಷ ಏನು ಮಾಡಬೇಕು ಅಂತ ಗೊತ್ತಾಗದೆ ನಾನು, ಓಕೆ ನನ್ನ ಕೆರಿಯರ್ಗಳಿಗೆ ಎಂಡ್ ಆಗ್ತಿದ್ಯಾ ಅನ್ನೋ ಟೈಮಲ್ಲಿ ಮದುವೆ ಆದ್ನಲ್ಲ, ಸರಿ ಅಟ್ ಲೀಸ್ಟ್ ಎಲ್ಲರ ಫೋನಲ್ಲಿ ಈ ಥರ ಆಗ್ತಾನೆ ರೀಲ್ಸ್ ಅಂತ ಬಂದಿತ್ತು ಟಿಕ್ಟಾಕ್ ಹೋಗಿ. ಕರೆಕ್ಟ್. ಸೊ ಇನ್ನೇ ಮಾಡ, ಇದರಿಂದ ನಮ್ಮಲ್ಲಿರೋ ಟ್ಯಾಲೆಂಟ್ ಇದ್ರ ಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ಶುರು ಮಾಡಿದ್ದು. ಈಗ ನನ್ನ ಪಬ್ಲಿಸಿಟಿಗೆ ಅದು ತುಂಬ ಹೆಲ್ಪ್ ಮಾಡ್ತಾ ಇದೆ, ತುಂಬ ನನ್ನ ಕೆರಿಯರ್ಗೆ ಬೇರೆ ಥರನೇ ಒಂದು ಪ್ರೊಜೆಕ್ಷನ್ ಸಿಕ್ಕಿದೆ ನನಗೆ ಈ ಸೋಷಿಯಲ್ ಮೀಡಿಯಾ. ಖಂಡಿತ. ಸೊ ನೀವು ಮದ್ವೆಗೆ ಮುಂಚೆ ವಿಡಿಯೋಸ್ ಮಾಡ್ತಾ ಇದ್ರಿ, ಅವ್ರು ಮಾಡ್ತಾ ಇರ್ಲಿಲ್ಲ ಅಂದ್ರು. ಹೌದೌದು. ಸೊ ನೀವು ಯಾವ ತರ ವಿಡಿಯೋಸ್ ಮಾಡ್ತಿದ್ರಿ ಮುಂಚೆ? ಸುಮ್ನೆ, ಇಟ್ಸ್ ನಾಟ್ ಲೈಕ್ ವಿಡಿಯೋಸ್. ಇವಾಗ ಕಾಂಟೆಂಟ್ ಕ್ರಿಯೇಟರ್ ಅಂದ ತಕ್ಷಣ ಇಟ್ಸ್ ಲೈಕ್ ಎ ಜಾಬ್, ಯಾವಾಗ್ಲೂ ಮಾಡ್ಬೇಕು, ಯಾವಾಗ್ಲೂ ಈಗ ದಿನಕ್ಕೆ ಎರಡು ವಿಡಿಯೋಸ್ ಆಗ್ಬೇಕು ಅಂತ. ಇಟ್ಸ್ ಜಸ್ಟ್ ಅನ್ ಅಕೌಂಟ್, ಆಸ್ ಐ ಸೆಡ್, ಸುಮ್ನೆ ಅಕೌಂಟ್ ಅಂತ ಒಂದಿತ್ತು. ಅದ್ ಬಿಟ್ರೆ ಅದಕ್ಕೆ ಮುಂಚೆ ಐ ಎಮ್ ಅ ಫಿಟ್ನೆಸ್ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದೆ 9 ವರ್ಷ. ಸೊ ಯಾ, ಐ ಎಮ್ ಸರ್ಟಿಫೈಡ್ ಜೂಂಬಾ ಅಂಡ್ ಸರ್ಟಿಫೈಡ್, ಐ ಹ್ಯಾವ್ ಡನ್ ಡಿಪ್ಲೊಮಾ ಇನ್ ಯೋಗ. ಸೊ ದಿಸ್ ಇಸ್ ಮೈ ಆಕ್ಚುಯಲ್, ನಾನೇನ್ ಮಾಡ್ತಿದ್ದೆ ಅಂದ್ರೆ ಈಗ ಕಾಂಟೆಂಟ್ ಕ್ರಿಯೇಟರ್, ಸೋಷಿಯಲ್ ಮೀಡಿಯಾ, ಸಿನಿಮಾ ಅಂತ ಈಗ ಹೊಸ ಜರ್ನಿ ಕಡೆ. ಈಗ ಅವ್ರು ಹೇಳಿದ್ರು ಸೀರಿಯಸ್ ಆಗಿ ತಗೊಂಡೆ ಮಾಡ್ತಿದ್ದೆ ಅಂತ, ಬಟ್ ಆಕ್ಚುಲಿ ತಗೊಂಡ್ ಮಾಡ್ತಾ ಇದ್ರು, ದಿನಕ್ಕೆ ಒಂದು ರೀಲ್ ಮಾಡ್ಲೇಬೇಕು ಅಂತ ಏನೇನೋ ಅವಾಗ ಅಪ್ಲೋಡ್ ಮಾಡ್ತಾ ಇದ್ರು. ಐ ನೋ, ನಂಗೆ ನೆನಪಿದೆ. ಸೊ ಇಲ್ಲ, ಬಟ್ ಅದಾದ್ಮೇಲೆ ಇಟ್ಸ್ ನಾಟ್ ಸೀರಿಯಸ್. ಈ ಕಾಂಟೆಂಟ್ ಕ್ರಿಯೇಟರ್ ಅಂದ್ರೆ ಇವಾಗ ಏನಂತಾರೆ, ಒಂದು ಕಾಂಟೆಂಟ್ ಮಾಡ್ಬೇಕು ಆ ತರ. ಈಗ ಏನೋ ಒಂದು ರ್ಯಾಂಡಮ್ ಏನೋ ಹಿಂಗ ಹಿಂಗೆಲ್ಲ ಅನ್ಕೊಂಡ್ ವಿಡಿಯೋ ಮಾಡೋದು, ದಿಸ್ ಇಸ್ ಜಸ್ಟ್ ರ್ಯಾಂಡಮ್ ವಿಡಿಯೋ. ಅದನ್ನೇ ತಾನೇ ರೀ ನಾನು ಹೇಳ್ದೆ ಪ್ರತೀಕ್ ಸರ್ ನೋಡಿ, ಇದೇ ಮಾಡಿ ನಮಗ ಒಳ್ಳೆ ಕಾಂಟೆಂಟ್. ಸೊ ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ನೀವೇನಾ ಅಂತ ಇದ್ದೀರಾ? ಅದನ್ನ ಹೇಳೋಸ್ ಬಿಡಾಗಿ ಹೇಳೋದು. ಸೊ ಹೌ ವಾಸ್ ದ ಫಸ್ಟ್ ಮೀಟ್? ಏನ್ ಅನಿಸ್ತು ನಿಮ್ಗೆ ಫಸ್ಟ್ ನೋಡ್ ಕೂಡ್ಲೆ? ನೀವ್ ಫಸ್ಟ್ ಹೇಳಿ. ಮೌಲ್ಯ, ಐ ನೋ ಹಿಮ್ ಅಂತ ಅನ್ಸ್ತು. ಐ ನೋ ಹಿಮ್ ಫ್ರಮ್ ತುಂಬಾ ದಿನಗಳಿಂದ, ನನಗೆ ಈ ವ್ಯಕ್ತಿ ನೋಡಿದೀನಿ. ಈಗ ನಿಮ್ಗೂ ಅನ್ಸಿರತ್ತೆ ಈ ಏನ್ ಹೇಳ್ತಾರ, ಫೆಮಿಲಿಯಾರಿಟಿ ತರ. ಸೊ ಆ ತರ ಅನ್ಸ್ತು.
ಅವಾಗೇನು ಆಸ್ ಅ ಫ್ರೆಂಡ್ ಫಸ್ಟ್ ಟೈಮ್ ಎಲ್ಲ ನೋಡೋ ತರನೇ ಅನ್ಸುತ್ತಲ್ಲ ಪ್ರತಿ ಸಲ ನೋಡಿದಾಗ ಅಂತ ನನ್ಗೆ ಆ ಒಂದು ಫೀಲ್ ಇತ್ತು ಅಷ್ಟೇ. ಅಂದ್ರೆ ತುಂಬಾ ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ ಹೆಂಗೆ ಫಸ್ಟ್ ಮೀಟ್ ಆಯ್ತು ಅಂತ, ಇವನ್ ಶೋಗಳಲ್ಲಿ ಟಿ ವಿ ಶೋಸ್ ಅಲ್ಲೆಲ್ಲ ಹೇಳಿದೀವಿ. ಏನಂದ್ರೆ ನನ್ನ ಅವಾಗ ಇನ್ನೂ ಹುಚ್ಚನ್ ತರ ಇದ್ದೆ, ಸೊ ಆ ಹುಚ್ಚನೇ ಇವಳಿಗೆ ಅಟ್ರಾಕ್ಟ್ ಮಾಡದ್ನಂತೆ. ಸೊ ಹಂಗೆ ಮೀಟ್ ಆಗಿದ್ದೆ. ಯಾ ಫಸ್ಟ್ ಮೀಟ್ ಆಗಿ ಅದನ್ನೇ ಕೇಳ್ತಾ ಇರೋದು. ಫಸ್ಟ್ ನೋಡಿದಾಗ ಹೇಗ್ ಅನ್ಸ್ತು ಅದನ್ನ ಹೇಳ್ದೆ ನಾನು. ಓಕೆ, ನಾನು ಒಂದು ಸಿನಿಮಾಗೆ ಅಂತ ಮತ್ತೆ ಬಾಡಿ ಫಿಟ್ ಮಾಡ್ಕೊಬೇಕು ಅಂತ ಹೋಗಿದ್ದೆ. ಸೊ ಆ ಟೈಮಲ್ಲಿ ಮೂಲೆಲ್ಲಿ ಎಲ್ಲೋ ಎದುರ್ಸ್ಬಿಟ್ಕೊಂಡು ಅಯ್ಯೋ ಹಾಕ್ತಾ ಇಲ್ಲ ಅಂತ ಇರ್ಬೇಕಾದ್ರೆ ನಾನು ಎಲ್ಲೋ ಪಾಯಿಂಟ್ ಔಟ್ ಮಾಡಿ ಕಾಣಿಸಿದ್ದೀನಿ. ಅವಾಗ ಓ ಈ ಹುಡುಗ ಎಲ್ಲೋ ಇಂಟ್ರೆಸ್ಟಿಂಗ್ ಅನ್ಸ್ತಾ ಇದ್ದಾನೆ ಅಂತ. ಬಟ್ ನನಗೆ ಬಂದು ನಾನು ಹೇಳ್ಬೇಕಾಗಿರೋದಲ್ಲ ಆಲ್ವೇಸ್ ಪ್ರತಿ ಇಂಟರ್ವ್ಯೂ ಎಲ್ಲೋದ್ರು ಹೇಗೆ ಅನ್ಸ್ತು ಅಷ್ಟೇ ಹೇಳಿದೆ ನಾನು. ಓಕೆ, ಆಮೇಲೆ ಮನೆಗೆ ಹೋಗಿ ಹೇಳಿದ್ದ ನೀವು ಈ ತರ ಒಬ್ಬ ಹುಡುಗ ಇದ್ದಾನಂತ? ಹೀಗೆ ಈ ವಾಸ್ ಕಮಿಂಗ್ ಜಿಮ್ಗೆ ಬರ್ತಾ ಇದ್ರು, ಮಾಮೂಲಿ ವರ್ಕೌಟ್ ಮಾಡ್ತಿದ್ರು. ಅವ್ರ ಡಾನ್ಸ್ ನೋಡಿ ಆಕ್ಚುಲಿ ನಾನು ತುಂಬಾ ಫಿದ ಆಗ್ತದೆ, ಸುಮ್ಮನೆ ಏನೋ ಮಾಡ್ತಾ ಇದ್ರು. ಆಮೇಲೆ ತುಂಬಾ ಎದುಸ್ರು ಎಲ್ಲ ಬಿಟ್ಕೊಂಡು ಮಾಡ್ಬೇಕಲ್ಲ ಅನ್ನೋ ಸಂಕಟದಲ್ಲಿ ಮಾಡ್ತಿದ್ರು. ಒಂದ್ಸಲ ವೈ ವಾಟ್ ಹ್ಯಾಪನ್ ವಾಟ್ಸ್ ಹ್ಯಾಪನಿಂಗ್ ಅಂತ ಅಲ್ಲಿ ಒಂದು ಗೊತ್ತಲ್ಲ ಸ್ಟ್ರೇಂಜರ್ಸ್ ಹತ್ರ ಮಾತಾಡೋವಾಗ ಹೇಗಿರುತ್ತೆ ಹಂಗೆ ಮಾತಾಯ್ತು. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಹಾಯ್ ಹಾಯ್ ಹಂಗೆಲ್ಲ ಆಯ್ತು. ಆಮೇಲೆ ಫ್ರೆಂಡ್ಸ್ ಆದ್ವಿ. ಆಕ್ಚುಲಿ ಅವ್ರ ಅಂಗ್ಸ್ ಸ್ಕಿಪ್ ಮಾಡಿ ಹೇಳ್ತಾ ಇರೋದಕ್ಕೂ ಒಂದ್ ರೀಸನ್ ಇದೆ. ಈ ಕತೆ ಹೇಳ್ಬೇಕು ಅಂದ್ರೆ ಒನ್ ಅವರ್ ಬೇಕು. ಒನ್ ಅವರ್ ಸಾಲಲ್ಲ, ನಮಗ್ ಟೈಮ್ ಇದೆಯಪ್ಪ. ಹೌದಾ? ಹಂಗಿದ್ರೆ ನಿದ್ರೆ ಬರ್ತಾ ಇದ್ಯಾ? ಇಲ್ಲ ಕಣೆ, ಏನು ಕರೆಕ್ಟ್ ಆಗಿ ನಾನ್ ಏನ್ ಸ್ಕಿಪ್ ಮಾಡಿ ಅಲ್ಲ ಸ್ಕಿಪ್ ಅಲ್ಲ ಅಂದ್ರೆ ಆಕ್ಚುಲಿ ನಾನು ಒಂದು ಟೂ ಮಿನಿಟ್ಸ್ ಎದ್ದೋಗ್ ಬರ್ತೀನಿ, ನೀವ್ ಮಾತಾಡಿ ಒಳ್ಳೆ ನಮಗ್ ಜಸ್ಟ್ ಒಳ್ಳೆ ಕಾಂಟೆಂಟ್ ಸಿಗುತ್ತೆ. ಅದೇ ಅದೇ ಅದು ಸೇರಿಸಿ ಇನ್ನೊಂದಷ್ಟು ಕಾಂಟೆಂಟ್ ನಾವು ಹೇಳ್ತಾರೋದು ಅಂದ್ರೆ ಇನ್ ಡೆಪ್ತ್ ಆಗಿ ಹೇಳ್ಬೇಕು ಅಂದ್ರೆ ಇವಳೇನೋ ಹೇಳ್ತಿರ್ಬೇಕಾದ್ರೆ ಇವಳೆಲ್ಲ ಮಿಸ್ ಮಾಡಿದ್ಲಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ನಾನೇನು ಹೇಳ್ಬೇಕು ಅನ್ಸಲ್ಲ. ಸರಿ ಹೇಳ್ರಿ, ಏನ್ ಹೇಳ್ಬೇಕು ಈಗ? ಇದು ಒಳ್ಳೆ ಮಜಾ ಇದೆ ಅಲ್ಲ, ಪಾಪ್ಕಾರ್ನ್ ಒಂದಿಲ್ಲ. ನಾವು ಫ್ರೆಂಡ್ಸ್ ಆದ್ವಿ ಅದಾದ್ಮೇಲೆ. ಸೊ ಅದಾದ್ಮೇಲೆ ಮಾಮೂಲಿ ಜಿಮ್ ಅಲ್ಲಿ ಮೀಟ್ ಆಗ್ತಾ ಇದ್ವಿ, ಅವಾಗವಾಗ ಮೀಟ್ ಆಗ್ತಾ ಇದ್ವಿ. ಜಸ್ಟ್ ಮಾಮೂಲಿ ಫ್ರೆಂಡ್ಸ್. ಅದು ಫ್ರೆಂಡ್ಶಿಪ್ ಹೆಂಗ್ ಹೋಗ್ಬಿಡ್ತು ಅಂತಂದ್ರೆ ಈ ಹುಡುಗಿ ಹುಡುಗಿ ಫ್ರೆಂಡ್ಸ್, ಹುಡುಗ ಹುಡುಗ ಫ್ರೆಂಡ್ಸ್ ತರ ವಿ ವರ್ ಲೈಕ್ ವೆರಿ ಏನವಾಗ ಹೆಂಗಿದ್ಯಾ ಇಟ್ ವಾಸ್ ಲೈಕ್ ದಟ್. ಸೊ ಹಂಗೆ ನಡೀತಾ ಇತ್ತು. ಆಮೇಲೆ ಇವ್ರಿಗೆ ಮದ್ವೆ ಮಾಡ್ಬೇಕು ಅಂತ ಅವ್ರ ಮನೇಲಿ ಪಣ ತೊಟ್ಟಿ ನಿಂತಿದ್ರು. ಆಮೇಲೆ ಅಯ್ಯೋ ಮದ್ವೆ ಆಗ್ಬಿಟ್ರೆ ಇಂತ ಒಳ್ಳೆ ಫ್ರೆಂಡು ಅನ್ಬಿಟ್ಟು ನಾನೇನು ಅವ್ರಿಗೆ ಮದ್ವೆ ಆಗು ನನ್ನೇ ಅಂತ ಹೇಳಿರ್ಲಿಲ್ಲ. ಈ ಊರಿಗೆ ನಾನು ಹೆಣ್ಣು ಹುಡುಕ್ತಿದ್ದೆ, ಕಳಿಸ್ತಿದ್ರು ನೋಡೇ ಚೆನ್ನಾಗಿದ್ದಾಳ ಇವಳು, ಲೈಕ್ ಚೆನ್ನಾಗಿಲ್ಲ, ಏನು ನಿಂದು ನಿನ್ ಡಬ್ಬ ಟೇಸ್ಟ್ಗಳು ಅದು ಏನೋ ಅದು ಹಿಂಗ ಅದನ್ನ ನನಗ್ ಬೇರೆ ಕಳಿಸ್ತೀಯ, ಚೆನ್ನಾಗಿಲ್ದಿರೋ ಫೋಟೋ, ಚೆನ್ನಾಗಿರೋ ಹುಡುಗಿನ ನೋಡಿ ಮದ್ವೆ ಮಾಡ್ಕೋ, ಬೆಳ್ಳಿಗಿದ್ರೆ ಸಾಲಲ್ಲ ಅಂತೆಲ್ಲ ನಾನು ಹೇಳ್ತಿದ್ದೆ. ನಾವು ಬರೀ ಬೆಳ್ಳಿಗಿರೋ ಹುಡುಗಿ ನೋಡ್ತಾ ಇದ್ದಾರೆ ಅವರು. ಆ ಟೈಮಲ್ಲಿ ಸಿನಿಮಾ ಜೊತೆಗೆ ಚೆನ್ನಾಗಿರೋ ಹುಡುಗಿನ ಮದ್ವೆ ಆಗ್ಬೇಕು ಅಂತ ಸಿನಿಮಾ ಜೊತೆಗೆ ಒಂದಷ್ಟು ಏನಂತಾರೆ ಈಗೆಲ್ಲ ಈ ಹೇಳ್ತಾರಲ್ಲ ಡಿಪ್ರೆಷನ್ ಹಾಗೆ ಹೇಗೆ ಅಂತ ಸಣ್ಣ ಅವಾಗ ಹಂಗಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ತುಂಬಾ ನಂದು ಲೈಫ್ ಅಲ್ಲಿ ತುಂಬಾ ಕೆಳಗಡೆ ಇರೋ ಟೈಮ್ ಅಂದ್ರೆ ಸಿನಿಮಾ ಎಲ್ಲ ಆಗ್ತಾ ಇತ್ತು ಹೋಗ್ತಾ ಇತ್ತು, ಬಟ್ ದಟ್ ಆಲ್ಕೋಹಾಲ್ ಹಾಗೆ ಹೇಗೆ ಅಂತೆಲ್ಲ ಅನ್ಕೊಂಡು ನನ್ನ ಪಡೆ ಬ್ರೇಕಪ್ ಫೀಲ್ಸ್ ಅಲ್ಲಿ ಪೂರ್ತಿ ನನ್ನ ಬ್ರೇಕಪ್ ಆಗಿಲ್ಲ ಬರೀ ಫೀಲ್ಸ್ ಬ್ರೇಕಪ್ ಅದನ್ನೇ ಹೇಳ್ತಾರೆ. ಓಕೆ, ಬ್ರೇಕಪ್ ಆದ್ರೆ ತಾನೇ ಫೀಲ್ ಮಾಡಕ್ಕಾಗಲ್ಲ. ಇಲ್ಲ ಒಂದೊಂದ್ ಸರ್ತಿ ಹಂಗೂ ಫೀಲ್ ಆಗುತ್ತೆ. ಹೌದಾ? ಇಲ್ಲ ಹಂಗೂ ಫೀಲ್ ಆಗುತ್ತೆ, ಅದ್ ನಂಗೆ ಗೊತ್ತಿಲ್ಲ. ಆಲ್ಮೋಸ್ಟ್ಲಿ ಆಗಲ್ಲ ಅಂದ್ರೆ ಅಂದ್ರೆ ಬ್ರೇಕಪ್ ಫೀಲ್ಸ್ ಅಂದ್ರೆ ಇವಾಗ ಏನೋ ಎಲ್ಲ ಏನೂ ಇಲ್ಲ ಲೈಫ್ ಅಲ್ಲಿ ಈ ತರ ಲೈಫ್ ಅಲ್ಲಿ ಆತರ. ಬಟ್ ಇಲ್ಲ ಹುಡುಗಿ ಫೀಲ್ಸ್ ಅಲ್ಲಿ ಇರ್ಬೇಕಾದ್ರೆ ತುಂಬಾ ಅಂದ್ರೆ ಆರೋಗ್ಯ ಎಲ್ಲ ಸ್ವಲ್ಪ ಹಾಳು ಮಾಡ್ಕೊಂಡು ಬೇಕಾಬಿಟ್ಟು ತಿನ್ಕೊಂಡು ಅಥವಾ ತಿಂದೇನೆ ಇದ್ದು ಇರ್ಬೇಕಾದ್ರೆ ಆಗಿಲ್ಲ ಸಿನಿಮಾ ಆಗಿತ್ತು. ಬಟ್ ಬೇರೆ ಬೇರೆ ಸಿನಿಮಾದು ಪಾಪ ಅಡ್ವಾನ್ಸ್ ಎಲ್ಲ ಆಗ್ತಾ ಇತ್ತು. ಬಟ್ ಆ ಟೈಮಲ್ಲಿ ಹಂಗೆ ಬೇರೆ ಹಿಂಗೆ ಒದ್ದಾಡ್ತಾ ಇದ್ದೆ ಜೀವನದಲ್ಲಿ, ಮತ್ತೆ ಜೀವನದಲ್ಲಿ ಸ್ಟೇಬಲ್ ಬರಕ್ಕೆ ಅಪರ್ಚುನಿಟಿ ಸಿಗ್ತಾ ಇದೆ, ಬಟ್ ಲೈಫಲ್ಲಿ ಬೇರೆ ಏನೋ ಕಳ್ಕೊತಾ ಇದ್ದೀನಿ ಅನ್ನೋ ಒಂದು ಫೀಲ್ ಇರಬೇಕಾದ್ರೆ ಸರಿ ಓಕೆ
ಮತ್ತೆ ಸಿನಿಮಾಗೋಸ್ಕರ ಮಾಡೋಣ ಅಂತ ಅನ್ಬಿಟ್ಟು ಫಿಟ್ನೆಸ್ ಟ್ರೈನಿಂಗ್ ಹೋದಾಗ ಸಿಕ್ಕಿದ ಮೇಡಮ್ ಅಲ್ಲಿ ಮೇಡಮ್ ಅವರು ನಾನು ಅಟ್ರಾಕ್ಟ್ ಆಗಿದ್ದು ಹಂಗೆ ಅಂದ್ರೆ ಈ ವ್ಯಕ್ತಿ ಒಂಥರ ಏನೋ ಇಲ್ಲ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದ್ದಾರೆ ಅಲ್ಲ ಇಂಟ್ರೆಸ್ಟಿಂಗ್ ಅಂದ್ರೆ ಏನೋ ಸಮಥಿಂಗ್ ವ್ಯತ್ಯಾಸ ಅನಿಸ್ತಾ ಇಲ್ಲ ಪಾಪ ಏನೋ ಕಷ್ಟ ಪಡ್ತಾ ಇದ್ದಾನೆ ಸಮಥಿಂಗ್ ಆತರ ಅವಳ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಂತ ಸೊ ಒಂದು ಒಂದಷ್ಟು ಸಜೆಷನ್ಸ್ ಆಗಿರ್ಬೋದು ಅಥವಾ ಒಂದು ಏನಾಗ್ತಿದೆ ಏನಕ್ಕೆ ಅಂತೆಲ್ಲ ಒಂದಷ್ಟು ಆಗ್ತಾ ನಾನಿರೋ ಪಾಡಿನ ನೋಡಿ ಅಂದರೆ ನಾನು ಸಿನಿಮಾ ಸಾಂಗಲ್ಲಿ ಹೇಳಿದ್ದೀನಿ ಏಕಾಂಗಿ ಪಾಡು ಅಂತ ನನ್ನ ಫಿಲ್ಮ್ ಸಾಂಗೆಲ್ಲ ಬರ್ತಿರೋದು ಇದೇ ಫೀಲಲ್ಲೇ ಸೊ ಅದು ಈವನ್ ಸಿನಿಮಾ ನೋಡೋರು ನನ್ನ ಫೀಲ್ ಗೊತ್ತಾಗುತ್ತೆ ನಾನು ಯಾವ ಪರಿಸ್ಥಿತಿಯಲ್ಲಿ ಇದ್ದೆ ಅಂತ ಆವಾಗ ಮೇಡಮ್ ನನ್ನ ಜೊತೆ ಕನೆಕ್ಟ್ ಆಗಿ ಅಲ್ಲಿಂದ ಒಂದು 2-3 ಇಯರ್ಸ್ ನಮ್ಮದು ಫ್ರೆಂಡ್ಶಿಪ್ ಅದು ಯಾವ ಥರ ಅಂದರೆ ನಾನು ಇವ್ರ ಜೊತೆ ಮಾತಾಡಿದ್ರೆ ನಾನು ಸ್ವಲ್ಪ ಸ್ಟೇಬಲ್ ಆಗಿರ್ತೀನಿ ಅಂತ ಓಕೆ ನಾನು ಮತ್ತೆ ನನ್ನ ನಿಮ್ಗೆ ಅನ್ಸಕ್ಕೆ ಶುರು ಆಯ್ತು ಅಂದರೆ ಇವ್ರು ಬಂದು ಲೈಫಲ್ಲಿ ಏನಾಗ್ಬಿಟ್ಟಿದೆ ಅಂತದ್ದು ಬ್ಲಶ್ ಮಾಡ್ತಾ ಇದ್ದಾರೆ ಅವರು ಲೈಫಲ್ಲಿ ಅಂತದ್ದು ಏನಾಗ್ಬಿಟ್ಟಿದೆ ಹಾಗೆ ಹೇಗೆ ಅಂತ ಬಂದು ಕೊನೆಗೆ ಅವರ ಮನೆಯವ್ರನ್ನೆಲ್ಲ ಒಂದಷ್ಟು ಪರಿಚಯ ಆದಾಗ ಅಟ್ಲೀಸ್ಟ್ ಓಕೆ ನಂಗೆ ಒಬ್ರು ಯಾರೋ ಇದಾರೆ ಸಮಥಿಂಗ್ ಅನ್ನೋ ಒಂದು ಫೀಲ್ ಅವಾಗ ಹೋಗ್ತಾ ಹೋಗ್ತಾ ಹೆಂಗಾಗ್ತು ಅಂದ್ರೆ ಬಾ ಮಚ್ಚಿ ಆಮೇಲೆ ಒಂದು ಫ್ರೆಂಡ್ಸ್ ಗ್ಯಾಂಗ್ ತರ ಆಗ್ಬಿಡ್ತು ಇವ್ರ ಫ್ರೆಂಡ್ಸ್ ಎಲ್ಲ ನನ್ಗೆ ಫ್ರೆಂಡ್ ಆದ್ರು ನನ್ ಫ್ರೆಂಡ್ಸ್ ಎಲ್ಲ ಏನು ಇವ್ರಿಗೆ ಆಗಿರಲಿಲ್ಲ ಇವ್ರ ಫ್ರೆಂಡ್ಸ್ ಎಲ್ಲ ನನ್ನ ಫ್ರೆಂಡ್ ಒಂದು ಗ್ಯಾಂಗ್ ಆಗೋಯ್ತು ಆ ಗ್ಯಾಂಗ್ ಹೆಂಗಂದ್ರೆ ಎಲ್ಲರಿಗೂ ಬ್ರೇಕಪ್ಪು ಎಲ್ರಿಗೂ ಒಂಥರ ಹೆಂಗಂದ್ರೆ ಇವಾಗ ಸಿ ವೆನ್ ವಿ ಹ್ಯಾವ್ ಅ ಸೇಮ್ ಟಾಪಿಕ್ ಟು ಟಾಪ್ ಚೆನ್ನಾಗಿರುತ್ತೆ ಸೊ ಆ ತರ ಆಗ್ಬಿಟ್ಟು ರಿಲೇಟಬಲ್ ಸೊ ಗೋಳಾಡೋದಕ್ಕೆ ಒಂದು ಒಳ್ಳೆ ಗ್ಯಾಂಗ್ ಆಗಿತ್ತು ಅಳ್ತಾ ಇದ್ದೀನಿ ನಾನು ಅಳ್ತಾ ಇದ್ದೀನಿ ಮಗ ಒಟ್ಟಿಗೆ ಅಳೋಣ ಬಾ ಸೊ ಆ ಗ್ಯಾಪ್ ಅಲ್ಲೇ ಈ ಸಿನಿಮಾ ಅದು ಇದು ಮತ್ತೆ ಬೇರೆದೆಲ್ಲ ಒಂದಷ್ಟು ಇದ್ದಾಗ ಓಕೆ ಏನೋ ಬೆಳೀತಾ ಇದ್ದೇನೆ ಅನ್ನೋ ತರ ಇರ್ಬೇಕಾದ್ರೆ ಮನೇಲಿ ಮದುವೆದು ಪ್ರಪೋಸಲ್ ಎಲ್ಲ ಬರ್ತಾ ಇತ್ತು ಅಂದ್ರೆ ಇವ್ನಿಗೆ ಹಿಂಗೆ ಬಿಟ್ರೆ ಹಾಳಾಗ್ಬಿಡ್ತಾನೆ ಬೇರೆ ಬೇರೆ ಅಂತ ಅಂದ್ಬಿಟ್ಟು ಹುಡುಗಿ ಹುಡುಕ್ತಾ ಫೋಟೋ ಗಿಟೋಸ್ ಎಲ್ಲ ಕಳಿಸ್ತಾರೆ ಬೇಕಾದ್ರೆ ಮೇಡಮ್ ಅವ್ರು ಆಕ್ಚುಲಿ ಸೆಲೆಕ್ಟ್ ಮಾಡ್ತಾ ಇದ್ದಿದ್ದು ಕೂತ್ಕೊಂಡೇ ಇವ್ ಬೇಡ ಇವ್ಳು ಬೇಡ ಇಲ್ಲಿ ಚೆನ್ನಾಗಿಲ್ಲ ಇವ್ಳ ನಮ್ಮಿಬ್ರು ಒಂದೇ ತರ ಫೀಲ್ ಆಗೋದು ಚೆನ್ನಾಗಿದ್ದಾಳೆ ಆದ್ರೆ ಏನೋ ಮಿಸ್ಸಿಂಗ್ ಡಿಸ್ಕಷನ್ ಮಾಡ್ಕೊಂಡೆಲ್ಲ ಅಂದ್ರೆ ನಮ್ಮಿಬ್ರಿಗೂ ನಾವಿಬ್ರು ಮದ್ವೆ ಆಗ್ತೀವಿ ಅನ್ನೋ ಒಂದು ಆಲೋಚನೆ ಕೂಡ ಇರ್ಲಿಲ್ಲ ವಿ ವೇರ್ ಲೈಕ್ ವೆರಿ ನೈಸ್ ಫ್ರೆಂಡ್ಸ್ ಒಂದು ಒಳ್ಳೆ ಇವಾಗ ಏನಂತಾರೆ ಈಗ ತುಂಬಾ ಕೊರತೆ ಆಗಿರೋದೇನಂದ್ರೆ ಒಂದೊಳ್ಳೆ ಫ್ರೆಂಡ್ ಅಥವಾ ನಮ್ಮನ್ನ ನಮ್ ಕಷ್ಟ ಅರ್ಥ ಮಾಡ್ಕೊಳ್ಳೋ ಸೊ ಅದು ನಾವಿಬ್ರು ಆಗಿದ್ವಿ ಅಂತ ಹೇಳ್ಬೋದು ಅದು ಯಾವ ಮಟ್ಟ ಫ್ರೆಂಡ್ಸ್ ಆಗಿತ್ತು ಗೊತ್ತಾ ನನ್ನ ಹಳೆ ಚಟ ಹುಡುಗಿ ಫ್ಲರ್ಟ್ ಎಲ್ಲಾನು ಹೇಳ್ಕೊಂಡ್ಬಿಟ್ಟಿದ್ದೆ ನಾನು ಆದ್ರೆ ಅದು ಇವನ ಮದ್ವೆ ಆದ್ಮೇಲೆ ಆ ಫೀಲ್ ಹೆಂಗಿರುತ್ತೆ ಲೆಕ್ಕ ಹಾಕೊಳ್ಳಿ ಅಂದ್ರೆ ಇವಳೆಲ್ಲ ಗೊತ್ತು ಏನು ಮುಚ್ಚಿಡಂಗಿಲ್ಲ ಅನ್ನತರ ಒಳ್ಳೇದಾಯ್ತಲ್ಲ ಆಲ್ರೆಡಿ ನೋಸ್ ಎವ್ರಿಥಿಂಗ್ ಇಟ್ಸ್ ಮೋರ್ ಈಸಿಯರ್ ಈಸಿಯರ್ ಹೌದು ಈಗಲೂ ಯಾವಾಗ್ಲೂ ಒಂದು ಗೊತ್ತಿಲ್ಲದ ಯಾವ್ದೋ ಒಂದು ಹುಡುಗಿ ಟೆಕ್ಸ್ಟ್ ಮಾಡಿದಾಗ ಟಣ್ಣ ಅವಳೆ ತಾನೇ ಇದು ಹೇಳ್ತಿದ್ಯಲ್ಲ 3 years 4 months ಬ್ಯಾಕ್ ಡೇಟ್ ಆಕ್ಚುಲಿ ನೀವು ಹೇಳ್ದಂಗೆ ತುಂಬಾ ಅಡ್ವಾಂಟೇಜ್ ಇದೆ ಅಂದ್ರೆ ಪೀಸ್ಫುಲ್ ಆಗಿರ್ಬೋದು ನಮ್ಮಿಬ್ರ ಮಧ್ಯೆ ಅದೊಂದು ನಿಂಗೆ ಗೊತ್ತಲ್ವಾ ಏನೋ ಹೊಸ್ದಾಗ ಏನೋ ಕೇಳ್ತಾ ಇದೀಯ ನೀನು ಜಗಳಾಡ್ಬೇಕಂದ್ರೆ ಅಯ್ಯೋ ನಂಗೆ ಗೊತ್ತಿತ್ತಲ್ವಾ ಅಯ್ಯೋ ಕೇಳೋಣ ಅಂದ್ರೆ ಬಿಡು ಏನ್ ಗೊತ್ತಿದ್ದೆ ಇನ್ನೇನು ಏನ್ ಕೇಳೋದು ಗೊತ್ತಿದ್ದೆ ಮದುವೆ ಆಗಿದ್ದೀನಿ ಇವಾಗ ಏನ್ ಕೇಳೋದು ಅಂತ ಜಗಳ ಆಡ್ಬೇಕಂದ್ರೆ ಹೆಂಗೆ ವಾಟ್ ಇಸ್ ಅ ಟಾಪಿಕ್ ಟಾಪಿಕ್ ಏನೇನೋ ಇರು ಸಣ್ಣ ಪುಟ್ಟದ್ದು ಯಪ್ಪ ವೆರಿ ಏನೋ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ವಿಷಯಕ್ಕೆ ಜೀಗೆಲ್ಲ ಜಗಳ ಆಗೋದು ಯಾವ ವಿಷಯಕ್ಕೆ ಗೊತ್ತಾ ಒಬ್ರಿಗೊಬ್ರು ಕೋಪರೇಟ್ ಈಗ ಸಿನಿಮಾಗೋಸ್ಕರ ಅಂದ್ರೆ ಇವಳ್ದು ಈಗ ಪಾಪು ಆಗಿದೆ ಆ ಒಂದು ವಿಷಯದಲ್ಲಿ ನನ್ನೊಬ್ಳಿಗೆ ಸಾರಿ ನಮ್ಗೆ ನಮ್ಮ ಅಮ್ಮ ಆಗಿದ್ರೆ ಗ್ಯಾರಂಟಿ ಬೈದಿರೋ ನಿಮ್ ಮನೇಲೂ ಬೈತಾರೆ ಬೈಯಲ್ಲ ಇನ್ನ ಅದ್ ಹೇಳಕ್ ಆಗಲ್ಲ ಇಲ್ಲಿ ಮನೆಗೆ ಹೋಗೋವಾಗ ನಂಗೆ ಹೆಂಗಿರುತ್ತೆ ಗೊತ್ತಾ ಅಯ್ಯೋ ಮನೆಗೆ ಹೋಗ್ತಾ ಇದೀನಿ ಎಷ್ಟು ಕುಸ್ಕೊಬೇಕು ದೇವ್ರೆ ಸ್ವಲ್ಪ ಹೋಗಿರ್ಲಿ ಅದ್ರ ನಮ್ಮ ಹಣೆ ಬರ ಏನು ಗೊತ್ತಾ ಇಂಡಿವಿಜುವಲ್ ಆಗಿ ಅಂತಂದ್ರೆ ಸರ್ ನೀವು ಕಪಲ್ ಆಗಿ ಗುರುತಿಸ್ಕೊಂಡಿರೋದು ಕಪಲ್ ಇದ್ದೇ ಸರ್ ಚೆನ್ನಾಗಿರುತ್ತೆ ಮೇಡಮ್ ಓಕೆ ಏನ್ ಮಾಡಕ್ಕಾಗತ್ತೆ ಅಂತ ಇವನ್ ಎಲ್ಲೇ ಹೋದ್ರು ಇದೊಂದು ಕರೆಕ್ಟ್ ಸಿನಿಮಾ ನಮ್ಮ ಮೊದಲನೇ ಮಗುನ ಸ್ವಲ್ಪ ಕಾಪಾಡಿ ಜೋಪಾನ ಮಾಡಿ ಜನರಿಗೆ ತಲುಪಿಸಿ ಆಮೇಲೆ ಇದು ಫೋಕಸ್ ಮಾಡುವ ಇನ್ನೊಂದು ವಾರ
ಈಗ ಎಲ್ಲರಿಗೂ ಮೈಂಡ್ ಇರುತ್ತೆ ಏನೋ ಒಂದು ಧ್ರುವ ತಾರೆ ಅನ್ನೋ ಒಂದು ಸಿನಿಮಾ ಅಣ್ಣವ್ರದ್ದು ಟೈಟ್ಲ್ ಇಟ್ಕೊಂಡಿದ್ದಾರೆ. ಏನೋ ಒಂದು ಎಲ್ಲರಿಗೂ ಒಂದು ಏನಂದ್ರೆ ಎಲ್ಲ ಮಾಮೂಲಿ ಇರೋ ಪಾಸಿಂಗ್ಗಳು ಓಡಿಸ್ತಾರೆ ಬರುತ್ತೆ ಹೋಗುತ್ತೆ ಅನ್ನೋದೆಲ್ಲ ಒಂದಷ್ಟು ಮೈಂಡಲ್ಲಿ ಇರುತ್ತೆ. ಬಟ್ ಯಾವಾಗ ಜನ ಥಿಯೇಟ್ರ್ ಬಂದು ನೋಡ್ತಾರೆ ಅವಾಗ ಅದನ್ನ ಮೈಂಡಿಂದ ಹೋಗುತ್ತೆ, ಇಲ್ಲ ಅದ್ರ ಧ್ರುವ ತಾರೆ ಒಂದು ಮೈಲಿಗೆಲ್ಲ ನಿಂತುಕೊಳ್ಳುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮ ಟೀಮ್ ಎಲ್ಲರಿಗೂ ಇದೆ. ಅಷ್ಟು ಅಚ್ಚುಕಟ್ಟಾಗಿ ಆ ಸಿನಿಮಾ ಮಾಡಿದೀವಿ, ಆ ಒಂದು ಡೇಗೋಸ್ಕರ ವೇಟಿಂಗ್ ಖಂಡಿತ. ಯಾಕೆ ಜನರು ಥಿಯೇಟರ್ಗೆ ಹೋಗಿ ನಿಮ್ಮ ಮೂವಿ ನೋಡ್ಬೇಕು? ಖಂಡಿತ, ಈಗ ಎಲ್ಲೇ ಇದ್ರೂ ಬೆಳವಲ್ ಸಿಗ್ತಾ ಇದೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಅನ್ನೋದು. ಎಲ್ಲರೂ ಸ್ಕ್ರೋಲ್ ಮಾಡ್ತಿದ್ದಂಗೆ ಅಫ್ಕೋರ್ಸ್ ನೀವೇ ಕೊಡ್ತಾ ಇದ್ದೀರಾ, ನೀವು ಕಂಟೆಂಟ್ ಮಾಡ್ತೀರಾ. ಸೊ ತುಂಬ ಎಂಟರ್ಟೈನ್ಮೆಂಟ್ಗೆ ಏನು ಕೊರತೆ ಇಲ್ವೇ ಇಲ್ಲ. ಈಗ ಇದು ಬೇಡ ಅಂತಂದ್ರೆ ಯೂಟ್ಯೂಬ್ ಹೋಗ್ತಾರೆ, ಯೂಟ್ಯೂಬ್ ಬೇಡ ಅಂತಂದ್ರೆ ಬೇರೆ ಇನ್ನೆಲ್ಲೋ ಇದು ಮಾಡ್ತಾರೆ. ಅವ್ರಿಗೆ ಎಲ್ಲ ಬಿಟ್ಟು ನಮ್ಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅಂತಂದ್ರೆ ನಾವು ಒಂದು ಫೀಲ್ ಹೋಗ್ಬೇಕು ಅಂದ್ರೆ ನಮ್ಗೊಂದು ಸಿನಿಮಾ ಮೂಲಕನೇ ಸಾಧ್ಯ. ಒಂದು ಫೀಲ್ ಅಲ್ಲಿ ಹೋಗಿ ನಾವೊಂದು ಒಂದು ಮೂರ್ನಾಲ್ಕು ದಿನ ಅದೇ ಫೀಲ್ ಅಲ್ಲಿ ಆ ಗುಂಗಲ್ ಇರ್ತೀವಿ ಅಂತ. ಕರೆಕ್ಟ್, ಟ್ರೂ ಟ್ರೂ, ಖಂಡಿತ. ಇವನು ಎಲ್ಲೇ ಹೋದ್ರು ಆಕ್ಚುಲಿ ಜಾಸ್ತಿ ಯೂಸ್ ಮಾಡೋದು ನಿಮಗೆ ಟೈಮ್ ಅಂದರೆ ರೀಲ್ಸ್ ಆಗಲಿ ಅಥವಾ ಶಾರ್ಟ್ಸ್ ಆಗಲಿ ಯೂಸ್ ಮಾಡೋದು. ಕೆಲಸದಲ್ಲಿ ಗ್ಯಾಪ್ ಸಿಕ್ಕಾಗ ಅಥವಾ ಮನೆಗೆ ಹೋದಾಗ ನೀನು ಸ್ನಾನ ಕೊಡ್ತಾ ಇದ್ದೀನಿ, ಬಿಸಿನೀರನ್ನು ಮಾಡಿದ್ದೀನಿ ಅಂತ ಅಂದಾಗ ಸಮಥಿಂಗ್ ಹಿಂಗೆ ಅಲ್ವಾ ರೀಲ್ಸ್ ಜಾಸ್ತಿ ನಾವು ಯೂಸ್ ಮಾಡೋದು. ಬಟ್ ನಮ್ಗೆ ಟೈಮ್ ಸಿಕ್ಕಿದೆ ಸ್ಯಾಟರ್ಡೆ ಸಂಡೇ ಅಂತ ಅಂದಾಗ ನಾವು ಆ್ಯಕ್ಚುಲಿ ರೀಲ್ಸ್ಗಿಂತ ಯೂಟ್ಯೂಬ್ ಹೋಗ್ತೀವಿ, ಸ್ವಲ್ಪ ಲಾಂಗ್ ಸ್ಟ್ರೀಮ್ಗೆ ಹೋಗ್ತೀವಿ. ಅಮೆಝಾನ್ ಏನಾದರೂ ಇದೆಯಾ, ಸ್ವಲ್ಪ ಒಂದೊಳ್ಳೆ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಒಂದೊಳ್ಳೆ ಸಿನಿಮಾ ನೋಡೋಣ ಅಥವಾ ಸೊ ಓ ಟಿ ಟಿ ಕೂಡ ಯಾವಾಗ ಬೇಕೋ ಅವಾಗ ಸ್ಟಾಪ್ ಮಾಡಿ ಯಾರೋ ಬಂದ್ರು ಅಂತ ಎದ್ದೋಗೋದು, ತಿನ್ಕೊಂಡ್ ಬರೋಣ ಅಂತ ಎದ್ದೋಗೋದು. ಸೊ ಅದಕ್ಕೆ ಅಂತ ಒಂದು ಸಪ್ರೇಟ್ ಥೀಮ್ ಇನ್ನೂ ಇದೆ, ಜನ ಇನ್ನೂ ಅದನ್ನ ಬಯಸ್ತಾರೆ. ಏನೇ ರೀಲ್ಸ್ ಬಂದ್ರೆ ಏನೇ ಬೇರೆ ಥರ ಎಂಟರ್ಟೈನ್ಮೆಂಟ್ ಸೋರ್ಸ್ ಸಿಕ್ಕಿದ್ರು ಕೂಡ ಸಿನಿಮಾಗಿರೋ ವ್ಯಾಲ್ಯೂ ಇದ್ದೇ ಇದೆ. ಏನು ಥಿಯೇಟರ್ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋ ಫೀಲ್ ನೀವು ಖಂಡಿತ ನೀವು ಫೋನಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲ ನೋಡಿದ್ರೆ ನಿಮ್ಗೆ ಸಿಗಲ್ಲ. ಯಾಕಂದ್ರೆ ಥಿಯೇಟರ್ ಹೋಗೋದು ಫಾರ್ ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್, ಜೊತೆಗೆ ಆ ಒಂದು ಸೌಂಡ್, ಆ ಸೌಂಡ್ ಜೊತೆಗೆ ಆ ಜನಗಳ ಜೊತೆ ಆ ಎಕ್ಸ್ಪ್ರೆಷನ್ ನ ನಾವು ಕ್ಯಾರಿ ಮಾಡ್ತಾ ಇರ್ತೀವಿ, ಆ ವೈಬ್ನ ಅದೇನು ಆರ ಅಂತ ಹೇಳ್ತೀವಲ್ಲ, ಅದ್ ನಾವು ಕ್ಯಾರಿ ಮಾಡ್ತಾ ಇರ್ತೀವಿ. ಈ ನನ್ನ ಸಿನಿಮಾದಲ್ಲಿ ಆ ಒಂದು ಫೀಲ್ ನಿಮ್ಗೆ 100% ನೀವು ಥಿಯೇಟರ್ ಬಂದಾಗ ಆ ಒಂದು BGM ಅಂದ್ರೆ ನಾವು ಹುಡುಕಿ ಮಾಡಿರೋಂತ ಒಂದು BGM ಅಂದ್ರೆ ಆ ಫೀಲ್ ಬೇಕು ಅಂತ. ನೀವು ಥಿಯೇಟರ್ ಹೋದಾಗ ನೀವೇನು ಬಯಸ್ತಾ ಇದ್ದೀರಾ ಅಂದರೆ ನೀವೊಂದು ಮೂರ್ನಾಲ್ಕು ದಿನ ಅಥವಾ ಒಂದು 5 ದಿನ ಅದು ಮನಸ್ಸಲ್ಲಿ ಅದು ಉಳ್ಕೊಬೇಕು ಆ ಸಿನಿಮಾ. ಅದೇ ಗುಂಗಲ್ ಇರಬೇಕು. ಹೌದು ಹೌದು, ನನ್ನ ಲೈಫಲ್ಲಿ ಈ ಥರ ಒಂದು ಅಪೂರ್ವ ಅನ್ನೋ ಒಂದು ಹುಡುಗಿ ನಂಗೆ ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಆ ಹುಡುಗಿ. ಅದೇ ಥರ ನನ್ನ ಲೈಫಲ್ಲಿ ಒಂದು ಪರಿವರ್ತನೆ ಅನ್ನೋ ಹುಡುಗ ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ನನ್ನ ಧ್ರುವತಾರನ ಸಿನಿಮಾಗೆ ನಾನು ನನ್ನ ಸಿನಿಮಾ ಮೂಲಕ ಹೇಳ್ತಾ ಇರೋದು ಒಂದು ಸ್ಪೆಷಲ್ ಅಂತ. ಆ್ಯಕ್ಚುಲಿ ಇದ್ರ ಧ್ರುವತಾರಿಗೆ ಬೇರೆ ಬೇರೆ ನಾನಾ ಅರ್ಥಗಳಿದೆ, ಅಂದರೆ ಇಂಗ್ಲೀಷಲ್ಲಿ ಪೋಸ್ಟಾರ್ ಹಾಗೆ ಏಕೆ ಅಂತ ಒಂದು ಬೇರೆ ಬೇರೆ ಅರ್ಥಗಳಿದೆ. ಬಟ್ ಒಂದು ಅರ್ಥ ಬಂದು ಸ್ಟೇಬಲ್ ಆಗಿರೋಂಥದ್ದು ಅಂತ ಹೇಳ್ತಾರೆ, ಇನ್ನೊಂದು ಅರ್ಥ ಬಂದು ಸ್ಪೆಷಲ್ ಹಾನೆಸ್ಟ್ ಸಮಥಿಂಗ್ ಬೇರೆ ಬೇರೆ ಇದೆ. ನನ್ನ ಸಿನಿಮಾದಲ್ಲಿ ಆ ಲವ್ಗೆ ಇರೋ ಸ್ಟೇಬಲ್ ಮತ್ತೆ ಆ ಸ್ಪೆಷಲ್ ಅನ್ನೋದನ್ನ ಹೇಳಕ್ ಹೊರಟಿದ್ದೀನಿ. ಎಕ್ಸಾಂಪಲ್ ಮುಂದೆ ನಿಮ್ಮ ಲೈಫಲ್ಲಿ ಯಾರಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಅಫ್ಕೋರ್ಸ್ ನಮಗೆ ಒಂದು ಲವ್ ನೆನಪಾಗುತ್ತೆ, ಅಮ್ಮ ನೆನಪಾಗ್ತಾರೆ, ಅಪ್ಪ ನೆನಪಾಗ್ತಾರೆ. ಸೊ ಆ ಥರ ಹೇಳೋಂಥದ್ದು ಈ ಒಂದು ಸಿನಿಮಾದಲ್ಲಿ ಅಂದರೆ ಅಪೂರ್ವಾಗಿ ಪರಿವರ್ತನ ಧ್ರುವ ತರೇನ ಅಥವಾ ಪರಿವರ್ತನೆಗೆ ಅಪೂರ್ವ ಧ್ರುವ ತರೇನ ಅನ್ನೋದು ನೀವು ಸಿನಿಮಾದಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಆದರೆ ದೊಡ್ಡವರು ಒಂದು ಮಾತು ಹೇಳಿದ್ರೆ ಅಂದರೆ ಒಂದು ಬೇರೆ ಆ್ಯಕ್ಟ್ರು ಮಾಡಿರೋ ಊಟನ ನೋಡಿರೋ ಸಿನಿಮಾನ ಚೆನ್ನಾಗಿತ್ತು ಅಂತಂದರೆ ಅವರು ಇನ್ನೊಂದು 10 ಜನಕ್ಕೆ ಹೇಳ್ಕೊಂಡು ಹೇಳ್ಕೊತಾರೆ ಅನ್ನೋದು ಎಲ್ಲ ಇಂಟರ್ವ್ಯೂ ನಾನು ಕೇಳ್ಪಟ್ಟೆ ಬೇರೆಯವ್ರು ಹೇಳಿರೋದು. ಸೊ ಆ ಥರ ಲಿಸ್ಟ್ಗೆ ನನ್ನ ಸಿನಿಮಾ ಸೇರಿಸಿದೆ, ಎಫರ್ಟ್ ಹಾಕ್ದವ್ರಿಗೂ ಖುಷಿ ಆಗುತ್ತೆ. ಹೌದು ಹೌದು. ಸೊ ಆ ಸಿನಿಮಾ ಥಿಯೇಟರ್ ಬಂದಾಗ ಆ ಒಂದು ಎಕ್ಸ್ಪೀರಿಯನ್ಸ್ ಜೊತೆಗೆ ಅವರೊಂದು 3-4 ದಿನ ಎತ್ಕೊಂಡೋಗಿ ಅವ್ರಿಗೆ ಅನಿಸೇ ಅನಿಸುತ್ತೆ, ನಾನು ಹೇಳ್ತೀನಿ ಲವ್ ಇನ್ನೂ ಆಗಿಲ್ಲ ಅಂದರೆ ಲವ್ ಮಾಡಬೇಕು ಅನಿಸುತ್ತೆ, ಲವ್ ಆಗಿದ್ದರೆ ನಾ ಇನ್ನೂ ಚೆನ್ನಾಗಿ ಲವ್ ಮಾಡಬೇಕು ಅನಿಸುತ್ತೆ, ಆಮೇಲೆ ಲವ್ ಆದಮೇಲೆ ಮದುವೆ ಆಗಬೇಕು ಅಂತ ಅನಿಸುತ್ತೆ, ಮದುವೆ ಆದಮೇಲೆ ಹೆಂಗೆ ನೋಡ್ಕೊಬೇಕು ಅಂತ ಅನಿಸುತ್ತೆ. ಸೊ ಕಂಪ್ಲೀಟ್ ಒಂದು ಅವನ ಲೈಫ್ ಸ್ಟೈಲ್, ಒಂದು 10-15 ವರ್ಷದ ಲೈಫ್ ಸ್ಟೈಲ್ನ ಅದ್ರಲ್ಲಿ ಹೇಳ್ಬಿಟ್ಟಿದ್ದೀವಿ ಸಿನಿಮಾದಲ್ಲಿ. ಈಗ ಬೇರೆ ಸಿನಿಮಾದಲ್ಲೇ ಹೆಂಗೆ ಬರುತ್ತೆ ಅಂದರೆ ನರೇಷನ್ನು ಅಥವಾ ಸ್ಕ್ರಿಪ್ಟ್ ಎಲ್ಲ ಬಂದು ಉಲ್ಟಾ ಪಲ್ಟಾ ಎಲ್ಲ ಮಾಡಿರ್ತಾರೆ. ಬಟ್ ಆ್ಯಕ್ಚುಲಿ ಅದು ಸಿನಿಮಾ ಮೇಕರ್ಸ್ಗೆ ಸ್ವಲ್ಪ ಈಸಿ, ಯಾಕಂದರೆ ಏನೇ ಸ್ವಲ್ಪ ಒಂಚೂರು ಮಿಸ್ಟೇಕ್ಸ್ ಆಗಿದ್ರು ಹಿಂದೆ ಮುಂದೆ ಹಾಕೊಂಡ್ರೆ ಅದು ಗೊತ್ತಾಗಲ್ಲ. ಆದರೆ ಒಂದು ಕಂಪ್ಲೀಟ್ ಒಂದು ಶುರು ಮಾಡಿ ಎಂಡನ್ನು ತೊಗೊಂಡೋಗೋದಿದೆಯಲ್ಲ, ಅದರಲ್ಲಿ ಬಂದು ಆ್ಯಕ್ಷನ್ ಕಂಟಿನ್ಯೂಟಿಯಿಂದ ಹಿಡಿದು ಲುಕ್ ಕಂಟಿನ್ಯೂಟಿಯಿಂದ ಹಿಡಿದು ಜೊತೆಗೆ ಜನನ ಬೋರ್ ಮಾಡಿಸ್ದೆ ತೋರಿಸ್ಬೇಕು. ಕರೆಕ್ಟ್, ಸಿಕ್ಕಾಬಿಟ್ಟೆ ಕಷ್ಟ. ಒಂದು ಒಂದು ಸ್ಟ್ರೆಚ್ ನೀವು ತೋರಿಸ್ತಾ ಇದ್ದೀನಿ ಅಂತಂದರೆ ಬೇಗ ಅಯ್ಯ ಇನ್ನೇನು ಆಗ್ಬಿಡುತ್ತೆ ನೆಕ್ಸ್ಟು, ಅವ್ರು ಬರ್ತಾರೆ ಹೋಗ್ತಾರೀಗ ಹಾಕುತ್ತೆ ಅಂತ ಜನ ಡಿಸೈಡ್ ಮಾಡೋಕೆ ಶುರು ಮಾಡ್ತಾರೆ. ಅದು ಈಗಿರೋ ನಮ್ಮ ಆಡಿಯನ್ಸ್ಗಳಂತೂ ಚಾನ್ಸೇ ಇಲ್ಲ, ಬೇಗ ಟಕ್ ಅಂತ ಇದು ಮಾಡ್ತಾರೆ. ಅದನ್ನೆಲ್ಲ ನಾವು ಭೇದಿಸಿ ಜನಕ್ಕೆ ಜಾಸ್ತಿ ಅಟೆನ್ಷನ್ ಇರೋ ಥರ, ಒಳ್ಳೆ ಎಂಟರ್ಟೈನ್ಮೆಂಟ್ ಇರೋ ಥರ, ಆಮೇಲೆ ಅವ್ರು ಬೇಗ ಕನೆಕ್ಟ್ ಆಗತ್ತರ, ಐ ಮೀನ್ ರಿಲೇಟ್ ಆಗೋ ಥರ ಒಂದು ಈಗಿನ ಜನರೇಷನ್ ಲವ್ ಸ್ಟೋರಿ ನಮ್ಮ ಹತ್ರ ಹೋದಾರೆ. ಅಮೇಝಿಂಗ್, ಇಟ್ ವಾಸ್ ಲೈಕ್ ಅ ಮೋನೋಲಾಗ್. ಮೌಲ್ಯ ನೀವು ಹೇಳಿ. ಈಗ ಯೂಶಲಿ ನಾವು ಸಿನಿಮಾ ಕುತ್ಕೊಂಡು ನೋಡೋವಾಗ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳಿರುತ್ತೆ, ಓಕೆ ಹಿಂಗಿರ್ಬೋದು ಹೀಗಾಗ್ಬೋದು ಅಂತ.
ಖಂಡಿತವಾಗ್ಲೂ ಅದೇನಂತಾರೆ ಈ ಹಾಟ್ ಸೀಟ್ ಅಲ್ಲಿ ಕುತ್ಕೊಂಡಿರೋ ತರ ಥಿಯೇಟರ್ ಅಲ್ಲಿ ಕುತ್ಕೊಂಡು ಸಿನಿಮಾ ನೋಡುವಾಗ ಅಂದ್ರೆ ಏನಂತಾರೆ ನೆಕ್ಸ್ಟ್ ಏನು ಸಸ್ಪೆನ್ಸ್ ತರ ಆತರ ಅಂದ್ರೆ ಯೂಶಲಿ ಎಲ್ಲಾರು ಹಾಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಸಿನಿಮಾ ಅಂದ್ರೆ ಹೀಗೆ ಇರ್ಬೇಕು ಅಂತ. ನಾವ್ ಇವಾಗ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಓ ಪ್ರಾಬಬ್ಲಿ ಹೀಗಾಗಬಹುದೇನೋ ಹೀರೋಯಿನ್ ಹಿಂಗಾಗುತ್ತೆ ಅಂತ. ಸೊ ಅದರ ಏನಂತಾರೆ ಉಲ್ಟಾ ಏನಂತಾರೆ ನೀವ್ ಎಕ್ಸ್ಪೆಕ್ಟ್ ಮಾಡ್ತಿರೋ ತರ ಇರೋದಿಲ್ಲ, ಏನೋ ಅಲ್ಲಿ ಟ್ವಿಸ್ಟ್ ಇರುತ್ತೆ ಟರ್ನ್ಸ್ ಇರುತ್ತೆ. ಅದು ನಮ್ಗೆ ಇನ್ನ ನಿಮ್ಗೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುವಂತದ್ದು ನಮ್ಮ ಸಿನಿಮಾಲಿ ನೀವು ನೋಡ್ಬೋದು. ಹಾಗೆ ಸಿನಿಮಾ ಹೇಗೆ ಅಂತಂದ್ರೆ ಯೂಶಲಿ ನಮ್ಗೆ ಈಗಿನ ಜನರೇಷನ್ ಅವ್ರಿಗೆ ನನ್ನ ಪ್ರಕಾರ ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್ ತುಂಬಾ ನಿಧಾನಿಕೆ ಸ್ಟೋರಿ ಟೆಲ್ಲಿಂಗ್ ತರ ಇದ್ರೆ ಅಷ್ಟು ಜನಕ್ಕೆ ಈಗಿನ ಅವ್ರಿಗೆ ಐ ನೋ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್ ವೈ ಯು ಆರ್ ಲೈಕ್ ಅಂತೆಲ್ಲ ಬೇಡ. ಸೊ ನಮ್ಮ ಸಿನಿಮಾದಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಟ್ ಓವರ್ ಆಲ್ ಸಿನಿಮಾಗ ಅವ್ರು ಏನ್ ಹೇಳಿದ್ರು ಫಸ್ಟ್ ಇಂದ ಎಂಡ್ ವರ್ಗು ಹೇಳಿದ್ರು ಅದು ಕತೆ ಚಪ್ಪಲಿ ಬಿಟ್ಟರು ನಡ್ಕೊಂಡು ಹೋದ್ರು ಇಟ್ಸ್ ಆಲ್ ಅಂಡರ್ಸ್ಟುಡ್. ನಮ್ದೇ ಟಕ ಟಕ ಯು ಕ್ಯಾನ್ ಲೈಕ್ ಓಕೆ ವಾಟ್ಸ್ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ನೀವ್ ಎಕ್ಸ್ಪೆಕ್ಟ್ ಮಾಡಿರ್ತೀರ. ಓಕೆ ಹಿಂಗಾಗ್ಬೋದು ಅಂತ ಅಲ್ಲಿ ಒಂದು ಟ್ವಿಸ್ಟ್ ಅಂದ್ರೆ ನೀವ್ ಎಕ್ಸ್ಪೆಕ್ಟ್ ಮಾಡದಿರೋ ಅಂತ ಟ್ವಿಸ್ಟ್ ಕೊಟ್ಟಾಗ ಇಟ್ ವಿಲ್ ಇವನ್ ಮೋರ್ ಥ್ರಿಲ್ಲಿಂಗ್ ತರ ಇರುತ್ತೆ. ಅದು ನಮ್ ಸಿನಿಮಾಲಿ ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್. ಆಮೇಲೆ ಇನ್ನೊಂದಂತೂ ಹೇಳ್ತೀನಿ, ಎಲ್ಲರೂ ನಮ್ಮ ಕನ್ನಡ ಪ್ರೇಕ್ಷಕರೆಲ್ಲರೂ ಹೇಳೋದು ಬೇರೆ ಭಾಷೆಲೆಲ್ಲ ಆ ಥರ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ, ಬೇರೆ ಇದರಲ್ಲಿ ಬರುತ್ತೆ, ನಮ್ಮಲ್ಲಿ ಯಾಕೆ ಬರಲ್ಲ ಅಂತ. ಇವಾಗ ನಮ್ಮ ಇಂಡಸ್ಟ್ರಿ ಅವರು ಹೇಳ್ತಿರೋದು ಬೇರೆ ಭಾಷೆ ಥರ ನಾವು ಕೊಟ್ಟಿದ್ದೀವಿ ಯಾಕೆ ಥಿಯೇಟ್ರಿಗೆ ಬರ್ತಾ ಇಲ್ಲ ಹಾಗೆ ಹೇಗೆ ಅಂತ ಒಂದಷ್ಟು ವಾದ ವಿವಾದ ಪ್ರೇಕ್ಷಕರು ಇವ್ರಿಗೂ ಆಡಿಯನ್ಸ್ಗೂ ಮತ್ತು ಮೇಕರ್ಸ್ಗೂ ಆಗ್ತಾನೆ ಇದೆ. ಆದರೆ ಈಗ ನನ್ನ ಸಿನಿಮಾದಲ್ಲಿ ನಾನು ಏನು ಹೇಳ್ಕೊತೀನಿ ಅಂತಂದರೆ ಧೈರ್ಯವಾಗಿ ನೀವೇನು ಕೇಳ್ತಾ ಇದ್ದೀರಿ ಬೇರೆ ಭಾಷೆಯಿಂದ ಅಥವಾ ಏನೋ ತೆಲುಗುವಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅಥವಾ ಮಲಯಾಳಂ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರಿ ತಮಿಳಿಂದ ಏನ್ ಮಾಡ್ತಾ ಇದ್ರಿ ಮೂರು ನೀವು ಅವ್ನ ನಮ್ಮಲ್ಲಿ ನೋಡ್ಬೋದು ಅಂತ. ಅಲ್ಲಿರೋ ಪ್ಯೂರ್ ಲವ್ ಸ್ಟೋರಿ, ಇಲ್ಲಿರೋ ಆಸಮ್ BGM ಅಥವಾ ಏನೋ ಸ್ಕೋರಿಂಗ್ ಏನಿರ್ಬೋದು ಅದು, ಆಮೇಲೆ ಮೇಕಿಂಗ್ ಸ್ಟೈಲ್ ಆ ರಿಯಲಿಸ್ಟಿಕ್ ಅಂದ್ರೆ ಅದೇ. ಈಗ ನಾವು ಸಿನಿಮಾನ ಈಗ ನೀವು ಯೂಶಲಿ ನೀವು ಕಾಂಟೆಂಟ್ ಮಾಡೋದ್ರಿಂದ ಗೊತ್ತಿರುತ್ತೆ ಯಾವುದು ತುಂಬಾ ರಿಲೇಟಬಲ್ ಇರುತ್ತೆ ಆ ಕಾಂಟೆಂಟ್ ಓಡಿರುತ್ತೆ. ವೈ? ಬಿಕಾಸ್ ಪೀಪಲ್ ವಿಲ್ ಕನೆಕ್ಟ್. ಫ್ಯಾಂಟಸಿ ಇಟ್ಸ್ ಡಿಫ್ರೆಂಟ್ ಪಾರ್ಟ್. ಈಗ ನಮ್ಮ ಕನ್ನಡ ಸಿನಿಮಾಗ್ ಬಂದಾಗ ವೇರ್ ನೀವು ನೋಡ್ಬೋದು ತುಂಬಾ ರಿಯಾಲಿಟಿ ನಮಗೆ ಕನೆಕ್ಟ್ ಆಗುವಂತ ಸಿನಿಮಾನೇ ಸೂಪರ್ ಡೂಪರ್ ಹಿಟ್ ಆಗಿರೋದು. ಸೊ ನಮ್ಮ ಸಿನಿಮಾ ಅಂತ ತಗೊಂಡ್ರೆ ಎಲ್ಲೋ ಇಲ್ಲೇ ಪಕ್ಕದಲ್ಲಿ ನಡೀತು ನನ್ನ ಫ್ರೆಂಡ್ ಸ್ಟೋರಿ ಏನೋ, ಅಪೂರ್ವಾನೇ ನನ್ನ ಫ್ರೆಂಡು ಅಥವಾ ಅಪೂರ್ವಾನೇ ನಾನು ಅಥವಾ ಪರಿವರ್ತನೆ ನಾನು ಹುಡುಗ ಆದ್ರೆ. ಸೊ ಆ ಒಂದು ಜರ್ನಿ ಇದೆ ಗೊತ್ತಾ, ಇವಾಗಿನ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇವಾಗಿನ ಲವ್ ಮಾಡೋ ರೀತಿ ಆಗಿರ್ಬೋದು ಅಥವಾ ಫ್ಯಾಮಿಲಿ ಅಥವಾ ಅದು ಏನೇ ಬಂದ್ ಹೋದ್ರು ವಾಟ್ ಎವರ್ ದ ಲವ್ ಇಸ್ ದ ಸೇಮ್. ಸೊ ಅದನ್ನ ನಾವು ತುಂಬಾ ಅಚ್ಚುಕಟ್ಟಾಗಿ ಧ್ರುವ ತಾರೆಯಲ್ಲಿ ತೋರಿಸಿದೀವಿ. ಸೊ ಯಾ, ಆಮೇಲೆ ನಾವು ಇಲ್ಲಿ ಏನೋ ಮ್ಯಾಜಿಕ್ ಅನ್ನೋ ತರ ಇಲ್ಲ. ಸೊ ಮ್ಯಾಜಿಕ್ ಅನ್ನೋದು ಅದ್ ಬೇರೆ, ಅಗೇನ್ ಸಿನಿಮಾ ಅದ್ ಬೇರೆ ತರ, ಅದಕ್ಕೆ ನಾವು ಆನಿಮೇಷನ್ ಸಿನಿಮಾನೇ ಮಾಡ್ಬೋದು ಅಥವಾ ನೋಡ್ಬೋದು ಸಮಥಿಂಗ್ ಅಂತ. ರಿಲೇಟಬಲ್ ಅಂದ್ರೆ ಅದರಿಂದ ನಾವೇನೋ ಒಂದು ಕಲ್ತ್ಕೊಂತೀವಿ ಅಥವಾ ನಾವೇನೋ ಒಂದು ಫೀಲ್ ಆಗ್ತೀವಿ, ಒಂದು ಅಷ್ಟು ನಾವು ಶೇರ್ ಮಾಡ್ತೀವಿ ಅಥವಾ ಇಲ್ಲ ನಾನು ಹಿಂಗೆ ಅಲ್ವಾ ಅಂತ ಅನ್ಸುತ್ತೆ ಅಂತ. ಈ ಒಂದು ಪ್ರತಿಯೊಬ್ಬನಲ್ಲೂ ಒಬ್ಬ ಪರಿವರ್ತನೆ ಇದ್ದೇ ಇರ್ತಾನೆ, ಪ್ರತಿಯೊಬ್ಬಳಲ್ಲೂ ಒಬ್ಬಳು ಅಪೂರ್ವ ಇದ್ದೇ ಇರ್ತಾಳೆ. ಸೊ ಬೇರೆ ಬೇರೆ ಜನರೇಷನ್ ಅಷ್ಟೇ ಗ್ಯಾಪ್ ಇದೆ, ಬಟ್ 80s ಅವ್ರಿಗೂ ನನ್ನ ಸಿನಿಮಾ ಇಷ್ಟ ಆಗುತ್ತೆ, ಈಗ 2K ಕಿಡ್ಸ್ಗೂ ಸಿನಿಮಾ ಇಷ್ಟ ಆಗುತ್ತೆ, ಎಲ್ಲರಿಗೂ ಇರೋದು ಒಂದೇ ಮನಸ್ಸು. ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ನಮ್ಮ ಪುಸ್ತಕದ ಬಂದಕ್ಕೆ ಅಂತ ಹೇಳ್ತೀವಲ್ಲ, ಬರೆಯೋದೆಲ್ಲ ಜನ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದು ಅಥವಾ ಹೇಳೋದೆಲ್ಲ ಹೆಂಗಿರುತ್ತೆ ಅಂತಂದ್ರೆ, ಅದ್ರಲ್ಲೂ ಫೀಮೇಲ್ ಗಂತು ಅದು ಮೇಜರ್ ಆಗಿ ಬಂದು ಲವ್ ಬ್ರೇಕಪ್ ಆದ್ರೆ ಅವಳು ಪತಿವ್ರತ ತರ ಇದ್ಬಿಡ್ಬೇಕು, ಏನು ಅವಳು 3-4 ವರ್ಷ ಆಗ್ಲಿ ಅವಳು ಇಮಿಡಿಯೇಟ್ ಆಗಲಿ ಬೇರೆಯವ್ರನ್ನೆಲ್ಲ ಲವ್ ಮಾಡಬಾರ್ದು. ಹುಡುಗ ಆದ್ರೆ ಅಯ್ಯೋ ಅವನ್ ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಬೋದು, ಬಟ್ ಹಿ ಕ್ಯಾನ್ ಮೂವ್ ಆನ್ ಈಸಿಲಿ ಅಂತ. ಈಸಿಲಿ ಬಟ್ ಆದ್ರೂ ಅವನು ಅಷ್ಟು ಈಸಿಯಾಗಿ ಹೋಗ್ಬಾರ್ದು ಅಂದ್ರೆ ಬೇರೆ ಹುಡುಗಿನ, ಯಾಕಂದ್ರೆ ಅವನು ಕ್ರೂರ್ ಒಮ್ಮಾಡಿದ್ದೇನಪ್ಪ ಹಂಗಲ್ಲ ಇರಬಾರ್ದು. ಬಟ್ ರಿಯಾಲಿಟಿ ಯಾರು ಹಂಗಿರಲ್ಲ, ಆ ಫ್ರಸ್ಟ್ರೇಷನ್ ಮರೆಯಕ್ಕೋಸ್ಕರ ಇಮಿಡಿಯೇಟ್ ಟಕ್ ಟಕ್ ಅಂತ ಬೇರೆ ಬೇರೆ ರೂಟ್ ಕಂಡು ಹುಡುಕ್ತಾರೆ ಬೇರೆ ಬೇರೆ. ದಟ್ಸ್ ದ ನ್ಯೂ ಜನರೇಷನ್. ಯಾ, ಸೊ ಅದನ್ನ ನಾವು ಅಂದ್ರೆ ಇದೇ ರಿಯಲ್ ಆಗಿ ಅಂದ್ರೆ ರಿಯಾಲಿಟಿಲಿ ನಡೀತಾ ಇರೋದು ಅಂತ ಪ್ರಾಬಬ್ಲಿ ಅದನ್ನ ಎಲ್ಲೂ ತೋರಿಸಿಲ್ಲ ಅಂತ ಅಂದ್ರೆ ಮೋಸ್ಟ್ಲಿ ಹಿಂದೆ ಹಾಕ್ತಾರೆ. ಯಾಕಂದ್ರೆ ಹೀರೋಯಿನ್ ಅಂತಂದ್ರೆ ಬಂದ್ರೆ ಹೀರೋಯಿನ್ ಅಥವಾ ಹಂಗೆ ತೋರಿಸ್ಬೇಕು ಅಂತರ ಮಾಡೆಲ್ ತರ ಇರ್ಬೇಕು ಅಂತ ಇರುತ್ತೆ, ಬಟ್ ಯಾರು ಹಂಗಿರಲ್ಲ, ಚಾನ್ಸೇ ಇಲ್ಲ, ಅದು ಬೇರೆ ತರನೇ ಇದೆ. ಅದನ್ನ ಬಾಲಿವುಡ್ ಅಲ್ಲೆಲ್ಲ ಬ್ರೇಕ್ ಮಾಡಿದ್ದಾರೆ, ಇಮಿಡಿಯೇಟ್ ಆಗಿ ಲವ್ ಆಗೋದು, ಫ್ಲರ್ಟ್ ಮಾಡೋದು, ಸಮಥಿಂಗ್ ಎಲ್ಲ. ಬಟ್ ನಮ್ಮಲ್ಲಿ ಇನ್ನೂ ಅದು ಅಕ್ಸೆಪ್ಟ್ ಅಂದ್ರೆ ಇಲ್ಲ, ಅದ ಹೇಳಲ್ಲ, ನಾನು ಹಂಗಿಲ್ಲಪ್ಪ ನಾನು ಹಂಗಿಲ್ಲಪ್ಪ ಅಂತ ಮೂಲೆ ಹೋಗ್ಬಿಟ್ಟು ಅವ್ರು ಟೆಕ್ಸ್ಟ್ ಮಾಡ್ತಿರ್ತಾರೆ, ಹೇ ಹವ ಯು. ಸೊ ಇದೆಲ್ಲ ಒಂದು ನಮ್ಗೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಇವನ್ ನಾನು ಹಂಗೆ ಇದ್ದೆ ಆ ಟೈಮಲ್ಲಿ, ನಾನು ಒಂದು ನಂಗೊಂದು ಬ್ರೇಕಪ್ ಆಗಿತ್ತು ಅಂತ ಇದ್ದ, ಇಮಿಡಿಯೇಟ್ ಆಗಿ ನಾನು ಚೇಂಜ್ ಆಗ್ಬೇಕು, ನಾನು ಬೇರೆ ಮೂಡ್ನ ಬಂದು ಆ ಪೇನ್ ಇಲ್ಲೆಲ್ಲೋ ಆಗುತ್ತಲ್ಲ, ಆ ಪೇನ್ ನಾನು ತಡ್ಕೊಳಕ್ಕಾಗಲ್ಲ. ಏನೇ ತ್ಯಾಪೆ ಹಾಕಿದ್ರು ಹ್ಯೂಮನ್ ಟೆಂಡೆನ್ಸಿ ಇಸ್ ರಿಯಲ್.
ಏನೇನ್ ಆಗುತ್ತೆ ಅದಾಗ್ಲೇಬೇಕು. ಅಂಡ್ ದಿಸ್ ಇಸ್ ಹೌ ವಿ ಆರ್ ಲೈಕ್ ಫೇಸಿಂಗ್ ಅಕ್ಕಪಕ್ಕ ನಡೀತಿರುವಂತಹ ಒಂದು ವಿಷಯಗಳು ಆಸ್ ಎ ಫ್ರೆಂಡ್. ನಮ್ ಫ್ರೆಂಡ್ ಮಾಡಿರೋದು ನಮ್ಗೆ ಗೊತ್ತಿರುತ್ತೆ, ಇಲ್ಲ ನಾವ್ ಮಾಡೋದು ನಮ್ಗೆ ಗೊತ್ತಿರುತ್ತೆ. ಸೊ ಯು ಕಾಂಟ್ ಚೀಟ್ ಫಾರ್ ಯುವರ್ ಇನ್ನರ್. ಸೊ ಅಲ್ಲಿ ಕನೆಕ್ಟ್ ಆಗುತ್ತಲ್ಲ ಸಿನಿಮಾ. ಅದನ್ನ ಬಿಟ್ಟು ಈ ಮದುವೆ ಆದ್ಮೇಲೆ ಆ ಸೋಲ್ ಸೋಲ್ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನ ಅಚ್ಚುಕಟ್ಟಾಗಿ ತೋರಿಸಿದೀವಿ. ಯಾಕಂದ್ರೆ ಬಿಫೋರ್ ಮ್ಯಾರೇಜ್ ನೀವು ಅದೆಷ್ಟೇ ಇರಲಿ, ಇವನ್ 8 ವರ್ಷ 15 ವರ್ಷ ಲವ್ ಮಾಡಿ ಆಮೇಲೆ ಮದುವೆ ಆಗಿದ್ರು ಕೂಡ ವಿತ್ ಇನ್ ಒನ್ ಅಂಡ್ ಹಾಫ್ ಇಯರ್ ಅಲ್ಲಿ ನಿಜವಾದ ಬಣ್ಣಗಳು ಫುಲ್ ಫ್ರಸ್ಟ್ರೇಷನ್ ಆಗಿ ಆಚೆ ಹೋಗ್ಬಿಟ್ಟಿರ್ತಾರೆ. ಆದ್ರೆ actually nano just to add on to that because I'm engaged ivaga and get my ellaru madhe adavar ellaru yen madhe bekagirilla madhe munchane chanagittu is one common dialogue. Yeah, yeah, ad nijavalu nanu ondu ellarigu helodu ನೀವು ಎಷ್ಟೇ ವರ್ಷ ಲವ್ ಮಾಡಿರಿ, ಎಷ್ಟೇ ಪ್ಯೂರ್ ಅಯ್ಯೋ ನೀನು ಬೆಟರ್ ಜಗತ್ತಿಲ್ಲ ನಿನ್ನ ನಾನು ಮೋಸ ಮಾಡೋಕ್ಕಾಗುತ್ತೆ ಅಂತ ಏನೇನೇ ಡೈಲಾಗ್ ಎಲ್ಲ ಒಸ್ಕೊಂಡು ಅಂದರೆ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರು ಕೂಡ ಮದುವೆ ಆದಮೇಲೆ ಒಂದೂವರೆ ವರ್ಷ ಅಥವಾ 2 ವರ್ಷ ಆ ನಿಜವಾದ ರೂಪ ಆಚೆ ಬರುತ್ತೆ ಒಬ್ಬೊಬ್ಬರದು. ಒಬ್ಬೊಬ್ಬರದಲ್ಲ, ಒಬ್ರಿಗೊಬ್ಬರದು ಅಂದೇ ಬರುತ್ತೆ ಒಬ್ರಿಗೊಬ್ಬರದು. ಅದನ್ನ ನೀವು ಖಂಡಿತ ಹೆಂಗಾದ್ರೂ ಮಾಡಿ ಬೇರ್ ಮಾಡಿ ಮುಂದಕ್ಕೆ ಬಂದ್ಬಿಟ್ರೆ ನೆಕ್ಸ್ಟ್ ನೀವು ಇಟ್ ವಿಲ್ ಬಿ ಫೈನ್. ಆಬ್ವಿಯಸ್ಲಿ ಏನಂದ್ರೆ ಒಂದಲ್ಲ 2 ವರ್ಷ ಟೈಮ್ ತಗೊಳುತ್ತೆ. ವಿ ಆರ್ ಫ್ರೆಂಡ್ಸ್ ಫ್ರಮ್ 3 ಇಯರ್ಸ್, ಈಗ ಮದುವೆ ಆಗಿ ಮತ್ತೆ 3 ವರ್ಷ ಆಗಿದೆ. ಸ್ಟಿಲ್ ನಾವು ಒಂದ್ 2 ವರ್ಷ ನಮಗೆ ಸಮಯ ಬೇಕಾಗುತ್ತೆ, ಯಾಕಂದ್ರೆ ನಾವು ಲಾಂಗ್ ಟೈಮ್ ಅಲ್ಲಿ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿರಲ್ಲ. ಪ್ರಾಬಬ್ಲಿ ಕಾಲ್, ಪ್ರಾಬಬ್ಲಿ ಮೀಟ್, ಇಷ್ಟಲ್ಲೇ ಮುಗ್ದಿರುತ್ತೆ. ಆ ರಿಯಾಲಿಟಿ ಆಫ್ ಪ್ರತೀಕ್, ರಿಯಾಲಿಟಿ ಆಫ್ ಮೌಲ್ಯ ಗೊತ್ತಾಗಬೇಕು ಅಂತಂದ್ರೆ ಮದುವೆ ಆಗಿ 24/7 ಇದ್ದಾಗ್ಲೇ ಗೊತ್ತಾಗೋದು. ದಿಸ್ ಇಸ್ ಎ ಏನಂತಾರೆ ಅ ಪಾರ್ಟ್ ಆಫ್ ಲೈಫ್, ಅದು ಹೋಗ್ತಾ ಇರುತ್ತೆ. ಸೊ ವೆನ್ ಯು ಮೇಕ್ ಇಟ್ ಅ ಪ್ರೆಷರ್ ಬೇಕಾಗಿತ್ತ ಅಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಲೈಕ್ ದಟ್. ಸೊ ವೆನ್ ಯು, ನಾನು ಅದೇನೆ ಪ್ರಾಬಬ್ಲಿ ಇಂಟರ್ವ್ಯೂಗೆಲ್ಲ ಹೋದಾಗ ಹೇಳ್ತೀನಿ, ಯು ಹ್ಯಾವ್ ಟು ಅಕ್ಸೆಪ್ಟ್ ದ ವೇ ದ ಪರ್ಸನ್ ಇಸ್. ಸೀ, ಇವಾಗ ಏನಂದ್ರೆ ನಾವೇನ್ ಮಾಡಿರ್ತೀವಿ, ನಾನು ಇವಾಗ ಲೈಕ್ ಪ್ರತೀಕ್ ನ ನೋಡಿದಾಗ ಈಸ್ ಲೈಕ್ ನಾಟ್ ಲೈಕ್ ದಿಸ್, ಇ ವಾಸ್ ಈವನ್ ಮೋರ್ ವರ್ಸ್ಟ್ ಅಂತ ಹೇಳ್ಬೋದು. ಅಂದ್ರೆ ಲುಕ್ ವೈಸ್ ಆಗಿರ್ಬೋದು ಅಥವಾ ಈಸ್ ಕೈಂಡ್ ಆಫ್ ಲೈಕ್ ವೆರಿ ರೂಡ್, ಬಟ್ ಈಸ್ ನಾಟ್ ದಟ್. ನನ್ಗೆ ಅದು ಫೀಲ್ ಆಗ್ತಿತ್ತು, ಈಸ್ ನಾಟ್ ಹಂಗಲ್ಲ, ಬಟ್ ಈಸ್ ಪ್ರಿಟೆಂಡಿಂಗ್ ಟು ಬಿ ವುಮನ್ ಹತ್ರ ಹಂಗೆ ಇರ್ಬೇಕೆ, ಐ ಹೇಟ್ ವುಮನ್ ಆ ತರ. ಅದ್ರ ಜೊತೆಗೆ ಜಾಸ್ತಿ ಇದ್ರ ತರ ಪ್ರೊಜೆಕ್ಟ್ ಮಾಡ್ಕೊಂತ ಇದ್ದೇನೆ. ನನ್ಗೆ ಏನಾದ್ರು ಒಂದ್ ಸ್ವಲ್ಪ ಆ ಕಡೆಯಿಂದ ಪ್ರಪೋಸಲ್ ಅಥವಾ ಲವ್ ಆ ತರ ಬಂತು ಅಂದ್ರೆ ಓಕೆ ಇವರ ನನ್ಗೆ ನನ್ನ ಇಂಟ್ರೆಸ್ಟ್ ಇದೆಯಾ ಎಲ್ಲಾರಲ್ಲೂ ಒಂದು ಅಪ್ಸ್ ಅಂಡ್ ಡೌನ್ಸ್ ಎಲ್ಲಾರು. ಫಾರ್ ಎಕ್ಸಾಂಪಲ್ ನನ್ನ ತಗೊಂಡು ನನ್ನ ಲೈಫ್ ಅಲ್ಲೂ ಇದೆ, ಅವ್ರ ಲೈಫ್ ಅಲ್ಲೂ ಇದೆ. ಸೊ ಅಡ್ಜಸ್ಟ್ಮೆಂಟ್ ಏನಿರುತ್ತೆ ಅದು ಲೈಫ್. ವೆನ್ ವಿ ಕೀಪ್ ಆನ್ ಎಕ್ಸ್ಪೆಕ್ಟಿಂಗ್, ಈಗ ನಾನೇನೋ ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತೀನಿ, ಅವ್ರೇನೋ ಎಕ್ಸ್ಪೆಕ್ಟ್ ಮಾಡಿ, ವೆನ್ ಅದೆಲ್ಲಿ ಫುಲ್ಫಿಲ್ ಆಗಲ್ಲ ಅವಾಗ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಬಟ್ ನಾನು ಹೇಳೋದೇನಂದ್ರೆ ಯು ನೋ ದೆಮ್ ಆಲ್ರೆಡಿ. ಇವಾಗ ನನಗೆ ಪ್ರತೀಕ್ ಗೊತ್ತು. ಇವಾಗ ಸಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪ್ರತೀಕ್ ಈಸ್ ನಾಟ್ ಅ ಸೆಲೆಬ್ರೇಷನ್ ಪರ್ಸನ್, ಅಥವಾ ಪ್ರತೀಕ್ ಈಸ್ ನಾಟ್ ವೆರಿ ರೊಮ್ಯಾಂಟಿಕ್. ಐ ನೋ ದಟ್. ಸ್ಟಿಲ್ ಯು ವಾಂಟ್ ಟು ಎಕ್ಸ್ಪೆಕ್ಟ್ ಸಮಥಿಂಗ್ ಅಂದ್ರೆ ದಟ್ ಇಸ್ ಬುಲ್ಶಿಟ್. ಕರೆಕ್ಟ್. ಐ ನೋ ಹಿಮ್, ನಾನು ಏನ್ ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಒಳ್ಳೆ ಹೇಳ್ತಾರಲ್ಲೇ, ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಎಲ್ಲೋ ಒಂದ್ ಚೂರ್ ಒಂದ್ 1% ಆದ್ರೂ ಏನೋ ಇರ್ಬೋದಿತ್ತೇನೋ ಅಂತ. ಬಟ್ ಸ್ಟಿಲ್ ದ ರಿಯಾಲಿಟಿ, ಐ ನೋ ಅದು ಈಗ ನಮಗ್ ಆಲ್ರೆಡಿ ಗೊತ್ತು, ಸ್ವಲ್ಪ ಈಸಿ ಆಗ್ಬಿಡ್ತು ಜರ್ನಿ. ಕರೆಕ್ಟ್. ಗೊತ್ತಿಲ್ಲದೆ ಇರೋರ್ಗೆ ಒಂದ್ 2 ವರ್ಷ ತಗೊಳುತ್ತೆ ಟು ನೋ ದ ಪರ್ಸನ್, ಅವರ ಲೈಕ್ ಡಿಸ್ಲೈಕ್ ಎಲ್ಲ ತಿಳ್ಕೊಳ್ಳೋದಕ್ಕೆ. ಸೊ ಯು ಹ್ಯಾವ್ ಟು ಲವ್ ದ ಪರ್ಸನ್ ಹೌ ಅವ್ರು ಹೇಗಿದ್ದಾರೆ ಹಾಗೆ ಪ್ರೀತಿ ಮಾಡ್ಬಿಟ್ರೆ ಲೈಫ್ ವಿಲ್ ಬಿ ಈಸಿ. ದಟ್ ಐ ಕ್ಯಾನ್ ಸೇ. ಇವ್ರು ಹೇಳ್ತಾ ಇನ್ನೊಂದಷ್ಟು ಕಮೆಂಟ್ಗಳೆಲ್ಲ ನಂಗೆ ನೆನಪಾಗ್ತಿತ್ತು. ನನಗೆ ಲೈಫ್ ಅಲ್ಲಿ ಏನು ಕೊಟ್ಟೇ ಇಲ್ಲ ಅಂದ್ರೆ ಕಮೆಂಟ್ಸ್ ಗಳಲ್ಲಿ ಪಾಪರ್ ಆಗ್ತಾ ನೀವೆಲ್ಲ ಎಷ್ಟು ಚೆನ್ನಾಗಿದ್ದೀರಾ, ನೀವೆಲ್ಲ ನನ್ ಗಂಡ ಹಂಗಿಲ್ಲ, ನನ್ನ ಹೆಂಡತಿ ಹಿಂಗಿಲ್ಲ ಅಂತ ಪಾಪ ನಿಮ್ದು ವಿಡಿಯೋ ಮೇಲೆ ಕಾಮೆಂಟ್ಸ್ ಅದಕ್ಕೆಲ್ಲ ಕಮೆಂಟ್ ಪರ್ಸನಲ್ ಆಗಿ ನೀವ್ ಹೆಂಗೆ ಇದ್ ಮಾಡ್ತೀರಾ ಹಾಗೆ ಹೇಗೆ ಅಂತ ಅನ್ಬಿಟ್ಟು. ಬಟ್ ಅವ್ರಿಗೆಲ್ಲ ನಾನು ಹೇಳೋದು ಒಂದೇ, ಸಿ ಇದ್ರಲ್ಲಿ ಅಂದ್ರೆ ನಮ್ ಎಫರ್ಟ್ಸ್ ತುಂಬಾ ಮುಖ್ಯ. ಅಂದ್ರೆ ಒಂದು ಕೆಲವೊಂದ್ ಕಡೆ ಮಾತಾಡ್ಬೇಕಾಗತ್ತೆ, ಕೆಲವೊಂದ್ ಕಡೆ ಜಿಪ್ ಹಾಕೊಬೇಕಾಗತ್ತೆ. ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಲೈಫ್ ಅಲ್ಲಿ ಇವನ್ ನನ್ಗೆ ಎಷ್ಟೋ ಆಗದಿರೋ ವಿಷಯಗಳು ಇವಳ ಹತ್ರ ಇದೆ, ಇವಳಿಗೆ ಎಷ್ಟೋ ಆಗದಿರೋ ವಿಷಯಗಳು ನನ್ನ ಹತ್ರ ಇದೆ. ಅದನ್ನ ಆದಷ್ಟು ನಾವು ಸ್ಕಿಪ್ ಮಾಡಬೇಕು, ಅಥವಾ ಆದಷ್ಟು ನಾವು ಒಂದಿಗೊಂದು ಅರ್ಥ ಮಾಡ್ಕೊಳ್ಳೋ ತರ ಇರ್ಬೇಕು. ಅಫ್ ಕೋರ್ಸ್ ನನ್ಗೂ ಅವಳಗ್ ಇರೋದು ಆಕ್ಚುಲಿ ಸ್ವೀಟ್ ಪರ್ಸನ್ ಅಂದ್ರೆ ಎರಡು ತಗೊಂಬೋದು ನೀವು. ಐ ಲೈಕ್ ಟು ಈಟ್ ಸ್ವೀಟ್ಸ್ ಮೋರ್ ಆ ತರ. ಅವ್ರ ಟೇಸ್ಟ್ ಪೂರ್ತಿ ಖಾರ ಖಾರ ಅಂದ್ರೆ ಸ್ವೀಟ್ ತಿನ್ನಲ್ಲ, ಈ ಹೇಟ್ ಸ್ವೀಟ್. ಸೊ ಅದ್ ಎಕ್ಸಾಂಪಲ್ ಹಾಕೊಟ್ಟಿದ್ದು ಎಲ್ಲಾನು ಹಾಗೆ ವಿಷಯಗಳು ನನ್ನ ಲೈಕ್ಸ್ ಎಲ್ಲ ಅವ್ರಿಗೆ ಡಿಸ್ಲೈಕ್.
ಏ ನಂಗೆ ಅದಿಷ್ಟ ಅಂದ್ರೆ ನನ್ಗೆ ಇಷ್ಟನೇ ಆಗಲ್ಲಪ್ಪ ಅದೆಲ್ಲ ಅಂತಾರೆ. ಇನ್ನೊಂದು ನಾನು ಬಿಲೀವ್ ಮಾಡತ್ತಾರ ಒಂದು ಹೇಳ್ತೀನಿ, ಬಿಲೀವ್ ಮಾಡತ್ತಾರ ಒಂದು ಹೇಳ್ತೀನಿ ಎಲ್ಲಾರ್ಗು ಅದು ಸ್ಟ್ರಾಂಗ್ ಆಗಿ ಎದೆಯಲ್ಲಿ ಇದಾಗತ್ತಾರ ಅಂದ್ರೆ ನಿಮ್ಗೆ ಈಗ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಜಾತಕ ಎಲ್ಲ ನೋಡ್ತಾ ಇದ್ರು ಮೂವತ್ತಾರು ಇರ್ಬೇಕು ಅಂದ್ರೆ ಮೂವತ್ತಾರು ನೋಡ್ತಾರೆ ಬಟ್ ಅದಕ್ಕೆ ಎಷ್ಟು ಮ್ಯಾಚ್ ಆಗುತ್ತೆ ಅಂತ ನಿಮ್ದು ಕೇಳಲ್ಲ ಎಷ್ಟು ಮ್ಯಾಚ್ ಆಯ್ತು ಕೇಳಬೇಡಿ ನಮ್ದು. ಅಂದ್ರೆ ನನ್ನ ಇನ್ನೊಬ್ಬ ಸ್ನೇಹಿತ ನಮ್ಮ ಎಡಿಟರು ಇನ್ನೊಬ್ರು ಅವ್ರು ಬಂದು ಏನೋ 25 ಮ್ಯಾಚ್ ಆಯ್ತು ಅಷ್ಟೇ ಅಂತ ಫುಲ್ ಗಾಬರಿ ಕೊಟ್ಟಿದ್ರು 30 20 ಅಂತಾರೆ 25 ಎಲ್ಲ ಒಳ್ಳೇದೇ ನನಗೆ ನಂದು ಇವಳು 14 ಇದ್ದಿದ್ದು ಮ್ಯಾಚ್ ಆಗಿಲ್ಲ ಅಂತ. ನಾ ಹೆಂಗ ಗೊತ್ತಾ ಅದು ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಜಾತಕನು ಬರಲ್ಲ ಮುಂದೆ. ಆದ್ರೆ ಒಂದಿರುತ್ತೆ ಅಫ್ಕೋರ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಾದ್ರೆ ಅಂದ್ರೆ ಗುಣಗಳು ಬೇರೆ ಬೇರೆ ಇರುತ್ತೆ ಅದ್ರ ಜಾತಕ ಇರೋದು ಹಂಗೆ. ನಾನು ಆಕ್ಚುಲಿ ಆ ತರ ಬಿಲೀವ್ ಮಾಡ್ತೀನಿ ಬೇರೆ ಬೇರೆ ಗುಣ ಇರುತ್ತೆ ಒಂದು ಅಂದ್ರೆ ಒಂದೇ ಕೋಣೆಲಿ ಇದ್ದಾಗ ಅದು ಹೊಂದ್ಕೊಳ್ಳಲ್ಲ, ಈಗೋಗಳು ಶುರು ಆಗುತ್ತೆ, ಜಗಳ ಶುರು ಆಗುತ್ತೆ, ನೆಮ್ಮದಿ ಇರಲ್ಲ ಅನ್ನೋದು ಅಂತ. ಅದನ್ನ ನಾವು ಬ್ರೇಕ್ ಮಾಡಬಹುದು ಆರಾಮ್ಸೆ. ಕರೆಕ್ಟ್. ನಾವು ಅದನ್ನ ಒಬ್ರ ಮೇಲೆ ಒಬ್ರು ನಂಬಿಕೆ ಇಟ್ಟು ಆ ಒಂದು ಲವ್ ಅಷ್ಟು ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ಆಮೇಲೆ ಜಿಪ್ ಹಾಕೊಳ್ಳೋದು ಬಾಯಿ ಓಪನ್ ಮಾಡೋದೆಲ್ಲ ನೀಟಾಗಿ ಕಲ್ತಿದ್ದೆ. ಇವ್ರನ್ನ ನಾವು ಲವ್ ಮಾಡ್ತೀವಿ ಅಂತ ಇವರೇ ಬೇಕು ಅಂತಿದ್ರೆ ಅಫ್ಕೋರ್ಸ್ ಅದೆಲ್ಲ ಆಗುತ್ತೆ. ಇದ್ರ ಮಧ್ಯೆ ಈಗೂ ಪ್ಲೇ ಆಗದೆ ಇದ್ರೆ ಎಲ್ಲಾನು ಸೂಪರ್ ಆಗಿ ನಡೆಯುತ್ತೆ. ಇವ್ ಬಿಡು ನಮ್ಮವನೇ ಅಲ್ವಾ, ಇನ್ನೇನ್ ಮಾಡಕ್ಕಾಗತ್ತೆ ಅಂದ್ರೆ ಥಿಂಗ್ಸ್ ವಿಲ್ ಗೋ ಸ್ಮೂತ್ಲಿ. ಈಗ ನನ್ಗೆ ಕಮೆಂಟ್ಸ್ ಬರುತ್ತೆ, ಯು ಆರ್ ಸೋ ಲಕ್ಕಿ ಪ್ರತೀಕ್ ಅಂತ ಒಂದು ಗಂಡನ ಪಡೆದಿದ್ಯಾ ಅಂದ್ರೆ ವಾವ್ ಅಂತ. ಏಳೇಳು ಜನ್ಮ ಪುಣ್ಯ ಮಾಡಿರ್ಬೇಕು, ನಮ್ಮನೇಲೂ ಒಂದಿದೆ ಪ್ರಾಣಿ ಏನೂ ಮಾಡಲ್ಲ ಆತರ ಎಲ್ಲ ಬರುತ್ತೆ. ಸಿ ಓನ್ಲಿ ಮೌಲ್ಯ ಕ್ಯಾನ್ ಹ್ಯಾಂಡಲ್ ಪ್ರತೀಕ್. ಹಂಗೆ ನಿಮ್ನ ಹ್ಯಾಂಡಲ್ ಮಾಡಕ್ಕೆ ಅಥವಾ ಅವ್ರು ನಿಮ್ನ ಅದು ಅವ್ರವ್ರಿಗೆ ಅಂತ ಒಂದು ಪ್ಲೇಸ್ ಇರುತ್ತೆ. ಐ ಆಮ್ ನಾಟ್ ಲೈಕ್ ಅಫೆಂಡ್ ಆಗಿದ್ದೀನಿ ಅಂತೆಲ್ಲ, ದಟ್ ಈಸ್ ವೇರ್ ಪ್ರತೀಕ್ ಇಸ್ ಲೈಕ್ ದಟ್ ಬಿಕಾಸ್ ಯು ಆರ್ ಲೈಕ್ ದಟ್ ಟು ಹಿಮ್. ಎಕ್ಸಾಕ್ಟ್ಲಿ. ಯು ಯಾರ್ ready ಸೊ ಹಾಗೆ ಅಂದ್ರೆ ಲೈಫಲ್ಲಿ ಅಪ್ಸ್ ಡೌನ್ಸ್ ಎಲ್ಲಾರ ಲೈಫಲ್ಲಿ ಇದ್ದೇ ಇರುತ್ತೆ. ಯಾರು ಇಲ್ಲಿ ಪರ್ಫೆಕ್ಟ್ ಅಲ್ವೇ ಇಲ್ಲ, ಪರ್ಫೆಕ್ಟ್ ಅಂತೂ ಯಾರು ಅಲ್ವೇ ಇಲ್ಲ ಅದಂತ ಹೇಳ್ತೀನಿ. ಅದೇ ತರ ನಮ್ ಸಿನಿಮಾದಲ್ಲಿ ಲೈಫಲ್ಲಿ ತುಂಬಾ ವೇರಿಯಸ್ ಗಳಿರುತ್ತೆ. ಮದ್ವೆ ಆಗಿಂತ ಮುಂಚೆ ಒಂದು, ಮದ್ವೆ ಆದ್ಮೇಲೆ ಒಂದು, ಚೇಂಜ್ ಆಗೇ ಆಗತ್ತೆ. ಅದನ್ನೆಲ್ಲ ನೀಟಾಗಿ ತೋರಿಸ್ಕೊಂಡು ಅದ್ರ ಮಧ್ಯ ಈ ಒಂದು ನಮ್ಮ ವಿಧಿ ಅನ್ನೋದೊಂದೆಲ್ಲ ಇರುತ್ತಲ್ಲ ಜೊತೆಗೆ, ಏನು ನಮ್ಗೆ ಬೇಡ ನಾವೆಲ್ಲ ಚೆನ್ನಾಗಿದ್ದೀವಿ ಅನ್ನೋ ಟೈಮಲ್ಲಿ ಬೇರೆ ಒಂದು 3ನೇ ವ್ಯಕ್ತಿ ಬರ್ತಾರೆ, 4ನೇ ವ್ಯಕ್ತಿ ಬರ್ತಾರೆ. ಅದನ್ನೆಲ್ಲ ನಾವು ಹೆಂಗೆ ಫೇಸ್ ಮಾಡ್ಕೊಂಡು ಹೋಗಿ ಅದ್ರ ಮಧ್ಯೆ ನಮ್ಮ ಒಂದು ಟ್ರೂ ಲವ್ ಏನು ಅದನ್ನ ನಾವು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ನಮ್ಮ ಲೈಫನ್ನ ದ್ರೋತಾರ ಅವಳೇ ಅಂತ ನಾವು ಒಪ್ಕೊಂಡ ಮೇಲೆ ಅವಳೇ ನನ್ನ ಲೈಫ್ ಎಲ್ಲ ಪೂರ್ತಿ ನನ್ನ ಜೀವನಕ್ಕೂ. ಯಾಕಂದ್ರೆ ಅಪ್ಪ ಅಮ್ಮ ಒಂದು ಟೈಮ್ವರೆಗೂ ಬರ್ತಾರೆ, ಆಮೇಲೆ ಇನ್ನು ಯಾರು ಇರಲ್ಲ, ನಂಗೆ ಇರೋದೇ ಹೆಂಡತಿ ಅಂತ ಆಗ್ತಾಳೆ. ಮಕ್ಕಳು ಒಂದು ಟೈಮ್ವರೆಗೆ ಇರ್ತಾರೆ, ಆಮೇಲೆ ಅವ್ರ ಪಾಡು ಹೋಗ್ತಾರೆ, ಅವ್ರಿಗೆ ಹೆಂಡತಿ ಮಕ್ಕಳು ಅಂತ ಹೋಗ್ತಾರೆ. ಆದ್ರೆ ಒಂದಕ್ಕೊಂದು ಜೀವಕ್ ಜೀವ ಒಂದಾಗಿರೋದು ಒಂದೇ, ಅದು ಆ ಧ್ರುವ ಥರ ಇದೆಯಲ್ಲ, ಅದನ್ನ ನಾವು ಕರೆಕ್ಟ್ ಆಗಿ ಚೂಸ್ ಮಾಡಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಈಗ ಬೇಸಿಕ್ ಈ ಟೈಮಲ್ಲೇ ನಾವು ಫೈಟನ್ನು ಒಬ್ರೊಬ್ರು ಮಾಡ್ಕೊಂಡು ಹೋಗ್ಬಿಟ್ರೆ ಇನ್ ನೆಕ್ಸ್ಟ್ ಒಂದು 34 ವರ್ಷ ಬದುಕಿರ್ತೀವ ಅವಾಗ ಅಲ್ಲಿವರೆಗೂ ಸೇಫ್. ಐ ವಾಂಟ್ ಟು ಆಡ್ ಆನ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್. ಏನಾಗುತ್ತೆ ಅಂತಂದ್ರೆ ನಮ್ಗೆ ಕರೆಕ್ಟ್ ಆಗಿರೋದೇ ನಾನು ಹೇಳೋದು ಜನರಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಬ್ರೇಕಪ್ಸ್ ಆಗಿರ್ಬೋದು ಅಥವಾ ಈ ತರ ವಿಷಯಗಳಾದಾಗ ವಿಲ್ ಫಾರ್ ದ ನೆಕ್ಸ್ಟ್ ಏನೋ ಮದ್ವೆ ಆಗ್ತೀವೋ ಅಥವಾ ವಾಟ್ ಎವರ್ ಆ ಪ್ರೊಸೆಸ್ಗೆ ಎಚ್ಚೆತ್ಕೋಬಿಟ್ಟಿರ್ತಾರೆ. ಐ ಮೀನ್ ಟು ಸೇ ಹೌ ಟು ಸೇ ದಿಸ್ we would have learned how to deal with things. Yeah, adane helad ivaga for example iga nanu pratika ivaga nanu pratikna tumbha chenagi love martidini the way avarna nanu accept madkondaga things will be better easy so idin ille deal madkondre chenagirutte so after breakup ee breakup agirutte alva breakup aadmele tadanantara neevu badalaiskolo badalu ivagle madkondidini anta what I'm trying to say ava nanu after breakup aadmele heltini with experience ಅಲ್ಲಿ ಏನು ಮತ್ತೆ ಚೇಂಜಸ್ ಆಗಲ್ಲ. ಹೌದು, ಅದೇ ಹಳೆ ವ್ಯಕ್ತಿ ಬ್ರೇಕಪ್ ಮಾಡಿದ್ರು ನೀವು ಎಷ್ಟೇ ಕಷ್ಟಪಟ್ಟರು ಅದು ಚೇಂಜ್ ಆಗಲ್ಲ. ನೀವು ಮತ್ತೆ ಹೋಗಿ ಪಡ್ಕೊಂಡ್ರು ಅದು ಅಲ್ಲಿ ಮತ್ತೆ ಬ್ರೇಕ್ ಆಗೇ ಆಗುತ್ತೆ. ಮತ್ತೆ ಲೈಫ್ ಪೂರ್ತಿ ಅನುಭವಿಸೋದ್ರ ಬದಲು ದಯವಿಟ್ಟು ಆದಷ್ಟು ಬೇಗ ಮೂವ್ ಆನ್ ಆಗಿ. ಈ ನನ್ನ ಫ್ರೆಂಡ್ ಇದನ್ನ ಒಬ್ಬ ಸೂರಿ ಅಂತ, ಅವನ್ ಪಾಪ ಎಷ್ಟು ಪರದಾಡ್ತಾ ಇದ್ದಾನೆ ಅಂತಂದ್ರೆ ಬೇಡ ಬೇರೆ ಅವ್ರು ಮಿತವ್ರ ಹೆಸರು ಹೇಳೋದು. ಅಷ್ಟು ಹೇಳಿದ್ರು ಕೂಡ ಪಾಪ ಅವ್ನಿಗೆ ಕಂಬ್ಯಾಕ್ ಹಾಕಿ ಆಗ್ತಾಯಿಲ್ಲ. ಅಷ್ಟು ಒಳ್ಳೆ ಹುಡುಗ ಅವ್ನಿಗೆ, ಯಾವುದೇ ಥರ ಅಭ್ಯಾಸ ಇಲ್ಲ ಏನಿಲ್ಲ, ಬಿದ್ದುಬಿಟ್ರೆ ಮತ್ತೆ ಹಾಳಾಗ್ಬಿಡ್ತೇನೆ ಅಂತ ನಾನು ಬೇಡ ಅವೈಡ್ ಆಗು ಅವೈಡ್ ಆಗು ಅಂತ ಹೇಳ್ತಾ ಇದ್ದೀನಿ. ಬೇಗ ಒಂದು ಮದುವೆ ಆಗ್ಬಿಡು ಅಂತಂದರೆ ಆ ಪೇಯ್ನ್ ಅಂತೂ ರಿಯಲ್ ಅದು, ಅಫ್ಕೋರ್ಸ್ ಎಲ್ಲರಿಗೂ ಆಗೇ ಆಗುತ್ತೆ. ಬಟ್ ಅದು ನಾವು ಅದ್ರ ಹಿಂದೆನೇ ಇತ್ತು ಅಂತಂದರೆ ಅದು ನಮ್ಮನ್ನು ನಮ್ಮ ಕಿಲ್ ಮಾಡ್ತಾ ಇರುತ್ತೆ ಹೊರತು ಅದೇನಂತ ಹುಣ್ಣಿದ್ದಂಗೆ. ಬಟ್ ಅವ್ರು ಈ ಟೈಮಲ್ಲಿ ಬೇರೆಯವ್ರನ್ನ ಮದುವೆ ಆದರೆ ಡೋಂಟ್ ಯು ಥಿಂಕ್ ಆ ಹುಡುಗಿಗೆ is not being fair is like avaru anusha adu nanu heltini ika
ಬ್ರೇಕಪ್ ಮಾಡಿ ಹೋಗಿದ್ದಾರೆ ಅಂತಂದ್ರೆ ಈಗ ಆಲ್ರೆಡಿ ಈ ಅಂದ್ರೆ ಬೇರೆ ಬೇರೆ ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ಎಕ್ಸಾಂಪಲ್ ಯಾರು ಬ್ರೇಕಪ್ ಮಾಡಿದ್ದಾರೆ ಅಲ್ಲ ಅಲ್ಲ ನಾನು ಎಕ್ಸ್ಕರ್ಷನ್ ಬಗ್ಗೆ ಮಾತಾಡ್ತಿಲ್ಲ, ಮದ್ವೆ ಆಗೋ ಹುಡುಗಿ ಇಲ್ಲ, ಬಿಕಾಸ್ ಇಫ್ ಹಿ ಇಸ್ ಇನ್ ದಟ್ ಝೋನ್ ಆ ಇನ್ನೊಂದು ಹುಡುಗಿ ಬಗ್ಗೆ ಯೋಚನೆ ಮಾಡಿ ಹೇಳ್ತೀನಿ. ಆಮೇಲೆ ಎಲ್ಲೂ ನೀವು ಅದನ್ನ ಮುಚ್ಚಿಡಬೇಡಿ ಅಂತ ಮೇನ್ ಆಗಿ ಖಂಡಿತ, ಯಾಕಂದ್ರೆ ಈಗ ನಾವುಗಳೆಲ್ಲ ಮಾಡ್ಕೊಂಡಿದ್ದ ಹಂಗೆ ಎಲ್ಲಾರು ಓಪನ್ ಆಗಿ ಹೇಳೋದು ಎಷ್ಟು ಅಡ್ವಾಂಟೇಜ್ ಆಗಿರುತ್ತೆ ಅಂತಂದ್ರೆ ನಿಮಗೆ ಆ ತರ ನೀವು ಓಪನ್ ಆಗಿದ್ದೀರಾ. ನಾನು ಈಗ ಆಲ್ರೆಡಿ ಒಂದು ಇದರಲ್ಲಿ ಬ್ರೇಕಪ್ ಆಗಿ ನಾನು ತುಂಬಾ ಲೋ ಅಲ್ಲಿ ಇದ್ದೀನಿ, ಸೊ ನಾನು ಈಗ ಒಂದು ಮದುವೆ ಆಗಬೇಕು ಅಂತಿದ್ದೀನಿ ಅಂತ ಹುಡುಕ್ತಾರಲ್ಲ ಅವ್ರ ಹತ್ರ ಹೇಳಿ ಈಗ ಆಲ್ರೆಡಿ ಒಂದು ಯಾವ ಒಂದು ಸ್ಟೇಜ್ ಅಲ್ಲಿ ಇದ್ದಾನೆ ಹೆಂಗೆ ಅಂತ. ಆಕ್ಚುಲಿ ನಿಮ್ಗೆ ಸಿಗೋ ಪಾರ್ಟ್ನರ್ ಯಾವ ತರ ಸಿಗ್ತಾಳೆ ಅಂತಂದ್ರೆ ನಮ್ಗೋಸ್ಕರ ಅಂತಾನೆ ಎಲ್ಲ ಬರ್ದಿರ್ತಾರೆ ಅಂತ ಹೇಳ್ತಾರಲ್ಲ, ಅದಂತೂ 100% ಸತ್ಯ. ಅದೇ ಸಿಗೋದು ಸುಮ್ನೆ ಇವೆಲ್ಲ ಆಲ್ರೆಡಿ ಯಾಕೆ ಇಷ್ಟೊಂದೆಲ್ಲ ಡ್ರಾಮಾ ಐತಿ ಅಂತ. ಸೊ ಬೇರೆ ಮದುವೆ ಆಗ್ಬೇಕು ಅಂತ ನೀವು ಡಿಸೈಡ್ ಮಾಡಿ ತಾನಾಗ ತಾನೇ ಅಂದ್ರೆ ಆ ಸೋರ್ಸ್ ನ ಓಪನ್ ಮಾಡಿ ಇಟ್ಕೊಳ್ಳಿ, ನಿಮ್ಮ ಬ್ರೈನ್ ಓಪನ್ ಮಾಡಿ ಇಟ್ಕೊಂಡು ಅಲ್ಲಿಗೆ ಸ್ಟಿಕ್ ಆನ್ ಆಗಿರ್ತೀನಿ ಪೇನ್ ಆಗ್ತದ ಬಿಟ್ಬಿಡಿ, ಬೇರೆ ಹುಡುಕಕ್ ಶುರು ಮಾಡಿ ಅಥವಾ ಪೇರೆಂಟ್ಸ್ ಕೇಳಿಬಿಡಿ ಅವರೇ ಹುಡುಕ್ತಾರೆ. ಆಮೇಲೆ ನೀವು ಅದನ್ನ ಓಪನ್ ಆಗಿ ಹಿಡಿದ ಹಿಂಗಾಯ್ತು ಅಂತ ಹುಡುಗಿ ಜೊತೆ ಹೇಳ್ಬಿಡಿ. ಸೊ ಅವಾಗ ಲೈಫ್ ಮತ್ತೆ ಬೇಗ ಶುರು ಆಗುತ್ತೆ, ಯಾಕಂದ್ರೆ ಈಗ 60-70 ವರ್ಷ ಬದುಕಿದ್ರೆ ಮದುವೆ ಆದ್ಮೇಲೆಲ್ಲ ಹೇಳಕ್ ಹೋಗ್ಬಿಡಿ. ಮುಂಚೆನೆ ಇಫ್ ಯು ಡಿಸ್ಕ್ಲೋಸ್ ದ ಥಿಂಗ್ ದಿಸ್ ಇಸ್ ಹೌ ಐ ಆಮ್ ಹಿಂಗ್ ಹಿಂಗ್ ಇದೆ, ದಿಸ್ ಇಸ್ ಮೈ ಲೈಕ್ ಡಿಸ್ ಲೈಕ್ ಎಲ್ಲಾನು ಹೇಳ್ಬಿಟ್ಟು ಅಲ್ಲಿ ಒಂದು ಕೇಳಿದ್ರು ಈಗ ಬರ ಹುಡುಗಿಗೆ ಮೋಸ ಮಾಡ್ದಂಗಲ್ವ ಅಂತ. ಆಫ್ ಕೋರ್ಸ್ ಅದು ಮುಚ್ಚಿಟ್ಬಿಟ್ರೆ ದೊಡ್ಡ ಮೋಸ ಅದು, ಅದೆಲ್ಲ ಮಾಡಬಾರ್ದು. ಆಮೇಲೆ ಈಗಿನ ಜನರೇಷನ್ ಅಲ್ಲಿ ನಾನು ಎಲ್ರಿಗೂ ಆಗಿರುತ್ತೆ, ಎಲ್ಲರಿಗೂ ಬ್ರೇಕಪ್ ಆಗಿರುತ್ತೆ, ಎಲ್ಲರೂ ಮಾಡಿರ್ತಾರೆ. ಕ್ರಶನ್ ಲೆಕ್ಕದಲ್ಲಾದ್ರೂ ಅದು ಹುಡುಗದ ಅಂತ ಕೇಳಲೇಬೇಕು ಅಂದ್ರೆ ಹುಡುಗನಾಗಿ ನೋಡಿದಾಗೆಲ್ಲ ಇಲ್ಲ ಬಂದ ಲವ್ ಆಗಿರುತ್ತೆ ಹಿಂಗ ಹೋಗಿ ಬ್ರೇಕಪ್ ಮೂತಿಂಗ್ ಮುಟ್ಟಿರ್ತಾರ. ಸೊ ಅದೇ ತುಂಬಾ ಕಾಮನ್. ಹಂಗಾಗಿ ಅಂದ್ರೆ ಯಾವ್ದು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ಬಿಡಿ ಅಂತ. ಲೈಫ್ ಅಲ್ಲಿ ಅರ್ನಿಂಗ್ಸ್ ಮಾಡೋದನ್ನ ಕಲಿರಿ, ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ಳಿ, ಅದಷ್ಟೇ ಲೈಫ್ ಅಂತ. ಮದುವೆ ಆದ್ಮೇಲೆ ಹೆಂಡತಿ ಚೆನ್ನಾಗಿ ನೋಡ್ಕೊಳ್ಳಿ, ಹೆಂಡತಿ ಗಂಡನ್ ಚೆನ್ನಾಗಿ ನೋಡ್ಕೊಳ್ಳಿ, ಅಷ್ಟೇ ಅಷ್ಟೇ ಲೈಫ್. ಇವತ್ತಿನ ಬೋಧನೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ. ನೀವು ಫಸ್ಟ್ ಆಫ್ ಆಲ್ ಧ್ರುವ ತಾರೆ 20th September ರಿಲೀಸ್ ಆಗ್ತದೆ, ಎಲ್ಲರೂ ಪ್ಲೀಸ್ ಥಿಯೇಟರ್ಗೆ ಹೋಗಿ ನೋಡಿ. ಬಟ್ ಬಿಫೋರ್ ದಟ್, ಧ್ರುವ ತಾರೆ ಅಂತ ಹೆಸರು ಏನಕ್ಕೆ ಚೂಸ್ ಮಾಡಿದ್ರು? ಹಾಗೆ ಹೇಳಿದಾಗೆ ಅದಕ್ಕೆ ನಾನಾ ಅರ್ಥಗಳಿದೆ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಪೋಸ್ಟರ್ ಅಂತ ಹೇಳ್ತಾರೆ ಅಂದ್ರೆ ಧ್ರುವ ತಾರೆ ಅಂತ ಅದಕ್ಕೆ ದೃಢ ಅಂತ ಹೇಳ್ತಾರೆ, ದೃಢವಾಗಿ ನಿಂತ್ಕೊಳ್ಳೋದು ಅಥವಾ ಸ್ಪೆಷಲ್ ಹಾಗೇಕೆ ಅಂತ. ನಾನು ಈ ಸಿನಿಮಾದಲ್ಲಿ ಎರಡು ಮೇನ್ ಆಗಿ ಬಂದು ಸ್ಪೆಷಲ್ ಅಂತ. ಈಗ ಒಬ್ರಿಗೊಬ್ರು ಎಷ್ಟು ಸ್ಪೆಷಲ್ ಅಂತ, ಈಗ ನಿಮ್ಮ ಲೈಫಲ್ಲಿ ಯಾರು ಸ್ಪೆಷಲ್ ಅಂತ ಕೇಳಿದ್ರೆ ಒಬ್ರು ಹೇಳ್ತಾರಲ್ಲ ಅದೇ ಥರ. ದೃಢ ಅನ್ನೋದಕ್ಕೂ ಅಂದರೆ ಈ ಪ್ರೀತಿ ಎಷ್ಟು ದೃಢವಾಗಿದೆ ಅನ್ನೋದು ಪೋರ್ಟ್ರೇಟ್ ಮಾಡ್ತಾ ಹೋಗುತ್ತೆ. ಸೊ ಈ ಒಂದು ಸಿನಿಮಾದಲ್ಲಿ ಪರಿವರ್ತನ ಮತ್ತು ಅಪೂರ್ವ ಮಧ್ಯ ಆ ಒಂದು ಅಪೂರ್ವಳಾಗಿ ಬಂದಿರೋ ಒಂದು ಆ ಪ್ರೀತಿ ಎಷ್ಟು ಸ್ಪೆಷಲ್ ಅನ್ನೋದು ತುಂಬ ಇವನ್ ನಮ್ಮ ಆಡಿಯನ್ಸ್ಗೆ ಸಿನಿಮಾ ನೋಡಾದ್ಮೇಲೆ ಅವ್ರಿಗೆ ಫೀಲ್ ಆಗುತ್ತೆ. ಅಂದರೆ ನನ್ನ ಲೈಫಲ್ಲಿ ಯಾರು ಆದರೂ ಆತಾರೆ ಅಂತ ಇದ್ರೆ ಇವಳ ಕಣಪ್ಪನ ಅಂದ್ರೂ ಆತಾರೆ ಅಂತ ಹೋಗ್ತಾರೆ, ಇಲ್ಲ ಅಂದ್ರೆ ಹುಡುಕಕ್ಕೆ ಶುರು ಮಾಡ್ತಾರೆ. ಮದುವೆ ಅದು ಆಗಿದೆ, ಎಲ್ಲ ಆಗಿದೆ, ಲೈಫಲ್ಲೆಲ್ಲ ಚೆನ್ನಾಗಿದೆ, ಬಟ್ ಏನೋ ಒಂಚೂರು ಮನಸ್ತಾಪ ಇದೆ ಅಂತಂದ್ರೆ ಖಂಡಿತ ಮನೆಗೆ ಹೋದ್ ಅಂದ್ರೆ ಅವನೊಬ್ಬನೇ ಸಿನಿಮಾ ನೋಡಿದ್ರೆ ಮನೆಗೆ ಹೋಗ್ಬಿಟ್ಟು ಹೆಂಡತಿನ ಮುದ್ದಿಸ್ತಾನೆ, ಅಯ್ಯಪ್ಪ ಇಲ್ಲ ನೀನು ನನ್ನ ಮತ್ತಷ್ಟು ಲವ್ ಮಾಡಕ್ಕೆ ಶುರು ಮಾಡ್ತಾನೆ. ಹುಡುಗಿ ಅದನ್ನು ಹುಡುಗಿನ ಅದೇ ಥರ ಮಾಡ್ತಾಳೆ, ಮತ್ತಷ್ಟು ಲವ್ ಮಾಡಕ್ಕೆ ಶುರು ಮಾಡ್ತಾಳೆ ನನ್ನ ಸಿನಿಮಾ ನೋಡಾದ್ಮೇಲೆ. ಅಮೇಝಿಂಗ್. ಯು ಆರ್ ದ ರೈಟರ್, ಡೈರೆಕ್ಟರ್, ಆಕ್ಟರ್ ಎಲ್ಲ. ಸೊ ನೀವು ಈ ಸಾಹಸ ಮಾಡಿದ ಹೇಗೆ? ಓಕೆ, ಇದು ಆಕ್ಚುಲಿ ಮುಂಚೆ ಎಲ್ಲ ಇತ್ತು ಅಂದ್ರೆ ಓ ಅವನೇ ಡೈರೆಕ್ಟ್ ಮಾಡಕ್ ಹೋಗಿದ್ದೀನಿ, ಅವನೇ ಆಕ್ಟರ್ ವೈಟ್ ಬಿಡು ಅಂತ. ಸೊ ಅವಾಗೆಲ್ಲ ಥಾಟ್ಸ್ ಹಂಗಿತ್ತು ಅಂದ್ರೆ ಅವನೇ ಕೆಲವೊಂದ್ಸತಿ ಅವನೇ ಪ್ರೊಡ್ಯೂಸರ್ ಅಂತೆಲ್ಲ ಇದ್ದಾಗ ಹೋಯ್ತು ಬಿಡು ಅನ್ನೋ ತರ ಒಂದು ಇಮೇಜ್ ಅವಾಗ ತುಂಬಾ ನಮ್ಮ ಗಾಂಧಿನಗರದಲ್ಲಿ ಸಿಕ್ಕಾಬಟ್ಟೆ ಇತ್ತು. ನಾನು ಇಂಡಸ್ಟ್ರಿಗೆ ಬಂದಾಗಲೂ ಕೂಡ ಅಷ್ಟೇ 2012-13 ಆ ಟೈಮಲ್ಲೆಲ್ಲ. ಬಟ್ ಇದನ್ನೆಲ್ಲ ನಮ್ಮ ಸೀನಿಯರ್ಸ್ ಆಲ್ರೆಡಿ ಎಲ್ಲ ಬ್ರೇಕ್ ಮಾಡ್ಕೊಂಡು ಬಂದ್ಬಿಟ್ರು ಅಂದ್ರೆ ಅವನೇ ಡೈರೆಕ್ಟರ್ ಆಗಿ ಅವನೇ ಹೀರೋ ಆಗಿ ಇವನ್ ಆಕ್ಚುಲಿ ನಮ್ಮ ಏನು ಉಪೇಂದ್ರ ಸರ್ ಆಗೇ ಮಾಡ್ಬಿಟ್ಟಿದ್ರು ಅದನ್ನೆಲ್ಲ, ಬಟ್ ರವಿ ಸರ್ ಎಲ್ಲ ಮಾಡ್ಬಿಟ್ಟಿದ್ರು. ಈಗಲ ಅದಾದ್ರೂ ಕೂಡ ಎಲ್ಲರೂ ರವಿ ಸರ್ ಆಗಲ್ಲ, ಎಲ್ಲರೂ ಉಪಿ ಸರ್ ಆಗಲ್ಲ ಅಂತೆಲ್ಲ ಈಗ ಟೈಮ್ ತುಂಬಾ ಜನ ಸೀನಿಯರ್ಸ್ ಗಳೆಲ್ಲ ಬ್ರೇಕ್ ಮಾಡ್ಕೊಂಡ್ ಬಂದ್ರು. ರಕ್ಷಿತ್ ಶೆಟ್ಟಿ ಅದಕ್ಕೆ ಸೀನಿಯರ್ಸ್ ಎಲ್ಲ ಬ್ರೇಕ್ ಮಾಡ್ಕೊಂಡ್ ಬಂದ್ರು ಅಂತ ಸೀನಿಯರ್ಸ್ ಅದಕ್ಕೆ ಹೇಳಿದೆ. ಆಮೇಲೆ ಟೆಕ್ನಾಲಜಿನ ಹಂಗೆ ಬೆಳೆದಿದೆ ಏನಾಗ್ಲಿ, ಈಗ ಏನಂತ ನಾವೊಂದು ವಿಷನ್ ಇಟ್ಕೊಂಡ್ರೆ ಸಾಕು, ನಮ್ಮ ವಿಷನ್ ಜೊತೆಗೆ ಆ ಎಜುಕೇಶನ್ ಮೇನ್ ಮೇಜರ್ ಆಗಿ. ಈಗ ಕಾಸಿದ್ರೆ ಮಾತ್ರ ಸಿನಿಮಾ ಮಾಡಕ್ ಆಗಲ್ಲ, ಆಫ್ ಕೋರ್ಸ್ 1000%. ಆಮೇಲೆ ಬರೀ ಟ್ಯಾಲೆಂಟ್ ಇದ್ರೆ ಮಾತ್ರ ಸಿನಿಮಾ ಮಾಡಕ್ ಆಗಲ್ಲ, ಕಾಸು ಟ್ಯಾಲೆಂಟ್ ಜೊತೆ ಸೇರಿ ಪೇಷನ್ಸ್ ಇದ್ರೆ ಮಾತ್ರ ಸಿನಿಮಾ ಮಾಡಕ್ ಸಾಧ್ಯ. ಅಂಡ್ ಲಕ್, ಅದು ಸಿನಿಮಾ ರಿಲೀಸ್ ಆದ್ಮೇಲೆ. ಬರೀ ಸಿನಿಮಾ ಮಾಡಕ್ ಸಿನಿಮಾ ಸ್ಕ್ರಿಪ್ಟ್ ಯಾರು ಬೇಕಾದ್ರೂ ವಿಷನ್ ಇಟ್ಕೊಂಡು ಬರ್ದ್ಬಿಡ್ತಾರೆ, ಅದನ್ನ ತೆರೆ ಮೇಲೆ ತರದಿದೆಯಾ ಗೊತ್ತಾ, ಅದು ಹರ ಸಾಹಸ. ಅದು ನಾನ್ ನಂಬಿಕೆ ಇಟ್ಟು ಹೇಳ್ತೀನಿ, 100 ಜನ ಟ್ರೈ ಮಾಡಿದ್ರು ಅದ್ರಲ್ಲಿ 5-10 ಜನ ಮಾತ್ರ ಸಕ್ಸಸ್ ಆಗ ಕಾರಣ ಅವ್ರೇನ್ ಬರ್ದಿರ್ತಾರೆ ಅದನ್ನ
ತೆರೆಮೇಲೆ ತರಕ್ಕೆ. ಟ್ರೂ ಅಂದ್ರೆ ಈವನ್ ಒಂದು ಚಿಕ್ಕ ರೀಲ್ ಬರೆಯುವಾಗ್ಲೂ, ಐ ಮೀನ್ ರೀಲ್ ಮಾಡುವಾಗ ಒಂದ್ ಇಟ್ಸ್ ವಾಟ್ 1 minute 59 seconds ವಿಡಿಯೋ ಬರೆಯಕ್ಕೂ ಟು ಆಕ್ಚುಲಿ ಎಕ್ಸಿಕ್ಯೂಟ್ ಇಟ್ ದೇರ್ಸ್ ಅ ಲಾಟ್ ಆಫ್ ಡಿಫರೆನ್ಸ್. ಹೌದು ಹೌದು. ಸೊ ಇದ್ರಲ್ಲಿ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತಂದ್ರೆ, ನಾನು ತುಂಬಾ ಶಾರ್ಟ್ ಫಿಲ್ಮ್ಸ್ಗಳನ್ನ ಮಾಡಿದೆ, ನನಗೆ ಶಾರ್ಟ್ ಫಿಲ್ಮ್ಸ್ಗಳನ್ನ ಅವಾರ್ಡ್ಗಳು ಬಂದಿದೆ, ಒಳ್ಳೊಳ್ಳೆ ಅವಾರ್ಡ್ಗಳು ಆಕ್ಚುಲಿ ಹೇಳಲ್ಲ ಹೇಳಿ, ಮತ್ತೆ ಹುಡುಕಕ್ಕೆ ಕೇಳಕ್ ಬರ್ತಾರೆ ಎಲ್ಲೆಲ್ಲೋ ಇಟ್ಬಿಟ್ಟಿದೀನಿ ಭಾರತದಲ್ಲಿ ಸರ್. ಬಟ್ ಅದೇ ಅಲ್ಲಿ ನಾವು ಒಂದು 15 ನಿಮಿಷದ ಶಾರ್ಟ್ ಫಿಲಮ್ ಮಾಡೋದಕ್ಕೂ ಅಥವಾ 40 ನಿಮಿಷದ ನಂದು ನಂಗೆ ಅವಾರ್ಡ್ ಬಂದಿರೋದು ರೂಮ್ಮೇಟ್ ಅನ್ನೋ ಒಂದು ಶಾರ್ಟ್ ಫಿಲಮ್ಗೆ 45 ನಿಮಿಷದ್ದು ಅದು ಮಾಡೋದ್ಕೊಂಡು, ಅದು ಆಕ್ಚುಲಿ ಮಾಡಕ್ಕೆ ಆಲ್ಮೋಸ್ಟ್ ಒಂದು 9 ತಿಂಗಳು ತಗೊಂಡಿದ್ದೆ ತಗೊಳಕ್ಕೆ. ತುಂಬಾ ವ್ಯತ್ಯಾಸ ಇದೆ ಅದಕ್ಕೂ ಮತ್ತೆ ಸಿನಿಮಾ ಮಾಡೋದಕ್ಕೂ, ಶಾರ್ಟ್ ಫಿಲಮ್ ಮಾಡೋದಕ್ಕೂ. ಏನಕ್ಕೆ ಅಂತಂದ್ರೆ 10-15 ನಿಮಿಷ ಮಾಡೋದಕ್ಕೆ, ಈವನ್ ನಮ್ಗೆ ಅನ್ಸುತ್ತಲ್ಲ 1 ನಿಮಿಷ ನಾವು ರೀಲ್ ಮಾಡೋದಕ್ಕೂ ಅಥವಾ 15 ನಿಮಿಷ ಶಾರ್ಟ್ ಫಿಲ್ಮ್ ಮಾಡೋಕ್ಕೂ ಸಿಕ್ಕಾಪಟ್ಟೆ ರಿಸ್ಕ್. ಆದ್ರೆ 15 ನಿಮಿಷ ಮಾಡೋದ್ರಲ್ಲಿ ಸಿನಿಮಾನೇ ಮಾಡ್ಬೋದು ಅನ್ನೋದು ನೋ, ನಂಗೆ ವರ್ಕೇ ಆಗಲ್ಲ. ಸಿನಿಮಾ ಅದು ಜಗತ್ತೇ ಬೇರೆ. ಸೊ ಅಲ್ಲಿ ಸಿಕ್ಕಾಪಟ್ಟೆ ಈಗೋಗಳನ್ನ ಕಟ್ಟಿಡ್ಬೇಕಾಗತ್ತೆ, ನಮ್ಮ ಏನು ಕಥೆನ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಪ್ರತಿಯೊಬ್ಬ ಆಕ್ಟರ್ ಹತ್ರ ಎಲ್ಲರ ಹತ್ರ ನಿಮ್ಮ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಕೊಂಡು ಅವ್ರ ಹತ್ರ ಮಾತಾಡಬೇಕಾಗತ್ತೆ. ಯಾಕಂದ್ರೆ ನೀವು ಮಾತಾಡೋಕ್ಕಾಗಲ್ಲ, ಅವ್ರು ಒಂದು ಸ್ವಲ್ಪ ಅಪ್ಸೆಟ್ ಆಗ್ಬಿಡ್ತು ಅಂದ್ರೆ ಅವ್ರು ಕೊಡ್ಬೇಕಾಗಿರೋ ಔಟ್ಪುಟ್ ಅವ್ರು ಕೊಡಲ್ಲ. ಇವಾಗ ಇದನ್ನ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹಿಡಿದು ಅಥವಾ ಅಂದ್ರೆ SFX ಆರ್ಟಿಸ್ಟ್ ಅಂತ ಹಿಡಿದು ಸಿನಿಮಾಟೋಗ್ರಫಿ ಅಂತ ಹಿಡಿದು ಎಲ್ಲರಿಗೂ ನಾವು ಸೋ ನೈಸ್ ಆಗಿರ್ಬೇಕು. ಆಸ್ ಎ ಡೈರೆಕ್ಟರ್ ಬಂತು ನಿಮ್ಗೆ ಎಷ್ಟೋ ಕೋಪ ಬಂದ್ರು ತಡ್ಕೋಬೇಕು, ಎಷ್ಟೋ ಸಿನಿಮಾಗಳು ನಿಮ್ಗೆ ಸ್ಟಾಪ್ ಆಗಿರೋದ್ ಕಾರಣ ಡೈರೆಕ್ಟರ್ಗೆ ಮತ್ತೆ ಪ್ರೊಡ್ಯೂಸರ್ ಜಗಳ, ಡೈರೆಕ್ಟರ್ಗೆ ಕ್ಯಾಮ್ರಾಮನ್ ಜಗಳ, ಡೈರೆಕ್ಟರ್ಗೆ ಆಕ್ಟರ್ ಜಗಳ, ಹಿಂಗೆ ಎಲ್ಲ ಹೋಗುವಂತದ್ದು. ಸೊ ಆಸ್ ಎ ಡೈರೆಕ್ಟರ್ಗೆ ಅವ್ನ ಔಟ್ಪುಟ್ ನ ತರದ್ರ ಜೊತೆಗೆ ಅವ್ನ ಪೇಷನ್ಸ್ ಲೆವೆಲ್ ಇರುತ್ತೆ ಗೊತ್ತಾ, ಆ ಪೇಷನ್ಸ್ ಲೆವೆಲ್ ಜೊತೆಗೆ ಅವ್ನ ವಿಷನ್ ಅವ್ನ್ ಕರೆಕ್ಟ್ ಆಗಿ ಚೀಲ್ ಹೊಡ್ತಾ ಇರ್ಬೇಕು ಅವ್ನ್ ಯಾವಾಗ್ಲೂ. ಅದ್ರ ಜೊತೆಗೆ ಆಕ್ಟಿಂಗ್ ಮಾಡೋದಿದೆಯಲ್ಲ ಅದೆಲ್ಲ ಬಿಟ್ಟು ಮತ್ತೆ ಮಾಸ್ಕ್ ತೆಗೆದುಬಿಟ್ಟು ಈ ಇನ್ನೊಂದ ಮಾಸ್ಕ್ ಹಾಕಬೇಕು, ಅದು ಆಕ್ಟಿಂಗ್ ಅನ್ನೋದು. ಈ ಟಾಸ್ಕ್ ಎಲ್ಲ ಬಂದು ನನಗೆ ಈ ಒಂದು 14 ವರ್ಷದ ಎಕ್ಸ್ಪೀರಿಯನ್ಸ್ ನನಗೆ ತುಂಬಾ ಸಪೋರ್ಟ್ ಮಾಡ್ತು. ಅಂದ್ರೆ 14 ವರ್ಷದಲ್ಲಿ ನಾನು ಏನೇನ್ ಮಾಡಿದೆ ಅಂದ್ರೆ, ನಾನು ಓದಿರೋದೆ BFA ಅಂತ, ಬ್ಯಾಚುಲರ್ ಆಫ್ ಫೈನ್ ಆರ್ಟ್ ಪೇಂಟಿಂಗ್ ಅಂಡ್ ಡ್ರಾಯಿಂಗ್ ಅಂಡ್ ಸಿನಿಮಾಟೋಗ್ರಫಿ ನಾನು ಓದಿರೋದು. ಅದಾದ್ಮೇಲೆ ಏನು BFX ಮಾಡಿದೆ, BFX ಅಲ್ಲಿ ಡಿಪ್ಲೊಮಾ ಮಾಡಿರೋದು. ಸೊ ಎಡಿಟಿಂಗ್ ಅಂಡ್ BFX ಎಲ್ಲ ನನಗೆ, ನಾನು ಇದಕ್ಕೋಸ್ಕರ ಅಂತ ಕಲ್ತಿತ್ತಂದ್ರೆ ನಾನು ಎಲ್ಲ ಕಲ್ತಿರ್ಬೇಕು, ನಾನು ಒಬ್ಬ ಡೈರೆಕ್ಟರ್ ಆಗ್ತೀನಿ ಆಕ್ಟರ್ ಆಗ್ತೀನಿ ಅಂದ್ರೆ ನನಗೆಲ್ಲ ಗೊತ್ತಿರ್ಬೇಕು ಅಂತ ನಾನು ಕಲ್ತಿದ್ ಅವಾಗ. ಬಟ್ ನಂಗೆ ಇಂಡಸ್ಟ್ರಿಗೆ ಬಂದು ನನಗೆ ಬೇರೆ ಬೇರೆ ಚಾನ್ಸ್ ಅಂದ್ರೆ ಒಂದು 150+ ಪ್ರೊಡ್ಯೂಸರ್ಸ್ ಕಂಡ ಮೀಟ್ ಆಗ್ಬಿಟ್ಟಿದ್ದೀನಿ ನಾನು. ಬಟ್ ಅವರೆಲ್ಲ ಹೇಳಿದೆ ಅಂತಂದ್ರೆ ಶಾರ್ಟ್ ಫಿಲ್ಮ್ ಮಾಡೋದಕ್ಕೂ ಸಿನಿಮಾ ಮಾಡೋದಕ್ಕೂ ವ್ಯತ್ಯಾಸ ಇದೆಯಪ್ಪ, ಇನ್ನು ಎಕ್ಸ್ಪೀರಿಯನ್ಸ್ ತಗೊಂಬ, ಅವಾರ್ಡ್ ಎಲ್ಲ ನಮ್ಗೆ ಸಾಲಲ್ಲ ಅಂತ ಹೇಳಿ ಕಳ್ಸಿದ್ರು. ನಾ ಆ ಟೈಮ್ಲಿ ಏನು ಅಂತೆಲ್ಲ ಹಂಗಿದ್ದೆ. ಬಟ್ ಆ ಟೈಮ್ ನಂಗೆ ಪ್ರೊಡ್ಯೂಸರ್ ಸಿಕ್ಕಿ ಸಿನಿಮಾ ಮಾಡಿದ್ದೆ. ಬಟ್ ಟ್ರೂ ಗಾಂಧಿನಗರ ಫೀಲಿಂಗ್ ನಂಗೆ ಕೊಟ್ಬಿಟ್ಟು ನನ್ನ ಏನು ಅಂಡಮೇಲೆ ಒಂದು ಆಚೆ ಕಳ್ಸ ಆ ಥರ ಒಂದು ಪರಿಸ್ಥಿತಿ ಇತ್ತು. ಅಂದರೆ ಟ್ರೂ ಗಾಂಧಿನಗರ ಆ್ಯಕ್ಚುಲಿ ಎಲ್ಲರಿಗೂ ಫೇಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ತುಂಬ ಜನ ಗಾಂಧಿನಗರ ಆಚೆಯಿಂದನೇ ಸಿನಿಮಾ ಮಾಡಿರ್ತಾರೆ ಅವರು. ಅಂದರೆ ಆ ಒಂದು ಗಾಂಧಿನಗರ ಎಕ್ಸ್ಪೀರಿಯನ್ಸೇ ಬೇರೆ. ಓಕೆ. ಸೊ ಅದೆಲ್ಲ ಇರಬೇಕು ಟೈಮಲ್ಲಿ ನಾನು ಬೇರೆ ಬೇರೆ ಕಂಪ್ನಿಗಳಲ್ಲಿ ಎಡಿಟರ್ ಕೆಲಸ ಮಾಡಿ ಅದೇ ನಂಗೆ ಹೊಟ್ಟೆ ಪಾಡ ಆಗ್ಬಿಟ್ಟಿತ್ತು. ನಾನು ಆಸ್ ಎ ಡೈರೆಕ್ಟರ್ಗೆ ಅಂದರೆ ಡೈರೆಕ್ಟರ್ ಆಗಬೇಕು ಆ್ಯಕ್ಟರ್ ಆಗಬೇಕು ಅಂತ ಇಂಡಸ್ಟ್ರಿಗೆ ಬಂದವನು, ಎಡಿಟರ್ ಆಗಿ ಉಳ್ಕೊಂಡ್ಬಿಟ್ಟು ಅಂದಷ್ಟು ಕೆಲವೊಂದು ವರ್ಷಗಳು. ಅದಾಗಿ ಕೊನೆಗೆ ನಾವು ಎಲ್ಲರಿಗೂ ಇರುತ್ತಲ್ಲ ಅಂದರೆ ಸಿನಿಮಾದ ರುಚಿ ಕಂಡವನಿಗೆ ಅದು ಇನ್ನೆಲ್ಲೇ ಎಷ್ಟೇ ಸಂಪತ್ತು ಸಿಕ್ಕಿದ್ರು ನಾನು ಮತ್ತೆ ಅಲ್ಲಿ ಇಂಡಸ್ಟ್ರಿಗೆ ಬರ್ತಾನೆ. ಯಾಕಂದ್ರೆ ಅದೊಂಥರ ಚಟ ಇದ್ದಂಗೆ ಸಿನಿಮಾ. ಮತ್ತೆ ವಾಪಸ್ ಇಂಡಸ್ಟ್ರಿಗೆ ಬಂದಾಗ ಅದು ಒಂದು ಕತೆ ಹೇಳ ಅಂತ ಒಂದು ಸಿನಿಮಾ ಮಾಡಿದ, ಚೆನ್ನಾಗಿ ಹೆಸರು ಮಾಡ್ತದೆ ಝೀಲ್ ಎಂದು, ಒಳ್ಳೆ ಇನ್ನೂ ಒಳ್ಳೆ ರೇಟಿಂಗ್ ಇದೆ ಅದು. ಅದಾದ್ಮೇಲೆ ಮತ್ತೆ ನಮ್ಗೆ ಲಾಸ್ಟ್ ಹೇಳಿದಾಗೆ ಇಂಡಸ್ಟ್ರಿಗೆ ಬಂದ ಹುಡುಗ ಅಂತಂದಷ್ಟು TV ಪೇಪರ್ ಎಲ್ಲ ಬಂದು ಅಡ್ವಾನ್ಸ್ ಆಗಿ ಸಿನಿಮಾ ಎಲ್ಲ ಶೂಟ್ ಆಗೋ ಟೈಮಲ್ಲಿ ಕೊರೋನಾ ಬಂದು ನಮ್ಮನ್ನ ಮತ್ತೆ ಹಿಂದಕ್ಕೆ ತಳ್ಳಿದ್ರು. ಅದಾದ್ಮೇಲೆ ಮದುವೆ ಆಗಿ ನಾನು ಈಗ ನನ್ನ ಧ್ರುವ ತಾರೆ ಅನ್ನೋದನ್ನ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅಂದ್ರೆ ಆ ಪೇಷನ್ಸು ಕಲಿಕೆ ಜೊತೆಗೆ ಎಕ್ಸ್ಪೀರಿಯನ್ಸ್ ಎಲ್ಲಾನು ಸೇರಿ ಈ ಧ್ರುವ ತಾರೆಗೆ ನಾನು ಧಾರೆ ಇರೋದು. ಎಲ್ಲೂ ಯಾವುದೇ ತರ ಕೊರತೆ ಆಗಬಾರ್ದು ಅಂತ ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಇವನ್ ನನ್ನ ಟೆಕ್ನಿಷಿಯನ್ಸ್ ಎಲ್ಲ ನಗ್ತಾರೆ, ಸರ್ ಏನ್ ಸರ್ ಇಷ್ಟು ತುಂಬಾ ಓವರ್ ಸರ್ ನೀವು ಮಾಡ್ತಾ ಇರೋದು ಅಂತ. ಕ್ಯಾಮ್ರಾಮನ್ಗೆ ಹಿಂದೆ ಹಿಡಿದು ಕ್ಯಾಮ್ರಾಮನ್ಗೆ ಈ ತರ ಫ್ರೇಮಿಂಗ್ ಇತ್ತು ಅಂದ್ರೆ ಇಲ್ಲ ಅಂತ ನಾನೇ ಒಬ್ಬಳು ಕೈ ಇಡ್ಸ್ಬಿಟ್ಟು, ನನ್ಗೆ ಹಿಂಗೆ ಬೇಕು ಅಷ್ಟು ಪರ್ಟಿಕ್ಯುಲರ್. ಈವನ್ ಮ್ಯೂಸಿಕ್ ಆಗೋ ಟೇಬಲ್ ಅಂತ ಫುಲ್ ರೆಫರೆನ್ಸ್ ಅದೆಲ್ಲ ಇಟ್ಕೊಂಡ್ಬಿಟ್ಟು ಅವ್ರು ಹಿಂಗೆ ಇದು ಮಾಡ್ತಾ ಇದ್ರೆ ಸರಿಲ್ಲ ಇದು ಬೇಡ ಸ್ವಲ್ಪ ಡೌನ್ ಟೆಂಪೋ ಡೌನ್ ಟೆಂಪೋ ಹೈ ಅಂತ. ಇವ್ರು ಬಂದು ಸರ್ ನಾನು 12 ಸಿನಿಮಾ ಮಾಡಿದ್ದೀನಿ ಮ್ಯೂಸಿಕ್ ಡೈರೆಕ್ಟ್ರು, ಹಿಂಗ ಈ ತರ ಯಾರು ನನ್ಗೆ ಟಾಸ್ಕ್ ಕೊಟ್ಟಿಲ್ಲ. ಆಮೇಲೆ ಕೆಲವೊಂದ್ಸತಿ ಪಾಪ 3-4 ದಿನ ಟೈಮ್ ತಗೊಂಡು ಎಲ್ಲ ಸ್ಕೋರಿಂಗ್ ಎಲ್ಲ ಮಾಡಿಲ್ಲ ಆದ್ಮೇಲೆ ಮತ್ತೆ ವಾಪಸ್ ಬಂದು ನನ್ನ ಏನಕ್ಕೆ ಬೇಡ ಬೇಡ ಇದಕ್ಕೆ ಅಷ್ಟೊಂದೆಲ್ಲ ಫೀಲ್ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ಬಿಟ್ಟಿರ್ತಾರ ಅವರು ಈ ಸೀನ್ ಅಷ್ಟೊಂದು ಚೆನ್ನಾಗಿ ಏನಕ್ಕೆ ಸರ್ ಅದು ಇದು ಸಪೋರ್ಟ್ ಮಾಡೋದು ಸರ್ ಅದು BGM ಅದು ನೋ ಅಲ್ಲಿ ಆಕ್ಟಿಂಗ್ ಸಪೋರ್ಟ್ ಮಾಡ್ಬೇಕು BGM ಸಪೋರ್ಟ್ ಮಾಡಬಾರ್ದು. ಸೊ ಆ ತರ ಒಂದು ಅಷ್ಟು ಮಾಡ್ಕೊಂಡು ಇವನ್ ನೀವು ನಗ್ತೀರಾ
ಎಸ್ ಎಫ್ ಎಸ್ ಆಗಿರ್ಬೋದು, ಇವನ್ ನಾನು ಈ ಬಟ್ಟೆ ಸೋಮ್ಸು ಅದು ಇದೆಲ್ಲ ಬಂದು ಅವರೆಲ್ಲ ಪಾಪ 20 ದಿನ 25 ದಿನ ಎಲ್ಲ ಕೂತ್ಕೊಂಡೆಲ್ಲ ಕೆಲಸ ಮಾಡಿರ್ತಾರೆ, ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಾನೇ ಹೋಗ್ಬಿಟ್ಟು ಒಂದು 3-4 ದಿನ ಇಲ್ಲ ಈ ಜಾಗದಲ್ಲಿ ಹಿಂಗೆ ಬೇಕು ಅಂತ ನಾನೇ ಸೌಂಡ್ ಮಾಡೋದು ರೆಕಾರ್ಡಿಂಗು ಎಲ್ಲ ಬಂದು ನನ್ನ ಬಂದು ಹುಚ್ಚ ಅಂದರೆ ಫುಲ್ ನನಗೆ ನನ್ನ ಅಸೋಸಿಯೇಟ್ ಹೇಳ್ತಾ ಇರ್ತಾರೆ ಅಂದರೆ ಹುಚ್ಚ ಅಂತ ಹೇಳ್ತಾ ಇದ್ದಾರೆ ನಿನ್ನ ಅಂತ. ಸೊ ಅಂದರೆ ಕೆಲವೊಂದು ನಾವು ಹೋಗ್ತಾ ಹೋಗ್ತಾ ಪರ್ಟಿಕ್ಯುಲರ್ ಆಗಿಬಿಟ್ಟಿರ್ತೀವಲ್ಲ ನಾವು, ಸೊ ನಾ ಹಿಂಗೆ ಯು ಹ್ಯಾವ್ ಯುವರ್ ವಿಷನ್ ಅದೇ ಆಗಬೇಕು ಅಂತ. ಸೊ ಇವನ್ 5.1 ಇಂದ ಹಿಡಿದು ಪ್ರತಿಯೊಂದು ಇವನ್ ಈಗ ಡಿ ಎ ಕೂಡ ನಂದೇ ಅಲ್ಲ, ಈ 3 ವರ್ಷ ಏನು ಆ್ಯಕ್ಚುಲಿ ಬೇರೆ ಬೇರೆ ನಾನು ಕಾಸು ಇಟ್ಕೊಂಡು ಬೇರೆಯವ್ರ ಹತ್ರ ಕೆಲಸ ಮಾಡಿಸ್ಬಿಟ್ಟಿದ್ರೆ 2 ವರ್ಷದಲ್ಲಿ ಮುಗಿದೋಗ್ತಿತ್ತು ಕೆಲಸ ಎಲ್ಲ ಇಡೀ ಸಿನಿಮಾ. ಬಟ್ 3 ವರ್ಷ ಏನು ತಗೊಂತು ಅಂದರೆ ಆ 1 ವರ್ಷ ಬಂದು ಕಂಪ್ಲೀಟ್ ಎಲ್ಲ ಕೆಲಸ ನಾನು ಒಬ್ಬನೇ ಅಂತಾರೆ, ಕೂತ್ಕೊಂಡು ಹೆಣದಿರೋದು ಅಂತ ಹೇಳ್ತಾರಲ್ಲ ಒಬ್ಬನೇ ಕೂತ್ಕೊಂಡು ಹೆಣದು 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 ಈಗ ತೆರೆ ಮೇಲೆ September 10 ಧ್ರುವ ತೆರೆ ಬರ್ತಾ ಇದೆ. ಅಮೇಜಿಂಗ್. ಸೊ ಅವರು ನಿಮಗೆ ಅರ್ಧಾಂಗಿಯಾಗಿ ಮನೆಯಲ್ಲೂ ಮೂವಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ. ಅಕಸ್ಮಾತ್ ಮನೆಯಲ್ಲಿ ಏನಾದ್ರು ಜಗಳ ಆದಾಗ ಬಂದು ಇಲ್ಲಿ ಶೂಟ್ ಮಾಡಬೇಕು ಅಂದ್ರೆ ಹೆಂಗಾಗ್ತಾ ಇತ್ತು ಅಥವಾ ಜಗಳ ಆಗ್ತಾ ಇರ್ಲಿಲ್ವಾ? ನೋ, ವಿ ಆರ್ ಫೈನ್, ವಿ ನೋ ಈಚ್ ಅದರ್. ಫಾರ್ ಎಕ್ಸಾಂಪಲ್ ಇವಾಗ್ಲೂ ತಗೊಂಡ್ರು ನಿನ್ನೆ ಅದು ಇದು ಅಂತ ಮಾತುಕತೆಯಲ್ಲಿ ಸ್ವಲ್ಪ ಆಗಿತ್ತು, ಇವಾಗ ನೀವು ಸಿ ವಿ ಆರ್ ಫೈನ್. ಸೊ ಹಂಗೆ ಇಟ್ಸ್ ಲೈಕ್ ಅಂಡರ್ಸ್ಟುಡ್, ಗೊತ್ತಿರುತ್ತೆ ಅಲ್ವಾ, ಇವಾಗ ನಾನು ಅಲ್ಲಿ ಹೋಗಿ ಮಾಡಲೇಬೇಕು, ಇಲ್ಲ ಅಂತಂದ್ರೆ ಅಲ್ಲಿ ಏನಾಗುತ್ತೆ ಅನ್ನೋ ಫ್ಯೂಚರ್ ಕೂಡ ಗೊತ್ತಿರುತ್ತೆ ಇಬ್ರಿಗೂ. ಸೊ ಅದೇ ಆ ಥರದ್ದೆಲ್ಲ ಏನಷ್ಟು ಪ್ರಾಬ್ಲಮ್ ಆಗಲಿಲ್ಲ. ಬಟ್ ಒಬ್ರಿಗೊಬ್ರಿಗೂ ಸಪೋರ್ಟ್ ಇದೆ ಅಂದ್ರೆ ಮಾತಾಡಿ ನಾವು ಅಂಡರ್ಸ್ಟ್ಯಾಂಡಿಂಗ್ ತಗೋಬೇಕನ್ನೋದಿಲ್ಲ, ಈಗ ಹಂಗೆ ಅರ್ಥ ಆಗ್ಬಿಟ್ಟು ಅಂಡರ್ಸ್ಟುಡ್. ಅಲ್ಲ ಬಟ್ ಸಿನಿಮಾ ಶೂಟಿಂಗ್ಗೆ ನಮ್ಗೆ ತುಂಬಾ ಕಲ್ಸ್ ಕೊಟ್ಬಿಡ್ತಾರೆ. ಎಕ್ಸಾಕ್ಟ್ಲಿ, ಅದನ್ನು ಹೇಳ್ಬೋದು. ಅಂದ್ರೆ ಒಬ್ರಿಗೊಬ್ರು ಇಲ್ಲ, ಯಾಕಂದ್ರೆ ಅಲ್ಲೊಂದು 100 ಜನ ಇರ್ತಾರೆ. ನಾವು ಗಂಡ ಹೆಂಡತಿಯಾಗಿ ಅಲ್ಲಿ ಬಿಹೇವ್ ಮಾಡೋಕ್ಕಾಗ, ಇವನೇನಿದ್ರು ಅಲ್ಲಿ ಇವನ್ ನನ್ನ ಇವ್ರ ತಮ್ಮ ಇವರೆಲ್ಲರೂ ಇದು ಮಾಡ್ತಾ ಇದ್ರು ಅಂದ್ರೆ ಕೆಲಸ ಮಾಡ್ತಾ ಇದ್ರಲ್ಲ, ಹೆಂಗಾಗ್ಬಿಡಿತ್ತು ಅಂದ್ರೆ ಜೊತೆಗಿದ್ರು ಕೂಡ ಅವ್ರ ಭಾವನ್ ಕರೆದ್ರು ಕೂಡ ಸೆಟ್ ಅಲ್ಲಿ ಸರ್ ಅಂತ ಕರಿತಾ ಇದ್ರು, ಇವಳು ಕೂಡ ಸರ್ ಪ್ರತೀಕ್ ಸರ್ ಅಂತ ಕರಿತಾ ಇದ್ರು. ಅಂದ್ರೆ ಆ ಒಂದು ಪ್ರೊಫೆಷನಲಿಸಂ ಏನಿದೆ ಅದನ್ನ ಮೇಂಟೈನ್ ಮಾಡ್ಬೇಕು, ಯಾಕಂದ್ರೆ ಇಟ್ ಇಸ್ ವರ್ಕ್. ಸೊ ಅವ್ರ ಗೋಲು ನಂದೇ ಸೇಮ್ ಆಗೋಗಿತ್ತು ಸೊ ಸಿನಿಮಾ ಮಾಡುವಾಗ. ಸೊ ಆ ವಿಷನ್ ಇಬ್ರದು ಒಂದೇ ಆಗಿರೋದ್ರಿಂದ ಡೆಫಿನೆಟ್ಲಿ ಐ ಹ್ಯಾವ್ ಟು ಬಿ ಸಪೋರ್ಟಿವ್ ಅವ್ರಿಗೆ ಆಗಿರಲೇಬೇಕು, ಇಲ್ಲಾಂದ್ರೆ ಅವ್ರು ಕೊಲ್ಯಾಪ್ಸ್ ಆಗ್ತಾರೆ ಅಥವಾ ನನ್ನ ಬಿಹೇವಿಯರ್ ಅಥವಾ ನನ್ನ ಒಂದು ಮನಸ್ಥಿತಿಗಳು ಪರಿಸ್ಥಿತಿಗಳು ಅವ್ರ ಮೇಲೆ ಭಾರ ಹೊರಬಾರ್ದು. ಸೊ ಇಟ್ ವಾಸ್ ಲೈಕ್ ಬ್ಯಾಲೆನ್ಸಿಂಗ್ ಫ್ರಮ್ ದ ಬಿಗಿನಿಂಗ್, ಇಟ್ ವಾಸ್ ಓಕೆ ಅಂಡರ್ಸ್ಟುಡ್. ಕೆಮಿಸ್ಟ್ರಿ ಎಷ್ಟು ಚೆನ್ನಾಗಿ ಆನ್ ಸ್ಕ್ರೀನಲ್ಲೂ ಜೊತೆಗೆ ಆಫ್ ಸ್ಕ್ರೀನಲ್ಲಿ ವರ್ಕ್ ಆಗ್ತಿತ್ತು ಅಂತಂದರೆ, ಈವನ್ ಈಗಲೂ ಕೂಡ ನಾನು ಅಪ್ಸೆಟ್ ಆಗಿದ್ರೆ ಇವಳು ಬೇಗ ಅಪ್ಸೆಟ್ ಆಗ್ತಾಳೆ, ಇವಳು ಅಪ್ಸೆಟ್ ಆದರೆ ನಾನು ಬೇಗ ಅಪ್ಸೆಟ್ ಆಗ್ತೀನಿ. ಒಬ್ರಿಗೊಬ್ರು ಎಷ್ಟು ಏನೋ ಅವಲಂಬಿತ ಆಗಿದೆ ಅಂತಂದ್ರೆ ಡಿಪೆಂಡೆಡ್ ತರ ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಅದು ಹಂಗೆ ಮನೆಯಲ್ಲೂ ಕೂಡ ಯಾರು ಒಬ್ರು ಅಪ್ಸೆಟ್ ಆಗ್ಬಿಟ್ರೆ, ಬಟ್ ನಮ್ಮಿಬ್ರಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ. ಅದು ನಾನೇನೋ ಒಂದು ವಿಷಯಕ್ಕೆ ಮಕ್ಕ ಎತ್ಕೊಂಡಿದ್ರೆ ಏನ್ಕೆ ಏನಾಯ್ತು ನಿಮಗೆ ಅಂತ ಅದನ್ನ ಇವಳು ಪಾಪ ಫೇಸಸ್ ಮಾಡ್ಕೊಂಡ್ರೆ ನಾ ಏನಾಯ್ತು ಅಂತ ನಾನು ಅಂದ್ರೆ ಒಬ್ರೊಬ್ರು ಹಿಂಗೆ ಲೈಕ್ ಮೋಸ್ಟ್ಲಿ ಎಲ್ಲ ಕಪಲ್ ಅಲ್ಲ ಅದು ಹಂಗೆ ವರ್ಕ್ ಆಗುತ್ತೆ ಅನ್ಸುತ್ತೆ. ಇಡೋಣ ನಮ್ಗೂ ಗೊತ್ತಿಲ್ಲ, ನಿಮ್ಗೆ ಯಾರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಪ್ರತೀಕ್ದು ಯಾವಾಗಿಂದನು ಡ್ರೀಮ್ ಇತ್ತು ದಟ್ ಯು ನೋ ಹಿ ವಾಂಟ್ಸ್ ಟು ಡೂ ದಿಸ್ ಅಂತ. ವಾಟ್ ವಾಸ್ ಯುವರ್ ಡ್ರೀಮ್ ಬಿಫೋರ್ ಯು ಮೆಟ್ ಹಿಮ್? ನಾನು ಡಾನ್ಸರ್ ಆಗ್ಬೇಕಂತ ಇತ್ತು ತುಂಬಾ ಚಿಕ್ಕವಳಿರುವಾಗಿಂದಾನು. ಸೊ ಅದು ಬಿಟ್ಟರೆ ನಿಮ್ ಕೆಲಸ ಕಿತ್ಕೊಬೇಕು ಅಂತಿತ್ತು. ಏನು ನನ್ನ ಕೆಲಸ ಅದು ಬಿಟ್ಟು ಆಂಕರಿಂಗ್ ಆ ತರ ಒಂದಷ್ಟು ಒಂದು ಪುಟ್ಟ ಸಣ್ಣ ಪುಟ್ಟ ಒಂದಷ್ಟು ಡ್ರೀಮ್ಸ್ ಈ ತರ. ಡಾನ್ಸರ್ ಮೇನ್, ಕೋರಿಯೋಗ್ರಾಫರ್ ಆಗ್ಬೇಕು, ಈ ಹರ್ಷ ಮಾಸ್ಟರ್ ತರ ಎಲ್ಲ ನಾನು ಈ ಸಂಜೆ ಯಾಕಾಗಿದೆ ನಾನು ಒಂದು ಬ್ಯೂಟಿಫುಲ್ ಆಗಿ ಅದನ್ನ ಡಿಸೈನ್ ಮಾಡಿ ಈ ತರ ನನ್ನ ಥಾಟ್ಸ್ ಎಲ್ಲ ಇದ್ದಿದ್ದು. ನಾನು ಕೋರಿಯೋಗ್ರಾಫರ್ ಡಾನ್ಸರ್ ಆಗ್ಬೇಕು ಗುರು ಈ ತರ ಆಯ್ತು. ಸೊ ನಮ್ಮ ಮನೇಲಿ ಇಟ್ಸ್ ಅ ಪ್ರಾಪರ್ ಆರ್ಥೋಡಾಕ್ಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ನೀನು ಟಿ ವಿಲೆಲ್ಲ ಬಂದ್ರೆ ನೋಡು ಮೌಲ್ಯ, ಅದನ್ನ ಬಿಟ್ಟು ಬೇರೆ ಏನಾರ ಮಾಡು, ಅರ್ಥ ಆಗ್ತಾ ಇದೆಯಾ ನಿನ್ಗೆ? ಓದ್ಬೇಕು. ಸಿ ಬಿ ಕಾಮ್, ನಾನು ಬಿ ಕಾಮ್ ಮಾಡಿರೋದು, ಬಿ ಕಾಮ್ ನ ಎಷ್ಟು ಕಷ್ಟಪಟ್ಟು ಮಾಡಿದೆ ಅಂದರೆ ಪ್ರಾಬಬ್ಲಿ ನನ್ನ ಫ್ರೆಂಡ್ಸ್ ನೋಡ್ತಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅನ್ಸುತ್ತೆ. ನಾನು ಪಾಸ್ ಔಟ್ ಆಗೋ ಅಷ್ಟಕ್ಕೆ ಇಟ್ಸ್ ನಾಟ್ ಮೈ ಫುಡ್. ಸಿ ನನ್ ಐ ಆಮ್ ನಾಟ್ ಲೈಕ್ ಇನ್ ಟು ಸ್ಟಡೀಸ್, ನನ್ನ ಜಾನರೇ ಇಟ್ಸ್ ಅ ಡಿಫ್ರೆಂಟ್ ಪಾತ್. ಸೊ ನಾನು ಡಾನ್ಸರ್ ಆಗ್ಬೇಕಂತಿದ್ದೆ ಕೊನೆಗಲ್ಲಿ, ಮನೆಯಲ್ಲಿ ಯಾರು ಸಪೋರ್ಟ್ ಮಾಡಲಿಲ್ಲ. ಸೊ ಅದೇ ಡಾನ್ಸ್ ಮುಖಾಂತರ ಅದೇ ತರ ಇರೋದು ಫಿಟ್ನೆಸ್ ಟ್ರೈನರ್ ಆಗಿ, ವೇರ್ ಐ ಕ್ಯಾನ್ ಡಾನ್ಸ್ ಈವನ್ ಐ ಕ್ಯಾನ್ ಟೀಚ್, ಅದೇ ಫ್ಲೇವರ್. ಓಕೆ. ಸೊ ನನ್ನ ಫ್ರೆಂಡ್ ಅದಕ್ಕೆ ಸಪೋರ್ಟ್ ಮಾಡಿದ್ರ ಮನೆಯಲ್ಲಿ? ಅಲ್ಲ, ಟಿವಿಲೆಲ್ಲ ಬರಲ್ವಲ್ಲ, ಇಟ್ಸ್ ಲೈಕ್ ಸೊ ಇವಾಗ ಮೂವಿ ಮಾಡ್ತೀರಾ ಅಂತ ಹೇಳಿದ್ದು, ಇಟ್ ಇಸ್ ಮೆಂಟ್ ಫಾರ್ ಅಸ್, ಅದ್ ನಮಗೆ ಅಂತ ಹಣೆ ಬರಹ ಬರ್ದಿದ್ರೆ ನಮ್ಮ ಅಮ್ಮಗೆ ರೇಗಿಸ್ತಿರ್ತೀನಿ, ಅಮ್ಮ ನೀನ್ ಎಷ್ಟು ತಡೆದೇನೆ. ಸಿ
ಈಗೇನು ಮಾಡಕ್ಕಾಗಲ್ಲ, ಬೆಳ್ಳಿ ತೆರೆ ಮೇಲೆ ಬರಂಗ ಆಗಿದೆ. ಅದು ಹೀರೋಯಿನ್ ಆಗಿ ನಾನು ಯಾವತ್ತೂ ಅನ್ಕೊಂಡಿರಲ್ಲ. ಯಾವಾಗ ನನ್ನ ತುಂಬಾ ಸ್ಟಾಪ್ ಮಾಡೋದಕ್ಕೆ ಮನೇಲಿ ಸ್ಟಾಪ್ ಮಾಡ್ತಿದ್ರು ಎಲ್ಲದಕ್ಕೂ, ಡಾನ್ಸ್ ರಿಯಾಲಿಟಿ ಶೋಸ್ ಅದಕ್ಕೆಲ್ಲ, ನೋ ಯು ನಾಟ್ ಗೋಯಿಂಗ್, ಅಯ್ಯೋ ಕರ್ಕೊಂಬಂದ್ಬಿಟ್ಟಿದ್ದಾರೆ. ನಾನು ಪ್ರಾಕ್ಟೀಸ್ಗೆಲ್ಲ ಹೋದಾಗ ಕಾಲೇಜಲ್ಲಿ ಇರುವಾಗೇನೆ ಸೆಲೆಕ್ಟ್ ಎಲ್ಲ ಆಗ್ಬಿಟ್ಟು ನಾನು ರಿಯಾಲಿಟಿ, ಐ ಆಮ್ ಲೈಕ್ ವೆರಿ ಏನಂತಾರೆ ಈ ಸೂಪರ್ ಆಕ್ಟಿವ್ ಗರ್ಲ್ ತರ ಎಲ್ಲದಕ್ಕೂ ಐ ವಾಂಟ್ ಟು ಪಾರ್ಟಿಸಿಪೇಟ್ ಆ ತರ. ಸೊ ಹಂಗೆಲ್ಲ ಹೋಗಿ ಸೆಲೆಕ್ಟ್ ಆಗಿ ಹೋಗ್ಬಿಟ್ಟಿದ್ರೆ ನಮ್ಮಪ್ಪ ನಮ್ಮಅಮ್ಮ ಹೇಳಿ ನಮ್ಮಅಪ್ಪ ಬಂದು ಕರ್ಕೊಂಡ್ ಬರೋರು, ನೋ ಯು ಆರ್ ನಾಟ್ ಡೂಯಿಂಗ್ ದಿಸ್ ಅಂತ. ಸೊ ದಟ್ ವಾಸ್ ದ ಸಿಚುಯೇಷನ್. ಫಿಟ್ನೆಸ್ ಟ್ರೈನಿಂಗು ಅಷ್ಟೇ, ಅಷ್ಟು ಸಪೋರ್ಟಿವ್ ಆಗಿರ್ಲಿಲ್ಲ. ನಾನು ಹೇಗೆ ಹೇಳ್ತಾರೆ ಟ್ರೈನರ್ಸ್ಗಳ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಕಲಿಬೇಕು ಅಂತಿದ್ದೀನಿ ಅಂತ ಲಾಸ್ಟಲ್ಲಿ ನಿಂತ್ಕೊಂಡು, ಅಂದ್ರೆ ಅವ್ರು ಹೇಳ್ಕೊಡೋವಾಗ ಲಾಸ್ಟಲ್ಲಿ ನಿಂತ್ಕೊಂಡು ಕಲ್ತ್ಕೊಂಡು ಟ್ರೈನರ್ ಆಗಿ ಆಮೇಲೆ ನಾನು ಸರ್ಟಿಫಿಕೇಶನ್ ಕೋರ್ಸ್ ಮಾಡಿಕೊಂಡು ಆಮೇಲೆ. ನನ್ಗೆ ನಿಜವಾಗ್ಲೂ ಇವ್ರ ವಿಷಯದಲ್ಲಿ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ಅಂದ್ರೆ ಯಾವಾಗ್ಲೂ ಹೇಳ್ತೀವಲ್ಲ ನಮ್ಗೆ ಏನಾದ್ರು ಬೇಕು ಅಂದ್ರೆ ಅದ್ರ ಹಿಂದೆನೆ ಇರಬೇಕು, ಅದನ್ನ ಕಾನ್ಸ್ಟೆಂಟ್ ಆಗಿ ಅದನ್ನ ಯೋಚನೆ ಮಾಡ್ತಾ ಇರಬೇಕು ಅಥವಾ ಅದ್ರ ಹಿಂದೆ ವರ್ಕ್ಔಟ್ ಮಾಡ್ತಾ ಇರಬೇಕು. ಡ್ಯಾನ್ಸ್ ಅಂದ್ರೆ ಅವ್ರಿಗೆ ಇಷ್ಟ, ಅದಕ್ಕೋಸ್ಕರ ಬೇರೆ ಏನೋ ಒಂದು ರೂಟ್ ಇಟ್ಕೊಂಡು ಅದೇ ರೂಟಲ್ಲಿದ್ರು. ಅದೇ ರೂಟಿಂದ ಇವರು ಕುವೈತ್, ಕುವೈತಲ್ಲಿ ನನಗೆ ಜಾಬ್ ಆಯ್ತು ಆಸ್ ಎ ಫಿಟ್ನೆಸ್ ಟ್ರೈನರ್. ಒಂದು ವರ್ಷ ಆಸ್ ಎ ಫಿಟ್ನೆಸ್ ಟ್ರೈನರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡಿ ಓಕೆ. ಸೊ ಅದನ್ನ ಮಾಡ್ಕೊಂಡು ಕೊನೆಗೆ ಈಗ ನನ್ನ ಸಿನಿಮಾದಲ್ಲೂ ಕೂಡ ಅವಳದು ಕ್ಯಾರೆಕ್ಟರ್ ಬಂದು ಫಿಟ್ನೆಸ್ ಟ್ರೈನರ್ ಇದೆ. ಸೇಮ್ ಅದೇ ಇರುತ್ತೆ ರಿಲೇಟ್ ಆಗಿ ಅಂದ್ರೆ ಅವರ ಅಮ್ಮ ಸಿನಿಮಾ ಮಾಡಕ್ಕೆ. ನಿಮ್ದು ನಿಮ್ ಲೈಫ್ ಸ್ಟೋರಿನಾ? ಇಲ್ಲ ಇಲ್ಲ, ಅದೊಂದು ಒಂದೊಂದು ಅಂದ್ರೆ ನನಗೆ ತುಂಬಾ ಯಾವ್ದು ಅಂದ್ರೆ ಒಂದಂತೂ ನಾನು ಸತ್ಯವಾಗಿ ಹೇಳ್ತೀನಿ, ಯಾವ್ದನ್ನು ಹುಟ್ಟಾಕೊಳ್ಳಲ್ಲ ಸ್ಟೋರಿಗಳು. ನಮ್ಮ ಅಕ್ಕಪಕ್ಕದಲ್ಲೆಲ್ಲೋ ಇರುತ್ತೆ ಅಂತ ಹೇಳಿದ್ರೆ ತುಂಬಾ ರಿಲೇಟಬಲ್ ಅಂತ. ಅದಕ್ಕೆ ರಿಲೇಟ್ ಆಗ್ಬೇಕು, ರಿಲೇಟ್ ಆಗ್ಬೇಕು ಅಂತ ಹೇಳ್ತಾ ಇದ್ದಿದ್ದು. ಈ ತುಂಬಾ ಸೀನ್ಗಳು ತುಂಬಾ ರಿಲೇಟ್ ಆಗಂತದ್ದು ನಮ್ಮ ಲೈಫಲ್ಲೂ ಸ್ವಲ್ಪ ಎಲ್ಲೋ ಆಗಿರಂತದೆಲ್ಲ ನಾವು ಸೇರಿಸಿ. ಐ ಹ್ಯಾವ್ ಲೈಕ್ ಡನ್. ನನಗೇನಂದ್ರೆ ನಾನೊಂದು ಬೆಂಗಳೂರಲ್ಲಿ ಏನಂತಾರೆ ಒಂದು ಫಿಟ್ನೆಸ್ ಟ್ರೈನರ್, ದ ಬೆಸ್ಟ್ ಫಿಟ್ನೆಸ್ ಟ್ರೈನರ್ ಅಂತ ಅನ್ಸ್ಕೊಬೇಕಂತ ಆಸೆ ಇತ್ತು. ವಿ ವೇ ಡೂಯಿಂಗ್ ಈವೆಂಟ್ಸ್, ಲಾಟ್ಸ್ ಆಫ್ ಈವೆಂಟ್ಸ್ ಮಾಡ್ತಾ ಇದ್ವಿ ನಮ್ದೇ ಟೀಮ್, ಬ್ಯಾಂಗ್ಳೂರ್ ನಂಬರ್ ಒನ್ ಟ್ರೈನರ್ಸ್ ಅಂತ ಆ ತರ. ನನ್ನ ಕ್ಲಾಸ್ಗೆ ಐ ಹ್ಯಾವ್ ಟು ಸೇ ದಿಸ್, ಐ ಆಮ್ ವೆರಿ ಯಂಗ್. ಅವಾಗ ನಾನು ಪ್ರಾಬಬ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ಐ ವಾಸ್ 18. ನಾನು ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ನಾನು ಕಲಿತು ಕ್ಲಾಸಸ್ ಬೇಗ ಸ್ಟಾರ್ಟ್ ಮಾಡಿಬಿಟ್ಟೆ ಅರೌಂಡ್ ಲೈಕ್ 1 ಇಯರ್ ಅಲ್ಲೇ. ಅವಾಗ ಐ ಡೋಂಟ್ ನೋ ದ ಪ್ಯಾಟರ್ನ್, ಹೌ ಟು ಟೇಕ್ ಅ ಕ್ಲಾಸಸ್, ಹೌ ಟು ಫೇಸ್ ದ ಕ್ರೌಡ್. ಅವಾಗ ಏನಾಗ್ತಿತ್ತು ಅಂತಂದ್ರೆ ನಾನು ಕ್ಲಾಸ್ಗೆ ಹೋಗಿ ಓಕೆ ಇದು ಕ್ಲಾಸ್ದು ಇದು ಕೊಡಿ, ಕೀ ಕೊಡಿ ಅಥವಾ ವಾಟ್ ಎವರ್ ಎಲ್ಲಿರೋದು ಕ್ಲಾಸು ಅಂತ ಹೋಗಿ ಕೇಳಿದಾಗ, ಮೇಡಮ್ ನೀವು ಅದು ಫೀ ಸ್ಟ್ರಕ್ಚರ್ ಎಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ರು. ಸರ್ ನಾನು ಟ್ರೈನರ್ ಅಂದಾಗ, ಓ ಟ್ರೈನರ್ ಬಿಕಾಸ್ ಐ ವಾಸ್ ಲೈಕ್ ಐ ಆಮ್ ವೆರಿ ಯಂಗ್. ಅವಾಗ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ನಂಗೆ ಹೇಳ್ತಿದ್ದೆ ಐ ಆಮ್ ದ ಯಂಗೆಸ್ಟ್ ಟ್ರೈನರ್ ಅವಾಗ. ಮತ್ತೆ ಕ್ಲಾಸಿಗೆ ಬಂದಾಗ್ಲೂ ಏನಾಗ್ತಿತ್ತು ಅಂದ್ರೆ ದೇರ್ ಇಸ್ ಲಾಟ್ಸ್ ಆಫ್ ಚಾಲೆಂಜಸ್, ಡಾನ್ಸ್ ಇಸ್ ಡಿಫ್ರೆಂಟ್ ಅಂಡ್ ಫಿಟ್ನೆಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದನ್ನ ನಾವು ಎರಡು ಒಟ್ಟಿಗೆ ಮಾಡೋದಕ್ಕೆ ಆಗದೇ ಇಲ್ಲ, ಅಲ್ಲಿ ಆ ಪ್ಯಾಟರ್ನ್ ಬೇರೆ ಇರುತ್ತೆ. ಸೊ ನಂಗೆ ಗೊತ್ತಿಲ್ಲ, ಐ ವಾಸ್ ಸ್ಟಿಲ್ ಲರ್ನಿಂಗ್. ಯಾಕಂದ್ರೆ ನಾವು ಕಾಸು ಕೊಟ್ಟು ಹೋಗಿ ಕಲಿಯೋ ಅಂತ ಪರಿಸ್ಥಿತಿ ಮನೇಲಿ ಮೊದಲೇ ಬಿಡಲ್ಲ, ಅದೆಲ್ಲ ಇನ್ನ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಸೊ ಕಲಿತು ಕ್ಲಾಸಸ್ ತಗೊಳ್ಳೋವಾಗ ಎಷ್ಟೊಂದು ಸಾರಿ ಕ್ಲಾಸಸ್ ಬಿಟ್ಟು ಹೋದ್ ಹೋಗ್ಬಿಡ್ತಿದ್ರು. ಈ ಚಿಕ್ಕ ಹುಡುಗ ಏನ್ ಕ್ಲಾಸ್ ತಗೊಂತಂದ್ರೆ ಎಲ್ಲರೂ ಹಿಂದಿ ಸಾಂಗ್ ಬೇರೆ ಬೇರೆ ಕೇಳಿದ್ರೆ ಮೇಡಮ್ ಕನ್ನಡ ಕನ್ನಡ ಸಾಂಗ್ಗೆ ನಾನು ಡಾನ್ಸ್ ಮಾಡಿಸ್ ಕ್ಲಾಸಸ್ ತಗೊಂತಿದ್ದು. ಇವನ್ ನಾವು ನಾನು ಐ ಡೋಂಟ್ ವಾಂಟ್ ಟು ಸೇ ದ ಸ್ಟುಡಿಯೋ ಎಲ್ಲಾನು, ನಾನು ಜಗಳ ಮಾಡ್ಕೊಂಡ್ ಬಂದಿದ್ದೀನಿ ವೇರ್ ಸಾಂಗ್ ಹೇಳ್ತೀನಿ ಟಗರು ಸಾಂಗ್ಗೆ ಐ ವಾಸ್ ಪ್ಲೇಯಿಂಗ್ ದ ಇದು ಕಾರ್ಡಿಯೋ ಕ್ಲಾಸಸ್ನ ಮಾಡ್ತಿರುವಾಗ ಲೈಕ್ ವೈ ಐ ಯು ಪ್ಲೇಯಿಂಗ್ ಕನ್ನಡ ಸಾಂಗ್, ದಿಸ್ ಇಸ್ ಎ ಸ್ಟ್ರಿಕ್ಟ್ ವಾರ್ನಿಂಗ್. ಐ ವಾಸ್ ಲೈಕ್ ವೈ ಐ ಆಮ್ ನಾಟ್ ವರ್ಕಿಂಗ್ ಇಯರ್, ಐ ಆಮ್ ಸಾರಿ ಕನ್ನಡ ಇಲ್ಲಿ ನೀವು ಕನ್ನಡ ಸಾಂಗ್ ಪ್ಲೇ ಮಾಡಬಾರ್ದು ಅಂತಂದ್ರೆ ನಾನು ಬೇಡ ನಾನು ಇಲ್ಲಿ ವರ್ಕೇ ಮಾಡಲ್ಲ ಅಂತ ಎಷ್ಟೊಂದು ಜಿಮ್ಗಳನ್ನ ನಾನು ಬಿಟ್ಟು ಬಂದಿರೋದು ಉಂಟು. ಕ್ವಿಟ್ ಮಾಡಿದೀರಾ? ಯಾ ಯಾ ಯಾ, ಬಿಕಾಸ್ ನನಗೇನಂದ್ರೆ ಸಿ ಯಾವ್ದೋ ಸಾಂಗ್ಗೆ ಡಾನ್ಸ್ ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲೂ ಕನ್ನಡ ಸಾಂಗ್ಗೂ ಡಾನ್ಸ್ ಮಾಡಬಹುದು. ನಾನು ಇವಾಗ ಫಾರ್ ಎಕ್ಸಾಂಪಲ್ ಉಪೇಂದ್ರ ಸರ್ ಬರ್ಡೇ ಅಂದ್ರೆ ನಾನು ಅವತ್ತು ನನ್ನ ಕ್ಲಾಸಲ್ಲಿ ಬರೀ ಉಪೇಂದ್ರ ಸರ್ ಸಾಂಗ್ಸ್ಗೆ ನಾನು ಡಾನ್ಸ್, ನೀವು ಕೇಳಲ್ವಾ ಮಾಡಲ್ವಾ ಯು ಕ್ಯಾನ್ ಗೋ. Yeah, this is how I have created ananne ond ethics alli id martide. Avaga naan class tagolovaga ivagin trainers ella they were like very hindi, very hip hop, very latin songs ee tara id martidru. Iga they kannada song tagondu ivaga not I nan ivaga kelsakke hogde iro karana status gal aagtiruvaga ho nim kannada song agella dance martira ta nan message martini. You were right,
ಜನ ಗೊತ್ತಿರೋ ಸಾಂಗ್ ಎಂಜಾಯ್ ಮಾಡೋ ಸಾಂಗ್ ಎಂಜಾಯ್ ಮಾಡಲ್ಲ, ನಂಗೆ ಅದಾವಾಗ್ಲೇ ಗೊತ್ತಿತ್ತು. ನಾನು ಇನ್ನೊಂದೇನಂದ್ರೆ ನನಗ್ ಗೊತ್ತಿರೋ ಸಾಂಗ್ಗೆ ನಾನು ಆನ್ ಸ್ಪಾಟ್ ಕೊರಿಯೋ ಮಾಡ್ತಿದ್ದೆ, ನಂಗೆ ಅದು ಕುತ್ಕೊಂಡು ಫೋರ್ ಸ್ಟೆಪ್ ಆ ತರ ಇರ್ತಿರ್ಲಿಲ್ಲ. ಸೊ ದಟ್ ವಾಸ್ ಲೈಕ್ ಐ ನನ್ಗೆ ಅದೇನಂತಾರೆ ಇವತ್ತಿಗೂ ಐ ಆಮ್ ಬ್ಲೆಸ್ಡ್ ಸ್ಪಾಟ್ ಕೊರಿಯೋ ಮಾಡ್ಕೊತಿದ್ದೆ. ಕಾಲೇಜ್ಗೆ ಹೋಗಿ ಮತ್ತೆ ಇದು ಕ್ಲಾಸಸ್ನ ತಗೊಂತಾ ಇದ್ದೆ. ದಟ್ ವಾಸ್ ಎ ಬ್ಯೂಟಿಫುಲ್ ಜರ್ನಿ. ಅವಾಗ ನಾನು ಆ ಒಂದು ಅರ್ಜಲ್ಲಿ ಮಾಡ್ತಿದ್ದೆಲ್ಲಾನು ನನಗೆ ಕುವೆತ್ತಲ್ಲಿ ಆಫರ್ ಸಿಕ್ತು. ಸೊ ಎಲ್ಲರೂ ಅನ್ಕೊಂಡಿರ್ತಾರೆ ಏನೋ ಅಯ್ಯೋ ಇಲ್ಲಿಗೆ ಬರೋದಕ್ಕೆ ಇನ್ಫ್ಲೂಯೆನ್ಸ್ ಇಲ್ಲ, ಇನ್ನು ಅಲ್ಲಿಗೆ ಹೋಗೋದಕ್ಕೆ ಯಾರಿಗೂ ಇನ್ಫ್ಲೂಯೆನ್ಸ್ ಕೊಡ್ತಾರೆ ಅಂತ. ಸೊ ನಾನೇ ಡೈರೆಕ್ಟ್ ಆಗಿ, ನನ್ಗೆ ಗೊತ್ತೇ ಇರಲಿಲ್ಲ ನಾನು ಹೋಗ್ತೀನಿ ಅಥವಾ ಏನೇನು ಆಗುತ್ತೆ ಅಂತ. ಐ ವಿಲ್ ಬಿ ಆಲ್ವೇಸ್ ಇನ್ ಅ ಫ್ಲೋ. ಇದೂ ಅಷ್ಟೆ, ಸಿನಿಮಾಗೆ ಬರ್ತೀನಿ, ಸಿನಿಮಾ ಮಾಡ್ತೀನಿ. ಐ ವಾಸ್ ನಾಟ್ ನೋಯಿಂಗ್, ಐ ಆಮ್ ಲೈಕ್ ಲರ್ನಿಂಗ್, ಐ ಆಮ್ ಎಂಜಾಯಿಂಗ್ ದಟ್ ಜರ್ನಿ. ಬಟ್ ನಾನು ಅನ್ಕೊಂಡಿದ್ದು ಮಾಡಿದೆ. ಬಟ್ ಒಂದು ಖುಷಿ ಏನಂತಂದ್ರೆ ಅಲ್ಲಿ ಕುವೈತ್ ಅಲ್ಲಿ ಆ ಫಾರಿನರ್ಸ್ ಗೆ ಎಲ್ಲರಿಗೂ ಕನ್ನಡ ಕನ್ನಡ ಸಾಂಗ್ ಗೆ ನಾನು ನೈಸ್ ಅಲ್ಲಿಗೆ ಬಂದೆ. ಒಂದ್ ಎರಡು ಸಾಂಗ್ ಆದ್ರೆ ಕನ್ನಡ ಹಾಕಿ ಹಾಕಿರ್ತಿಲ್ಲ. ಅವ್ರು ಬಂದು ಯಾವ ಲ್ಯಾಂಗ್ವೇಜ್ ಇದು, ಯಾವ ಲ್ಯಾಂಗ್ವೇಜ್ ಚೆನ್ನಾಗಿತ್ತು. ಇಟ್ ವಾಸ್ ನೈಸ್ ವಿಚ್ ಸಾಂಗ್ ವಿಚ್ ಲ್ಯಾಂಗ್ವೇಜ್ ಫುಲ್ ಜೈ ಕನ್ನಡ ಹಂಗೆಲ್ಲ ಮಾಡ್ಬಿಡ್ತಿದ್ದೆ. ಇಟ್ ಇಸ್ ಲೈಕ್ ಐ ಲವ್ ಕನ್ನಡ ಸಾಂಗ್ಸ್ ಬಿಕಾಸ್ ನನಗೆ ಈ ನೈಂಟೀಸ್ ಕಿಡ್ಸ್ ಸಾಂಗ್ ಯಾವ್ದು ಕೇಳಿದ್ರು ಹೇಳ್ತೀನಿ ನಾನು. ಪ್ರತೀಕ್ ನಿಂಗೆ ಈ ಸಾಂಗ್ ಗೊತ್ತಿರುತ್ತಲ್ವಾ? ಯಾ ಐ ನೋ ದಿಸ್. ಎಲ್ಲಾ ಸಾಂಗ್, ಎಲ್ಲಾ ಏನದು ಸ್ಲೋ ಸಾಂಗ್, ಈ ರೊಮ್ಯಾಂಟಿಕ್ ಸಾಂಗ್ ಕೂಡ ನನ್ನ ಕ್ಲಾಸಸ್ ಅಲ್ಲಿ ಐ ಯೂಸ್ ಟು ಪ್ಲೇ ದ ಸಾಂಗ್. ದೇ ವರ್ ಲೈಕ್ ಹೌ ಕಮ್ ಮೌಲ್ಯ, ದಟ್ ಈಸ್ ಮೈ ಕ್ಲಾಸ್. ನಾನು ಕ್ಲಾಸಸ್ ತಗೊಂಡ್ರೆ ಐ ವಿಲ್ ಪ್ಲೇ ಕನ್ನಡ ಸಾಂಗ್ಸ್. ಅಂಡ್ ಎಲ್ಲಿ ಕನ್ನಡ ಸಾಂಗ್ಸ್, ಇವಾಗ ಅದೊಂದು ಇದಾಗ್ಬಿಡಿದೆ ಈ ಪಬ್ ಪಾರ್ಟೀಸ್ ಅಲ್ಲೆಲ್ಲ, ಇವಾಗ ಕನ್ನಡ ಇದಾಗ್ಬಿಡಿದೆ. ಅವಾಗ್ಲಿಂದಾನೆ ಐ ಯೂಸ್ ಟು ಪ್ಲೇ, ಇಟ್ಸ್ ಲೈಕ್ ಕನ್ನಡ 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 ಅಂತ. ನೀವು ಮೂವಿಗೆ ನೀವೇ ಕೊರಿಯೋಗ್ರಾಫ್ ಮಾಡಿರೋದ? ಒಂದೆರಡು ಯಾ ಸಾರ್ಟ್ ಆಫ್ ಥಿಂಗ್ ಒಂದೆರಡು ಬರೋ. ಇಟ್ಸ್ ನಾಟ್ ಅದು ಕೊರಿಯೋಗ್ರಾಫ್ ಮಾಡುವಂತ ಸಿನಿಮಾ ಅಲ್ಲ ಇದು. ಬಟ್ ಯಾ ಅದು ನಿಮ್ದು ಎಲ್ಲಿ ಅವಶ್ಯಕತೆ ಇದೆಯೋ ಅದನ್ನ ಮಾಡ್ತೀರಾ? ಅದು ಸಿನಿಮಾ ನೋಡ್ತಾ ನಿಮ್ಗೆ ಐದು ಸಂಗೀತ ಅಂತ ನನಗೆ ಗೊತ್ತಾಗದೆ ಆ ತರ ಸಾಂಗ್ ಗಳು ಎಲ್ಲಾನು ಇರೋದು. ಇವನ್ ಸೆಪರೇಟ್ ಆಗಿ ಕೇಳಿದಾಗ ತುಂಬಾ ಜನ ಇಷ್ಟ ಆಯ್ತು ಅಂತ, ಎಲ್ಲಾರು ನನಗೆ ಬರ್ದಂಗಿತ್ತು ಅಂತೆಲ್ಲ ಹೇಳಿದ್ದಾರೆ ಎಲ್ಲ. ಆದ್ರೆ ನೀವ್ ಸಿನಿಮಾ ನೋಡ್ಬೇಕಾದ್ರೆ ಸಾಂಗ್ ಬಂದು ಹೋಯ್ತು ಅಂತಾನೆ ಗೊತ್ತಾಗ. ಅಂದ್ರೆ ಸಿನಿಮಾಗೆ ತುಂಬಾ ಇವನ್ ಲಿರಿಕ್ಸ್ ಕೂಡ ಎಲ್ಲ ತುಂಬಾ ಕನೆಕ್ಟ್ ಆಗಿರುತ್ತೆ ಸಿನಿಮಾಗೆ ಬಂದ ಸಿಚುವೇಶನಲ್ ಸಾಂಗ್ ಅಂತ ಹೇಳ್ತೀವಲ್ಲ, ಬಂದ್ ಬಂದ್ ಹೋಗೋದ್ರಿಂದ ನಿಮ್ಗೆ ಆಚೆ ಬಂದ್ಬೇಕಾದ್ರೆ ಒಂದು ಸಿನಿಮಾ ನೋಡೋವಾಗ ಏನ್ ಮಾಡ್ತೀವಿ ಫೋನ್ ಅಲ್ಲೆಲ್ಲ ಸಾಂಗ್ ನೆಗರ್ಸ್ಬಿಡ್ತೀವಲ್ಲ, ನಮ್ ಸಿನಿಮಾ ಸೂರ್ಯವಂಶದಲ್ಲ ಹೋಗುತ್ತಲ್ಲ ಬಸ್ ಕಿಸ್ ಪರ್ಚೇಸ್ ಮಾಡ್ಬೇಕಾದ್ರೆ ಫುಲ್ ಶ್ರೀಮಂತರ ಆಗ್ತಾರಲ್ಲ ಹಿಂಗೆ, ಅಲ್ಲಿ ಕಥೆನೂ ಇದೆ ಸಾಂಗ್ ಅಲ್ಲಿ. ಸೊ ವೇರ್ ಪಾಪು ಗ್ರೋ ಆಗುತ್ತೆ, ಇವರು ಡಿ ಸಿ ಅದು ಇದು. ಸೊ ಇಟ್ ಈಸ್ ಲೈಕ್ ದಟ್ ಅಂದ್ರೆ ಎಕ್ಸಾಂಪಲ್ ಪ್ಯಾಟರ್ನ್. ಅಂದ್ರೆ ನಮ್ಮ ಸಾಂಗ್ ಗಳ ನಾವು ಒಂಥರ ಟೈಮ್ ಮಿಷನ್ ತರ ಯೂಸ್ ಮಾಡ್ಕೊಂಡಿದ್ದೀವಿ ಇಲ್ಲಿ. ಅಮೇಜಿಂಗ್. ಎಸ್, ಬಿಫೋರ್ ಮದ್ವೆ, ಇನ್ನ ಮದ್ವೆ ಆಗಿಲ್ಲ ನಿಮ್ಗೆ, ಕರೆಕ್ಟ್. ಸೊ ಈಗ ನಿಮ್ಮ ಜೀವನದ ಧ್ರುವತಾರೆ ಯಾರು? ಯಾ ಕಮಾನ್, ಅಮ್ಮ. ಓಕೆ, ವೈ ಅ ಲಿಟಲ್? ಬಿಕಾಸ್ ಚಿಕ್ಕವಳಿದ್ದಾಗಿಂದನು ಇವಾಗವರೆಗೂ ಎನಿಥಿಂಗ್, ಯಾವಾಗ ಏನೇ ಬೇಕಿದ್ರು ಶಿ ವಾಸ್ ದೇರ್, ಶಿಲ್ ಬಿ ದೇರ್, ಶಿ ವಿಲ್ ಬಿ ದೇರ್. ಏನೇ ಏನೇ ಅವ್ರಿಗೆ ಎಷ್ಟೇ ಕಷ್ಟ ಇದ್ರು ಶಿ ವುಡ್ ಮೇಕ್ ಶೋರ್ ದಟ್ ಯು ನೋ ಐ ಗಾಟ್ ವಾಟ್ ಐ ವಾಂಟೆಡ್. ಅಫ್ ಕೋರ್ಸ್ ಅಪ್ಪ ಕೂಡ. ಬಟ್ ವೈ ಐ ಸೆಡ್ ಅಮ್ಮ ಇಸ್ ಬಿಕಾಸ್ ಫಾರ್ ಆಬ್ವಿಯಸ್ ರೀಸನ್ಸ್, ಅಪ್ಪ ಆಫೀಸ್ ಅಂತ ಕೆಲ್ಸಕ್ಕೆ ಹೋಗೋರು. ಅಂಡ್ ಶಿವಡಿ ಹೇಳ್ತೀನಿ ನಾನು, ಎಲ್ಲಾರು ಡ್ಯಾಡ್ಸ್ ಗರ್ಲ್ ಆಗಿರಲ್ಲ, ಮಾಮ್ಸ್ ಗರ್ಲ್ ಕೂಡ. ಹುಡುಗರು ಕೂಡ ನಿನ್ನೆ ಬಂದು ರಮೇಶ್ ಅರವಿಂದ್ ಸರ್ ಬಂದು ನನ್ನ ಅಪ್ಪ ಅಂತ ಹೇಳಿದ್ರು. ಸೊ ಈವನ್ ಶಾಲಿನಿ ಮೇಡಮ್ ಬಂದು ನನ್ಗೆ ನಾನೇ ಅಂತ ಅಂದ್ರು. ಸೊ ದೇರ್ ಇಸ್ ಎ ಡಿಫರೆಂಟ್ ಓಕೆ ಇದು. That is nice. And so thank you for coming. Thank you so much. ಇಂತಹ ಹೆಚ್ಚಿನ ಕಾಂಟೆಂಟ್ ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.